हालेलुया समय नावेलू कण्डल मुच्चर ना देवर नोड़ो समय देवर नम मध्य इंते आतन प्रसन्नते इंते आराधन देवर महिमे इंते नावेलू नम हृदय ना तेरे देवर ना स्तोत्र नावेलू प्रार्थने परिशुद्ध ते अप निमगे स्तोत्र स्वामी स्वामी सुंदर वाद समय कर्तने निम्मन्नु आराधने माडुवंते कर्तने ई समयवन्नु नमगे कोट्टिदक्कागि स्तोत्र राज ई आराधनेयल्लि कर्तने निम्म महिमे इळिदु बरलि ओ निम्म बल इळिदु बरलि स्वामि कर्तने ई आराधनेयल्लि स्वामि ओब्बोब्बर मेले कर्तने परिशुद्धन आत्मनु कर्तने इळिदु बरबेकागि बेडुत्ता इद्दीवि स्वामि हौदप्प बरबेकागिरुव आत्म मक्कळु कर्तने याव तडेगळु इल्लदंते स्वामि ई आराधनेयल्लि बंदि भागवहिसुवंते राज नीनु मार्पडिसु कर्तने ಅವರಿಗಿರುವ ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ನೀಗಿಸು ಕರ್ತನೆ ಸ್ವಾಮಿ ಈ ಆರಾಧನೆಯನ್ನು ಕರ್ತನೆ ಆರಂಭದಿಂದಲೂ ಸ್ವಾಮಿ ಮುಗಿಯುವವರೆಗೂ ಕರ್ತನೆ ನೀವು ನಡೆಸಿಕೊಡಬೇಕಾಗಿ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತೇನೆ ನನ್ನ ತಂದೆಯೇ ಆಮೇನ್ ನಾವೆಲ್ಲರೂ ಬಾಯಿಗಳು ತೆಗೆದವರಾಗಿ ದೇವರಿಗೆ ನಾವು ಸ್ತುತಿಯನ್ನು ಮಾಡೋಣ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ ಹಾಲೆಲೂಯಾ ಸ್ತೋತ್ರ ಹಾಲೆಲೂಯಾ ಹಾಲೆಲೂಯಾ ಎಷ್ಟು ಜನ ಸಂತೋಷದವರಾಗಿದ್ದೀರಾ ಹಾಲೆಲೂಯಾ ಪಕ್ಕದಲ್ಲಿರೋನ್ ನೋಡಿ ಸಂತೋಷವಾಗಿದ್ದೀರಾ ಎಂಬುದಾಗಿ ಕೇಳಿ ಹಾಲೆಲೂಯಾ ಹಾಲೆಲೂಯಾ ಈ ಬೆಳಗಿನ ಜಾವದಲ್ಲಿ ಸಂತೋಷದವರಾಗಿ ನಾವು ದೇವರ ಆಲಯದಲ್ಲಿ ಕಾಣಲ್ಪಡುವಂತ ಸಮಯದಲ್ಲಿ ನಮ್ಮನ್ನು ನೋಡುವಂತ ಯೇಸು ಸ್ವಾಮಿಯು ಸಹ ಅವರು ಸಹ ಸಂತೋಷಗೊಳ್ಳಬೇಕು ಹಾಲೆಲೂಯಾ ನಾವು ಮಾತ್ರವಲ್ಲದೆ ನಮ್ಮ ದೇವರು ಸಹ ನಮ್ಮಲ್ಲಿ ಸಂತೋಷಗೊಳ್ಳಬೇಕು ಆಮೆನ್ ಆದರಿಂದ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಇರುವಂತ ಸ್ಥಳಗಳಲ್ಲಿ ಎಲ್ಲರೂ ಎದ್ದು ನಿಂತವರಾಗಿ ದೇವರ ಸಮ್ಮುಖದಲ್ಲಿ ನಾವು ಆರಾಧನೆಯಲ್ಲಿ ನಾವು ಕಾಣಲ್ಪಡೋಣ ಪರಿಶುದ್ಧನಾದ ದೇವನೇ ನಿನ್ನ ಮಹಿಮೆಯುಳ್ಳ ಪೌದ್ರಜ ಪ್ರಸನ್ನತೆಯು ಕರ್ತನೇ ಈ ಆಲಯವನ್ನು ತುಂಬಿಸಿರುವುದಕ್ಕೋಸ್ಕರವಾಗಿ ಸ್ತೋತ್ರ ಮಾಡುವರಾಗಿದ್ದೇವೆ ದೇವನೇ ಇದು ಆಲಯದ ಒಳಗೆ ಬರುವವನಿಗೆ ಆಶೀರ್ವಾದ ಎಂಬುದಾಗಿ ದೇವನೇ ನಿನ್ನ ವಚನದಲ್ಲಿ ನೋಡುವಂತ ರೀತಿಯಲ್ಲಿ ದೇವನೇ ನಿನ್ನ ಮಕ್ಕಳಾಗಿ ದೇವನೇ ನಾವು ಕೂಡಿ ಬಂದಿರುವಂತ ನಾವೆಲ್ಲರೂ ಭಾಗ್ಯವಂತರಾಗಿ ದೇವನೇ ನಿನ್ನ ಸಮ್ಮುಖದಲ್ಲಿ ಕಾಣಲ್ಪಡುತ್ತಾ ಇದ್ದೇವೆ ರಾಜ ನೀವು ನಮ್ಮ ಮೇಲಿಟ್ಟಿರುವಂತ ಪ್ರೀತಿ ನೀವು ನಮ್ಮ ಮೇಲಿಟ್ಟಿರುವಂತ ಕರುಣೆ ನೀವು ನಮ್ಮ ಮೇಲಿಟ್ಟಿರುವಂತ ದಯೆ ಅದು ಅಪಾರವಾಗಿದೆ ದೇವನೇ ನಾವು ಅದು ಎಷ್ಟು ಸಾರಿ ಹೇಳಿ ಉಗಳಿದಿರೋದು ಸಾಲದು ಕರ್ತನೇ ಆ ರೀತಿಯಾದ ಪ್ರೀತಿಯನ್ನ ದೇವನೇ ನಮ್ಮ ಮೇಲಿಟ್ಟಿದೆ ದೇವನೇ ಅಪೌದ್ರಾಜಿ ಎಲ್ಲರೂ ನಮ್ಮನ್ನ ಕರ್ತನೇ ಅಪೌದ್ರಾಜಿ ಸಪ ತಿರಸ್ಕರಿಸಿದ್ದಾಗ್ಯೋ ದೇವನೇ ನೀವು ನಮ್ಮನ್ನ ದೇವನೇ ನಮ್ಮನ್ನ ರಜ ನಮ್ಮನ್ನು ರಾಜನ ವಿಶೇಷವಾಗಿ ಕಾಣಲ್ಪಡುತ್ತಿರುವುದಕ್ಕೋಸ್ಕರವಾಗಿ ಸ್ತೋತ್ರ ಮಾಡುವರಾಗಿದ್ದೇವೆ ಕರ್ತನೆ ಅಪ್ಪ ಔದ್ರಾಜ ನೀವು ನಮಗೆ ತಂದೆಯಾಗಿಯೂ ತಾಯಿಯಾಗಿಯೂ ಕರ್ತನೆ ಅಪ್ಪ ಇದುವರೆಗೂ ನಡೆಸಿಕೊಂಡು ಬಂದಿದೆಯಾ ದೇವನೇ ಅದಕ್ಕೋಸ್ಕರವಾಗಿ ಸ್ತೋತ್ರ ಈ ವೇಳೆಯಲ್ಲಿ ಎಲ್ಲರೂ ಆರಾಧನೆಯಲ್ಲಿ ದೇವರ ಸಮ್ಮುಖದಲ್ಲಿ ಎಲ್ಲರೂ ಹೃದಯಗಳನ್ನು ತೆರೆದು ಎಲ್ಲರೂ ದೇವರ ಸಮ್ಮುಖದಲ್ಲಿ ಅಲ್ಪ ಸಮಯಗಳ ಕಾಲ ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳೋಣ ಎಲ್ಲರೂ ದೇವರೇ ನೀನು ಮಾಡಿದಂಥ ಉಪಕಾರಗಳನ್ನು ನೆನೆಸಿ ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳೋಣ ಎಲ್ಲರೂ ಬಾಯಿಗಳನ್ನು ತೆರೆಯಿರಿ ಹಲ್ಲೆಲೂಯಾ ಹೃದಯದ ಅಂತರಾಳದಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ ಈ ಬೆಳಗಿನ ಜಾವದಲ್ಲಿ ದೇವರಿಗೆ ಹೃದಯದ ಅಂತರಾಳದಿಂದ ಬರುವಂಥ ಒಂದೊಂದು ಸ್ತುತಿ ಯಜ್ಞಗಳು ಆತನಿಗೆ ಸಮರ್ಪಕವಾಗಿ ಕಾಣಲ್ಪಡಲಿ ಆತನಿಗೆ ಸಮರ್ಪಕವಾಗಿ ಕಾಣಲ್ಪಡಲಿ ಆತನಿಗೆ ಓ ಹಾಲೆಲೂಯ ಕೃತಜ್ಞತೆ ಉಳ್ಳವರಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ ಓ ಹಾಲೆಲೂಯ ನಿಮಗೆ ಸ್ತೋತ್ರ ಇದುವರೆಗೂ ನಾನು ನಡೆಸಿದಂಥ ಯೇಸುವೇ ನಿನಗೆ ಸ್ತೋತ್ರ ಇದುವರೆಗೂ ನನ್ನ ಕಾದಂಥ ದೇವನೇ ನಿನಗೆ ಸ್ತೋತ್ರ ಇದುವರೆಗೂ ನನ್ನ ರಾಜ ಬಲಪಡಿಸಿದಂಥ ದೇವನೇ ನಿನಗೆ ಸ್ತೋತ್ರ ಅಪ್ಪ ಅನೇಕ ಅಪೌರುಜ ಕೇಡುಗಳು ಗಂಟಾಂತರಗಳು ಕರ್ತನೆ ಅಪ್ಪ ನನ್ನ ಸುತ್ತಮುತ್ತಲು ಕಾಣದಾಗಿಯೂ ಕರ್ತನೆ ಆದರೂ ದೇವನೇ ನನ್ನನ್ನು ರಾಜ ನಿನ್ನ ಸುರಕ್ಷಿತವಾಗಿಯೂ ರಾಜ ಅಪ್ಪ ಆರೋಗ್ಯವಾಗಿಯೂ ನಿನ್ನ ಸನ್ನಿಧಾನದಲ್ಲಿ ನಿಲ್ಲಿಸಿರುವುದಕ್ಕೋಸ್ಕರವಾಗಿ ಸ್ತೋತ್ರ ಮಾಡುವನಾಗಿದ್ದೇನೆ ಕರ್ತನೆ ಎಂಬುದಾಗಿ ಹೇಳಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋರಾಗಿ ಕಾಣಲ್ಪಡೋಣ ಹಾಲೆಲೂಯಾ 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 ನಿಮಗೆ ವಂದನೆ ಕರ್ತನೆ ಅಪ್ಪ ಒಬ್ಬಕ್ಕೆ ನನ್ರಿ ತಗಪ್ಪನೇ ನೀನು ಎನಕ್ಕಾಗಿ ಎಲ್ಲಾವಟ್ಟಿಯು ಸೈದು ಮುಡಿಪವರಾಗಿರುವುದಕ್ಕೆ ನನ್ರಿ ತಗಪ್ಪನೆ ಹಾಲೆಲೂಯಾ ಮೈಮಿಳ್ಳ ದೇವನೇ ಉಮ್ಮಕ್ಕ ನನ್ರಿ ತಗಪ್ಪನೆ ಹಾಲೆಲೂಯಾ ತೂಯಾವಿಯು ಮತ್ತು ಆರಾಧನೆ ಕುಲಾಲರೇ ಮತ್ತು ಆರಾಧನೆ ಮಾನಪಿತಾವಿಯು ಮತ್ತು ಆರಾಧನೆ ಬಳಿಕಾಚಿಯು ಮತ್ತು ಆರಾಧನೆ ಎಂದ ಕಬೀರ್ ಪಾಡಲೆ ಪಾಡಿ ಆರಾಧನೆ ತಿಳಿ ಆರಾಧನೆ ಬಗ್ಗೆ ಎಂದು ಸರಿ ನಾವೆಲ್ಲರೂ ಸೇರಿ ವಾಯುಗಳ ಸೇರಿ ದೇವರ ತಿಳಿಸೋಣ ಆರಾಧನೆ ಯಾರಾದರೆ
ಮಲೆಯಿಲು ಮಲೆಯಿಲು ಆರಾಧನೆಯ ಪಾಲ್ಕಿ ಮಲೆಯಿಲು ಮಲೆಯಿಲು ಆರಾಧನೆಯ ಪಾಲ್ಕಿ ಆರಾಧನೆ ಆರಾಧನೆ ತುದಿ ಆರಾಧನೆ 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 ತುದಿ ಆರಾಧನೆ ಆರಾಧನೆ ಸುಯಾವಿಯೇ ಉಮಕ್ಕು ಆರಾಧನೆ ಸುಯಾವಿಯೇ ಉಮಕ್ಕು ಆರಾಧನೆ ಸುಯಾವಿಯೇ ಉಮಕ್ಕು ಆರಾಧನೆ ಉದಯಾದರೇ ಉಮಕ್ಕು ಆರಾಧನೆ ವಾದಪಿತಾವೇ ಉಮಕ್ಕು ಆರಾಧನೆ ವಳಿಗಾಟಿಯೇ ಉಮಕ್ಕು ಆರಾಧನೆ ಸಂತೋಷದಿಂದ ದೇವರ ಆತನನ್ನು ನಾವು ಬರಮಾಡೋಣವ, ಆತನಿಗೆ ಆರಾಧನೆಯನ್ನು ಸಲ್ಲಿಸೋಣವ. ವಚನವು ಈ ರೀತಿಯಾಗಿ ಏರ್ಪಡುತ್ತದೆ, ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿಯೂ ಯಹೋವನಿಗೆ ಕೃತಜ್ಞತೆ ಸಲ್ಲಿ ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳೊಂದಿಗೆ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ ಎಂಬುದಾಗಿ. ಆಮೇನ್, ಹಾಲೆಲೂಯಾ. ಈ ಆರಾಧನೆಯಲ್ಲಿ ನಿಮಗೆ ಬೇಕಾಗಿರುವುದನ್ನ ದೇವರಿಗೆ ನೀವು ತಿಳಿಯಪಡಿಸುವಂತ ಸಮಯದಲ್ಲಿ ಆತನು ಸಿದ್ಧ ಮಾಡಿರುವಂತ ಎಲ್ಲ ಕೃಪಾ ವರಗಳನ್ನ ನಿಮ್ಮ ಮೇಲೆ ಆತನು ಸುರಿಯ ಮಾಡುವನಾಗಿದ್ದಾನೆ. ಆಮೇನ್. Hallelujah, aaradhane aaradhane,
ಸ್ತುತಿ ಆರಾಧನೆ ಆರಾಧನೆ ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಕೋಶದೊಡನೆ ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಕೋಶದೊಡನೆ ಸೂತ್ರಗಳ ವೇಗವನ್ನು ಹರಿಸುವೆ ಯೇಸುವಿಗೆ ಸೂತ್ರಗಳ ವೇಗವನ್ನು ಅರ್ಪಿಸುವೆ ಯೇಸುವಿಗೆ ಹಲ್ಲೆಲೂಯಾ 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 ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸೋತ್ರಕ್ಕೆ ಎಂದು ಯೋಗ್ಯನು ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸೋತ್ರಕ್ಕೆ ಎಂದು ಯೋಗ್ಯನು ಸುವರಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಕಾಯುತ್ತಾನೆ ಸುವರಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಕಾಯುತ್ತಾನೆ Hallelujah, 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 hallelujah. Devaratma vasharagi aradhisuva, atma swarupanada yesuvanne. Devaratma vasharagi aradhisuva, atma swarupanada ಆತ್ಮನಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ ಆತ್ಮನಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ ಹಲ್ಲೆಲೂಯಾ 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 ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಸೋತ್ರಗಳ ಏಕವನು ಅರ್ಪಿಸುವೆ ನಂದಿಸುವಿಗೆ ಸೋತ್ರಗಳ ಏಕವನು ಅರ್ಪಿಸುವೆ ನಂದಿಸುವಿಗೆ ಸೋತ್ರಗಳ ಏಕವನ್ನು ಅರ್ಪಿಸುವೆ ನಂದಿಸುವಿಗೆ ಸೋತ್ರಗಳ ಏಕವನ್ನು ಅರ್ಪಿಸುವೆ ನಂದಿಸುವಿಗೆ ಸೋತ್ರಗಳ ಏಕವನ್ನು ಅರ್ಪಿಸುವೆ ನಂದಿಸುವಿ ನೋಡುವ ಆತನಿಗೆ ಸ್ತೋತ್ರದ ಯಜ್ಞಗಳನ್ನು ಸಮರ್ಪಿಸಿರಿ ಈ ಬೆಳಗಿನ ಚಾವದಲ್ಲಿ ಆರಾಧನೆಯಲ್ಲಿ ಓ ನಿಮ್ಮ ಬಾಯಿಗಳಿಂದ ಬರುವಂತ ನಿಮ್ಮ ಬಾಯಿಗಳಿಂದ ಬರುವಂತ ಒಂದೊಂದು ನುಡಿಗಳನ್ನ ದೇವರ ಆತ್ಮನ ಗನಪಡಿಸಲಿಕ್ಕಿದ್ದಾರೆ ದೇವರ ಆತ್ಮನ ಗನಪಡಿಸಲಿಕ್ಕಿದ್ದಾರೆ ಹಾಲಲ್ಲೂಯಾ ಹಾಲಲ್ಲೂಯಾ ಓ ಸ್ತೋತ್ರಗಳ ಯಜ್ಞಗಳನ್ನು ಸಲ್ಲಿಸುತ್ತಾ ಆತನಿಗೆ ಬಲಿಪೀಠವನ್ನು ನೀವು ಕಟ್ಟುತ್ತಾ 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 ಆತನ ದೈವ ಸಮಾಧಾನವು ದೇವ ಸಂತೋಷವು ನಿಮ್ಮನ್ನು ನೆಲೆಗೊಳ್ಳುವಂತದ್ದಾಗಿದೆ ದೇವ ಕೃಪೆಯು ಬಹಳವಾಗಿ 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 ಗುಡಾರವನ್ನು ತುಂಬುತ್ತಾ ಇದೆ ಓ ಗುಡಾರವನ್ನು ತುಂಬುತ್ತಾ ಇದೆ ನೀವು ಅದರಲ್ಲಿ ವೇಳೆಯಲ್ಲಿ ದೇವರ ಸಮ್ಮುಖದಲ್ಲಿ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸಿರಿ ಸಮರ್ಪಿಸಿರಿ ರೀಬ ಲದ ನರ ನೀ ಹಂತಲ ದರ ಬಲ ಬರ 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 ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವೆ ನಂದಿಸುವಿಗೆ ದೇವರತ್ನವಶರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನ್ನೇ ದೇವರತ್ನವಶರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನ್ನು ಆತ್ಮನಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ 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 ಆತ್ಮನಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ
ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ ಹಲ್ಲೆಲೂಯಾ 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 ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯರು ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಎಂದು ಯೋಗ್ಯರು ಸುವರಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಕಾಯುತ್ತಾನೆ ಸುವರಗಳ ಸುರಿಸುತ್ತಾನೆ ಸುಕ್ಷೇಮದಿಂದ ಕಾಯುತ್ತಾನೆ Hallelujah, 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 Hallelujah. ಆತನ ಸಿಂಹಾಸನವು ಈ ಸ್ಥಳದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ನೀವು ಸ್ತುತಿಗಳನ್ನು ಆತನಿಗೆ ಸಮರ್ಪಿಸುತ್ತಾ ದೇವರ ವಚನವು ಈ ರೀತಿಯಾಗಿ ಹೇಳ್ಪಡ್ತದೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಳಲ್ಲಿ ಆಸನುಡನಾಗಿದ್ದಾನೆ ಎಂಬುದಾಗಿ ಹೇಳಿ. ನಾವು ಮೇಲಿರುವಂತಹ ಕಾರ್ಯಗಳನ್ನು ಕುರಿತಾಗಿ ನಾವು ಹುಡುಕುವಂತಹ ಸಮಯದಲ್ಲಿ ದೇವರ ರಾಜ್ಯವನ್ನು ನಾವು ತವಕ ಪಡುತ್ತಿರುವಂತಹ ವೇಳೆಯಲ್ಲಿ ನಾವು ಏಕಮನಸ್ಸುಳ್ಳವರಾಗಿ ದೇವರ ಸನ್ನಿಧಾನದಲ್ಲಿ ಕಾಣಲ್ಪಡುತ್ತಿರುವುದರಿಂದ ಆತನ ಸಿಂಹಾಸನವಿಲ್ಲಿ ಸ್ಥಾಪಿಸಲ್ಪಟ್ಟಿದೆ, ಆತನ ರಾಜ್ಯವಿಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಆ ಮನವರಿಕೆಯಿಂದ ನಾವು ದೇವರ ಸಮ್ಮುಖದಲ್ಲಿ ದೇವರಿಗೆ ಹೇಳೋಣವ, ದೇವನೇ ನಿನ್ನನ್ನು ಬಿಟ್ಟರೆ ನನಗೆ ಯಾರು ಇಲ್ಲ ಕರ್ತನೆ, ನಾನು ಇಲ್ಲಿ ನಿನ್ನನ್ನು ಹುಡುಕಿ ಬಂದಿದ್ದೇನೆ ದೇವನೇ, ನನ್ನ ಸ್ನೇಹಿತನಾಗಿ ನಿನ್ನನ್ನು ಕಾಣಲಿಕ್ಕೆ ದೇವನೇ, ಅಪ್ಪ ಉದ್ರಜ ನನ್ನ ಒಡೆಯನಾಗಿ ನಿನ್ನನ್ನು ಕಾಣಲಿಕ್ಕೆ ದೇವನೇ, ನೀ ನನ್ನನ್ನು ರಾಜ್ಯ ಕ್ರಯ ಕೊಟ್ಟು ಕೊಂಡುಕೊಂಡಿರುವ ನಿಮಿತ್ತವಾಗಿ ದೇವನೇ, ಅಪ್ಪ ಉದ್ರಜ ನಿನ್ನನ್ನು ಕಾಣಲಿಕ್ಕೆ ದೇವನೇ, ನಿನ್ನ ಚಿತ್ತವನ್ನು ನಾನು ನೆರವೇರಿಸಲಿಕ್ಕೆ ನಿನ್ನ ಸಮ್ಮುಖದಲ್ಲಿ ನಾನು ಹಾದು ಬಂದಿದ್ದೇನೆ ದೇವನೇ ಎಂಬುದಾಗಿ ಹೇಳಿ ಎರಡು ಕರಗಳನ್ನು ತಟ್ಟುತ್ತ ದೇವರಿಗೆ ನಾವು ಕೃತಜ್ಞತ ಸ್ತೋತ್ರವನ್ನು ಸಲ್ಲಿಸೋಣ. ಎರಡು ಕರಗಳನ್ನು ತಟ್ಟುತ್ತ ದೇವನೇ ನಾನು ನಿನ್ನನ್ನು ಕಾಣಲಿಕ್ಕಾಗಿ ಬಂದಿದ್ದೇನೆ ದೇವನೇ, ನೀನು ಆಸನನಾಗಿರುವುದನ್ನು ದೇವನೇ, ನನ್ನ ಜೀವಿತದಲ್ಲಿ ರಾಜ ನೀನು ಒಡೆಯನಾಗಿರುವುದಕ್ಕೋಸ್ಕರವಾಗಿ, ನೀ ನನ್ನ ಜೀವಿತದ ಆಧಾರವಾಗಿರುವುದಕ್ಕೋಸ್ಕರವಾಗಿ ದೇವನೇ, ನಿನ್ನನ್ನು ಕಾಣಿ ಅಪ್ಪ ಉದ್ರಾಜನಿಂದ ಕಂಡು ಅರ್ಚಿಸೋದಕ್ಕೆ ನಾನು ಬಂದಿದ್ದೇನೆ ದೇವನೇ ಎಂಬುದಾಗಿ ಹೇಳಿ ನಾವು ದೇವರ ಸಮ್ಮುಖದಲ್ಲಿ ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ. ಹಾಲೆಲೂಯಾ. ನಿನ್ನ ಬಿಟ್ಟರೆ ಯಾರು ಇಲ್ಲ ಯೇಸಯ್ಯ, ನಿನ್ನ ಹಾಗೆ ಯಾರು ಇಲ್ಲ ಯೇಸಯ್ಯ ಅಂತ ಹಾಡನ್ನು ಹಾಡಿ ನಾವು ದೇವರ ನಾಮವನ್ನು ಬಳಸೋಣ. ನಿನ್ನ ಬಿಟ್ಟರೆ ಯಾರು ಇಲ್ಲ ಯೇಸಯ್ಯ, ನಿನ್ನ ಹಾಗೆ ಯಾರು ಇಲ್ಲ ಯೇಸಯ್ಯ, ನಿನ್ನ ಬಿಟ್ಟರೆ ಯಾರು ಇಲ್ಲ ಯೇಸಯ್ಯ, ನಿನ್ನ ಹಾಗೆ ಯಾರು ಇಲ್ಲ ಯೇಸಯ್ಯ. ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ, ನೀನೇ ಸಾಕು, ನೀನೇ ಸಾಕು, ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ, ನೀನೇ ಸಾಕು, ನೀನೇ ಸಾಕು, ನೀನೇ ಸಾಕು ನನಗೆ. ನಿನ್ನ ಬಿಟ್ಟರೆ ಯಾರು ಇಲ್ಲ ಯೇಸಯ್ಯ, ನಿನ್ನ ಹಾಗೆ ಯಾರು ಇಲ್ಲ ಯೇಸಯ್ಯ. ಹೇಳೋಣವ, ನಿನ್ನ ಬಿಟ್ಟರೆ ಯಾರು ಇಲ್ಲ ಯೇಸಯ್ಯ, ನಿನ್ನ ಹಾಗೆ ಯಾರು ಇಲ್ಲ
అబ్రహామ దేవుడు నీనేనయ్యా, ఇసాకు దేవుడు నీనేనయ్యా, యాకోబిన దేవుడు నీనేనయ్యా, ఇందు నన్న దేవుడు నీనేనయ్యా, అబ్రహామ దేవుడు నీనేనయ్యా, ఇసాకు దేవుడు నీనేనయ్యా, యాకోబిన దేవుడు నీనేనయ్యా, ఇందు నన్న దేవుడు నీనేనయ్యా. నన్న కష్ట గీతవు దోచల్పట్టరు, నందలే ఎత్తువను నీనేనయ్యా, నన్న కష్ట గీతవు దోచల్పట్టరు, నందలే ఎత్తువను నీనేనయ్యా. నీనే సాకు ననగె, నీనే సాకు ననగె, నీనే సాకు, నీనే సాకు, నీనే సాకు నన. ఎస్టు జన ఎడలికి సాధ్య, సాకు ననగె, నీవే సాకు ననగె, నీవే సాకు, నీవే సాకు, నీవే సాకు ననగె. నిన్న విజయారు ఇల్ల ఏసయ్యా, నిన్నగే యారు ఇల్ల ఏసయ్యా, మొత్తం బరిగడవా. నిన్న విజయారు ఇల్ల ఏసయ్యా, నిన్నగే యారు ఇల్ల ఏసయ్యా, ಪರೋಹನ ಸೈನ್ಯವೇ ಹಿಂದಟ್ಟಿದರು, ಕೆಂಪು ಸಮುದ್ರವೇ ಅಡ್ಡ ನಿಂತರು, ದಾರಿ ತೋರ ದೈವವು ನೀರಲು, ಕಾಲಾರಿನ ಪಯಣಕ್ಕೆ ತಡೆಯಿಲ್ಲಯ್ಯ. ಪರೋಹನ ಸೈನ್ಯವೇ ಹಿಂದಟ್ಟಿದರು, ಕೆಂಪು ಸಮುದ್ರವೇ ಅಡ್ಡ ನಿಂತರು, ದಾರಿ ತೋರ ದೈವವು ನೀನಿರಲು, ಕಾನಾರಿನ ಪಯಣಕ್ಕೆ ತಡೆಯಿಲ್ಲಯ್ಯ. ಹಸಿರಿನೇ ಹುಲ್ಲಿನಲ್ಲಿ ತಂಗಿಸುವೆ ನೀ, ಶುಭವು ಕೃಪೆಯು ನನ್ನ ಹಿಂಬಾಲಿಸುವವು. ಹಸಿರಿನ ಹುಲ್ಲಿನಲ್ಲಿ ತಂಗಿಸುವೆ ನೀ, ಶುಭವು ಕೃಪೆಯು ನನ್ನ ಹಿಂಬಾಲಿಸುವವು. ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ಹೃದಯದ ಅಂತರಾಳದಲ್ಲಿ ಹೇಳೋಣ, ಸಾಕು ನನಗೆ, ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ನಿನ್ನ ಬಿಟ್ಟರೆ ಯಾರು ಇಲ್ಲ ಏಸಯ್ಯಾ, ನಿನ್ನ ಹಾಗೆ ಯಾರು ಇಲ್ಲ ಏಸಯ್ಯಾ. ಹೇಳೋಣಮ್ಮ, ನಿನ್ನ ಬಿಟ್ಟರೆ ಯಾರು ಇಲ್ಲ ಏಸಯ್ಯಾ, ನಿನ್ನ ಹಾಗೆ ಯಾರು ಇಲ್ಲ ಏಸಯ್ಯಾ. ಕೊರಹಿರೆ ನನಗೆ ಎದುರಾಗರು, ನಂಚನ ನನ್ಮೇಲೆ ಗುಣಗುಟ್ಟಿದರು, ಪ್ರೀತಿಸುವ ಸಭೆಯ ನನ್ನ ವೇಷಿಸಿದರು, ಪ್ರೀತಿಸೋ ನೀನಿರಲು ಚಿಂತೆಯಿಲ್ಲಯ್ಯ. ಕೊರಾಯಿಯರೇ ನನಗೆ ಎದುರಾದರು, ನಂಚನ ನನ್ಮೇಲೆ ಗುಣಗುಟ್ಟಿದರು, ಪ್ರೀತಿಸುವ ಸಭೆಯ ನನ್ನ ವೇಷಿ ಿದರು, ಪ್ರೀತಿಸೋ ನೀನಿರಲು ಚಿಂತೆಯಿಲ್ಲಯ್ಯ. ನನ್ನ ಕೊಲು ಚಿಗುರುವಂತೆ ಮಾಡುವೆ ನೀ, ನನ್ನ ಕರೆದ ನೀನು ನಂಬಿಗಸ್ತನು, ನನ್ನ ಕೊಲು ಚಿಗುರುವಂತೆ ಮಾಡುವೆ ನೀ, ನನ್ನ ಕರೆದ ನೀನು ನಂಬಿಗಸ್ತನು. ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ, ನೀನೇ ಸಾಕು, ನೀನೇ ಸಾಕು, ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ, ನೀನೇ ಸಾಕು ನನಗೆ, ನೀನೇ ಸಾಕು, ನೀನೇ ಸಾಕು, ನೀನೇ ಸಾಕು ನನಗೆ.
navite yaru illa yesayya ninna hage yaru illa yesayya aa yesuvana nodutta eradu karagalannu etti devarige helanava adhe yaru illa yesayya ninna hage yaru illa yesayya உம்மை விட்ட யாரும் இல்லை இயேசையா உம்மை விட யாரும் இல்லை இயேசையா உம்மை விட்ட யாரும் இல்லை இயேசையா உம்மை விட யாரும் இல்லை இயேசையா நீங்க போதும் எனக்கு நீங்க போதும் எனக்கு நீங்க போதும் நீங்க போதும் நீங்க போதும் எனக்கு நீங்க போதும் எனக்கு நீங்க போதும் எனக்கு நீங்க போதும் நீங்க போதும் நீங்க போதும் எனக்கு உம்மை விட்ட யாரும் இல்லை இயேசையா உம்மை விட யாரும் இல்லை இயேசையா சொல்லுவோமா உம்மை விட்ட யாரும் இல்லை இயேசையா உம்மை விட யாரும் இல்லை இயேசையா ஆபிரகாமின் தேவனும் நீரே ஐயா ஈசாக்கின் தேவனும் நீதான் ஐயா யாக்கோபின் தேவனும் நீதான் ஐயா என்னுடைய தெய்வமும் நீதானை அறிக்கை செய்வோமா ஆபிரகாமின் தேவனும் நீதானையா ஈசாக்கின் தேவனும் நீதானையா யாக்கோபின் தேவனும் நீதானையா என்னுடைய தெய்வமும் நீதானையா எங்களை உயர்த்துபவன் எந்தனை உயிர்த்தபவர் நீதானையா என்னுடைய உழைப்பை யார் வந்து பறித்து கொண்டாலும் எந்தனை உயிர்த்தபவர் நீதானையா நீங்க போதும் எனக்கு நீங்க போதும் எனக்கு நீங்க போதும் நீங்க போதும் நீங்க போதும் எனக்கு நீங்க போதும் எனக்கு நீங்க போதும் எனக்கு நீங்க போதும் நீங்க போதும் நீங்க போதும் எனக்கு உம்மை விட்ட யாரும் இல்லை இயேசையா உம்மை விட யாரும் இல்லை இயேசையா உம்மை விட்ட யாரும் இல்லை இயேசையா உம்மை விட்ட யாரும் இல்லை இயேசையா பாரோனின் செய்கை என்னை பின்தொடர்ந்தாலும் செய்யடலின் வழியாய் தடுத்துவிட்டாலும் பாதை உண்ட பண்ணும் தேவன் நீதியிருக்க கானானின் பயணத்துக்கு தடையில்லையே பாரோனின் செய்கை என்னை பின்தொடர்ந்தாலும் செய்யடலின் வழியாய் தடுத்துவிட்டாலும் பாதை உண்டு பண்ணும் தேவன் நீதியிருக்க கானானின் பயணத்துக்கு தடையில்லையே புல்லுள்ள இடங்களில் வைத்திடுவீரே நன்மையும் கிருபையும் தொடர செய்வீரே புல்லுள்ள இடங்களில் நடைத்திடுவீரே நன்மையும் கிருபையும் தொடர செய்வீரே நீங்க போதும் எனக்கு நீங்க போதும் எனக்கு நீங்க போதும் நீங்க போதும் நீங்க போதும் எனக்கும் நீங்க போதும் எனக்கு நீங்க போதும் எனக்கு நீங்க போதும் நீங்க போதும் நீங்க போதும் எனக்கு உம்மை விட்ட யாரும் இல்லை இயேசையா உம்மை விட யாரும் இல்லை இயேசையா உம்மை விட்ட யாரும் இல்லை இயேசையா உம்மை விட யாரும் இல்லை இயேசையா
நீங்க போதும் எனக்கு நீங்க போதும் எனக்கு நீங்க போதும் நீங்க போதும் நீங்க போதும் எனக்கு நீங்க போதும் எனக்கு நீங்க போதும் எனக்கு நீங்க போதும் நீங்க போதும் நீங்க போதும் எனக்கு நீ விசாக்கு நலகே நீ விசாக்கு நலகே ಎರಡು ಕರಗಳನ್ನು ಎತ್ತುತ್ತದೆ ದೇವರ ಪಡೆಯೋಣ ನೀವೆ ಸಾಕು ನನಗೆ ನೀವೆ ಸಾಕು ನನಗೆ ನೀವೆ ಸಾಕು ನೀವೆ ಸಾಕು ನೀವೆ ಸಾಕು ನನಗೆ ನೀವೆ ಸಾಕು ನನಗೆ ನೀವೆ ಸಾಕು ನನಗೆ ನೀವೆ ಸಾಕು ನೀವೆ ಸಾಕು ನೀವೆ ಸಾಕು ನನಗೆ ನಿನ್ನ ಬಿಟ್ಟರೆ ಯಾರು ಇಲ್ಲ ಏಸಯ್ಯ ನಿನ್ನ ಹಾಗೆ ಯಾರು ಇಲ್ಲ ಏಸಯ್ಯ ನಿನ್ನ ಬಿಟ್ಟರೆ ಯಾರು ಇಲ್ಲ ಏಸಯ್ಯ ನಿನ್ನ ಹಾಗೆ ಯಾರು ಇಲ್ಲ ಹಾಗೆ ಎರಡು ಕರೆಗಳನ್ನ ದೇವರ ಬಳಿಯಲ್ಲಿ ತೋರಿಸಿ ಹೇಳೋಣ. ದೇವನೇ, ನೀ ನನ್ನ ಕರೆಗಳನ್ನು ಹಿಡಿದುಕೋ. ದೇವನೇ, ನಾನು ನಿನ್ನ ಕರೆಗಳನ್ನು ಇರುವುದಾದ್ರೆ ನಾನು ಒಂದು ಕಾಲಕ್ಕೆ ಬಿಟ್ಟು ಬಿಡುತ್ತೇನೆ ದೇವನೇ. ಆದರೂ ದೇವನೇ, ನೀ ನನ್ನ ಕರವನ್ನು ಹಿಡಿದುಕೋ ದೇವನೇ. ಈ ಲೋಕದ ಯಾತ್ರೆಯೆಲ್ಲ ಮಾತ್ರವಲ್ಲದೆ ದೇವನೇ, ಪರಲೋಕಕ್ಕೆ ನಾನು ಸೇರಬೇಕಾದ್ರೆ ನೀ ನನ್ನ ಕರಳಿ ಹಿಡಿದಿದ್ದರೆ ಮಾತ್ರ ಸಾಧ್ಯ ದೇವನೇ. ನನ್ನ ಕರವನ್ನು ಗಟ್ಟಿಯಾಗಿ ಹಿಡಿದುಕೋ ದೇವನೇ ಎಂಬುದಾಗಿ ಹೇಳಿ ದೇವರ ಸಮ್ಮುಖದಲ್ಲಿ ಆ ಎರಡು ಕರಗಳನ್ನು ತೋರಿಸುತ್ತೆ ಹೇಳೋಣ. ಪರಲೋಕದ ಕಡೆಗೆ ದೇವನೇ, ನನ್ನ ಎರಡು ಕರಗಳನ್ನ ದೇವನೇ ಇಬ್ಬೇಪ್ಪ ಆರಾಧನೆಯಲ್ಲಿ ನಿನ್ನ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ದೇವನೇ. ಅಪ್ಪ, ನೀನು ಇದ್ದುಕೊಂಡು ನನ್ನ ದಾರಿ ನಡೆಸು ದೇವನೇ ಎಂಬುದಾಗಿ ಹೇಳಿ ಈ ವೇಳೆಯಲ್ಲಿ ಪಾರು ನನ್ನ ರೀತಿಯಲ್ಲಿ ಅನೇಕ ರೀತಿಯಾದ ತಡೆಗಳು ನಿಮ್ಮ ಜೀವಿತದಲ್ಲಿ ಕಾಣಲ್ಪಡುತ್ತಾ ಇರಬಹುದು. ಆದರೆ ಯೇಸು ನಿಮ್ಮ ಜೊತೆ ಇದ್ದಾನೆ. ಪ್ರೀತಿಯುಳ್ಳ ಮಗನೇ, ಪ್ರೀತಿಯುಳ್ಳ ಮಗಳೇ, ಆದ್ದರಿಂದ ನಿಮಗೆ ಯಾವ ತಡೆಗಳು ಕಾಣಲ್ಪಡುತ್ತಾ ಇಲ್ಲ. ಕೆಂಪು ಸಮುದ್ರವೇ ಅದು ಅಡ್ಡ ನಿಂತಿರುವುದಾದರೂ ಓ ದೇವನು ಅಲ್ಲಿ ಮಾರ್ಗಗಳನ್ನು ಉಂಟು ಮಾಡುವುದಕ್ಕೋಸ್ಕರವಾಗಿ ನಿನ್ನ ಮುಂದೆ ಆತನ ಹಾದು ಹೋಗುತ್ತಾ ಇದ್ದಾನೆ. ನಿನ್ನ ಕರ ಹಿಡಿದು ಆತನ ಮುಂದೆ ಹಾದು ಹೋಗುವಂಥ ಸಮಯದಲ್ಲಿ ಎಲ್ಲ ತಡೆಗಳನ್ನ ದೇವರನ್ನು ನೀಗಿಸಿ ನಿಮ್ಮನ್ನು ಸಮವಾದ ಮಾರ್ಗದಲ್ಲಿ ಆತನ ನಡೆಸಲಿಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ವಚನವು ಈ ರೀತಿಯಾಗಿ ಹೇಳ್ಪಡ್ತದೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವನನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರುಗಳು ಇವೆ, ಇಲ್ಲವಾದರೆ ನಿಮಗೆ ಹೇಳುತ್ತಿದ್ದನ ಎಂಬುದಾಗಿ ಹೇಳಿ ಈ ವೇಳೆಯಲ್ಲಿ ದೇವನೇ ಅಪವುದ್ರಜನನ್ನ ಪರಲೋಕದ ಕಡೆಗಿದೆ. ಅಪವುದ್ರಜನನ್ನ ಅಪವುದ್ರಜ ಪಯಣವನ್ನು ನಾನು ಬೆಳೆಸುತ್ತಿರುವಂತ ವೇಳೆಯಲ್ಲಿ ದೇವನೇ, ನಿನ್ನೊಂದಿಗೆ ನಾನು ನಡೆಯುವುದಕ್ಕೆ ಕೃಪೆಯನ್ನು ಮಾಡು. ಅಪವುದ್ರಜ ಎಡಕ್ಕಾಗಲಿ ಬಲಕ್ಕಾಗಲಿ ನಾನು ತಿರುಗದ ಹಾಗೆ ದೇವನೇ, ಆ ಕಾನಾನನ್ನು ಪ್ರವೇಶ ಮಾಡುವವರೆಗೂ ದೇವನೇ, ಆ ಕಾನನನ್ನು ಸ್ವಂತಗೊಳಿಸುವವರೆಗೂ ದೇವನೇ, ನಿನ್ನೊಂದಿಗೆ ಇರುವುದಕ್ಕೆ ನನಗೆ ಸಹಾಯ ಮಾಡಿ ಎಂಬುದಾಗಿ ಹೇಳಿ ನಾವಿರುವಂಥ ಸ್ಥಳಗಳಲ್ಲಿ ನಾವು ಹಾಗೆ ಕುಳಿತುಕೊಳ್ಳೋಣ. ದೇವರು ತಾನೇ ಆರಾಧನೆಯನ್ನು ಆಶೀರ್ವದಿಸಲಿ. ಆಮೇನ್, ಹಾಲೆಲೂಯಾ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ವೇಳೆಯಲ್ಲಿ ಕಾಣಿಕೆ ತೆಗೆಯಲ್ಪಡುವಂಥ ಸಮಯದಲ್ಲಿ ಒಂದು ಹಾಡನ್ನು ಹಾಡಿ ನಾವು ದೇವನಾಮನ ಘನಪಡಿಸೋಣ. ಆರುದಲಿನ್ ದೈವಮೇ ಉಮ್ಮಡಿಯ ತಿರುಗ ಸಮೂಹಂ ಎವ್ವಳವು ಇನ್ಬಮಾಲದೆ ಎಂಬಂತ ಹಾಡನ್ನು ಹಾಡಿ ನಾವು ದೇವನಾಮನ ಘನಪಡಿಸೋಣ. ಆರುದಲಿನ್ ದೈವಮೇ ಉಮ್ಮುಡಿಯ ತಿರು ಸಮೂಹಂ ಎವ್ವಳವು ಇನ್ಬಮಾನವೇ. ಆಮೇನ್, ಎವ್ವಳವು ಇನ್ಬಮಾನವೇ. ஆறுதலின் தெய்வமே உம்முடைய திரு சமூகம் எவ்வளவு இன்பமானது. ஆமேன், எவ்வளவு இன்பமானது. உம்முடைய சந்நிதியில் தங்கியிருப்போ உண்மையிலே பாக்கியமாங்கள். உம்முடைய சந்நிதியில் தங்கி உண்மையிலே பாக்கியவாங்கள். தூய மனதுடன் துதிப்பார்கள், தூய மனதுடன் துதிப்பார்கள், துதித்துக் கொண்டிருப்பார்கள். ஆமேன், துதித்துக் கொண்டிருப்பார்கள்.
ஆறுதலின் தெய்வமே உம்முடைய திருசமுகம் எவ்வளவு இன்பமானது ஆமே எவ்வளவு இன்பமானது உம்மீலே வெலன் கொள்ளும் மனிதர்கள் எல்லாம் உண்மையிலே பாக்கியவான்கள் உம்மீலே வெலன் கொள்ளும் மனிதர்கள் எல்லாம் உண்மையிலே பாக்கியவான்கள் ஓடினாலும் களைப்படையா ஓடினாலும் களைப்படையா நடந்தாலும் சோர்வடையா ஆமே நடந்தாலும் சோர்வடையா ஆறுதலின் தெய்வமே உம்முடைய திரு சமூகம் எவ்வளவு இன்பமானது எவ்வளவு இன்பமானது கண்ணீரின் பாதையில் நடக்கும் போதெல்லாம் களிப்பான நீரூற்றாய் மாற்றிக்கொள்வார்கள் கண்ணீரின் பாதையிலே நடக்கும் போதெல்லாம் களிப்பான நீரூற்றாய் மாற்றிக்கொள்வார்கள் வல்லமை மேலே வல்லமை கொண்டு வல்லமை மேலே வல்லமை கொண்டு சீயோனை காண்பார்கள் ஆமென் சீயோனை காண்பார்கள் ஆறுதலின் தெய்வமே உம்முடைய திருசமுகம் எவ்வளவு இன்பமானது ஆமென் எவ்வளவு ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಸಂದೇಶಕ್ಕಾಗಿಯೂ ಕಾಣಿಕೆಗಾಗಿಯೂ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಅಭಯಭಕ್ತಿ ಉಳ್ಳವರಾಗಿ ನಾವು ಕಣ್ಣುಗಳನ್ನು ಮುಚ್ಚೋಣ. ಅಲ್ಲಿ ಇಲ್ಲಿ ನೋಡೋದು ಬೇಡ, ನಮ್ಮ ದೇವರನ್ನು ನಾವು ನೋಡೋಣ. ಯಾಕಂದ್ರೆ ಈ ಸಮಯ ನಿಮ್ಮೊಟ್ಟಿಗೆ ದೇವರು ಮಾತಾಡುವ ಸಮಯವಾಗಿದೆ, ನಿಮ್ಮನ್ನು ಬಲಪಡಿಸುವ ಸಮಯವಾಗಿದೆ, ನಿಮ್ಮನ್ನು ಧೈರ್ಯಪಡಿಸುವ ಸಮಯವಾಗಿದೆ. ಒಂದು ವೇಳೆ ಎಲ್ಲರೂ ನನ್ನನ್ನು ಕೈ ಬಿಟ್ಟರು ಎಂಬುದಾಗಿ ಹೇಳಿ ನೀನು ಗೋಳಾಡ್ತಾ ಇರಬಹುದು, ದೇವರು ನಾನಿದ್ದೀನಿ ಎಂಬುದಾಗಿ ಹೇಳಿ ಆ ಮಾತನ್ನು ಹೇಳುವ ಸಮಯವಾಗಿದೆ, ನಿನ್ನನ್ನು ಸಂತೈಸುವ ಆ ಸಮಯವಾಗಿದೆ. ನಾವು ಭಯಭಕ್ತಿ ಉಳ್ಳವರಾಗಿ ಇದು ನನಗೆ ದೇವರು ನನ್ನೊಟ್ಟಿಗೆ ಮಾತಾಡ್ತಾರೆ ಎಂಬುದಾಗಿ ಹೇಳಿ ನೀನು ತೆಗೆದುಕೊಳ್ಳುವುದಾದರೆ ದೇವರು ನಿನ್ನೊಟ್ಟಿಗೆ ಆತನು ಮಾತಾಡುವ ದೇವರಾಗಿದ್ದಾನೆ. ಯಾಕಂದರೆ ನಮ್ಮ ದೇವರು ಮಾತಾಡುವ ದೇವರು, ನಮ್ಮ ದೇವರು ಸರ್ವಶಕ್ತ ದೇವರು, ನಮ್ಮ ದೇವರು ಬಲವುಳ್ಳ ದೇವರು, ನಮ್ಮ ದೇವರು ಅದ್ಭುತ ಮಾಡುವ ದೇವರು, ಅದೇ ಯೇಸು ಕ್ರಿಸ್ತನು. ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ತಂದೆಯೇ ಅಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ. ಸ್ವಾಮಿ ಈ ಸುಂದರವಾದ ಸ್ವಾಮಿ ಮಧ್ಯಾಹ್ನ ಸಮಯದಲ್ಲಿ ಕರ್ತನೆ, ನಿಮ್ಮ ಸನ್ನಿಧಾನದಲ್ಲಿ ಕರ್ತನೆ ಪ್ರಾರ್ಥನೆ ಮಾಡುವಂತೆ ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಹೌದು ಸ್ವಾಮಿ, ಸ್ವಾಮಿ ಈ ಮಕ್ಕಳು ಕರ್ತನೆ ದಾಹದಿಂದ ಬಯಕೆದಿಂದ ಕರ್ತನೆ ಹಾದು ಬಂದಿದ್ದಾರೆ. ಓ ನಾನು ಇವತ್ತು ಹೋಗಿ ಆರಾಧನೆಯಲ್ಲಿ ಭಾಗವಹಿಸಿ ದೇವರನಿಗೆ ಮಹಿಮೆ ಸಲ್ಲಿಸ್ತೀನಿ, ದೇವರು ನನ್ನೊಟ್ಟಿಗೆ ಮಾತಾಡ್ತಾರೆ ಎಂಬುದಾಗಿ ಹೇಳಿ ಸ್ವಾಮಿ ಬಯಕೆಯಿಂದ ದಾಹದಿಂದ ಬಂದಿರುವ ನಿಮ್ಮ ಮಕ್ಕಳೊಟ್ಟಿಗೆ ಕರ್ತನೆ ಬೋಧಕರನ್ನು ಮರೆಮಾಚಿ ನೀನು ಮಾತಾಡು ಸ್ವಾಮಿ. ನಿಮ್ಮ ಮಣ್ಣುಗಳು ಕರ್ತನೆ ಪರಲೋಕದಿಂದ ಕರ್ತನೆ ಅದು ಹಿಡಿದು ಬರಲಿ ಸ್ವಾಮಿ. ಇಲ್ಲಿ ಬಂದಿರೋ ಒಬ್ಬೊಬ್ಬರ ಒಟ್ಟಿಗೆ ಕರ್ತನೆ ನೀನು ಮಾತಾಡು ಸ್ವಾಮಿ, ಅವ್ರನ್ನ ಮರೆಮಾಚಿ ನೀನು ಮಾತಾಡು ಕರ್ತನೆ. ಹೌದಪ್ಪ, ಅವರು ಆ ಮಾತುಗಳನ್ನು ಕೇಳಿ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಸ್ವಾಮಿ ನೀನು ಮಾರ್ಪಡಿಸು. ಇದಕ್ಕೆ ತಡೆ ಮಾಡುವ ಎಲ್ಲ ಅಂಧಕಾರ ಶಕ್ತಿಗಳನ್ನು ಯೋಚನೆಗಳನ್ನು ಸ್ವಾಮಿ ಗೊಂದಲಪಡಿಸುವ ಎಲ್ಲ ಕಾರ್ಯಗಳು ಅದು ಯೇಸುವಿನ ನಾಮದ ಲಯ ಮಾಡ್ತಾ ಇದ್ದೀನಿ, ನೀನು ಲಯ ಮಾಡಬೇಕಾಗಿ ಬೇಡುತ್ತಾ ಇದ್ದೀನಿ ನಿಮ್ಮ ನಾಮದಲ್ಲಿ ಸ್ವಾಮಿ. ಎಲ್ಲವನ್ನು ಕರ್ತನೆ ಈ ಆರಾಧನೆಗೆ ವಿರೋಧವಾಗಿರುವ ಎಲ್ಲ ಕಾರ್ಯಗಳು ಸ್ವಾಮಿ ಯೇಸುವಿನ ನಾಮದ ಸುಟ್ಟಾಕುತ್ತಾ ಇದ್ದೀನಪ್ಪ, ನೀನು ಸುಟ್ಟಾಕಬೇಕಾಗಿ ಬೇಡುತ್ತಾ ಇದ್ದೀನಿ ಸ್ವಾಮಿ. ಈ ಆರಾಧನೆಗೆ ಬರುವ ಮಕ್ಕಳು ಕರ್ತನೆ ಅತಿ ಬೇಗನೆ ಬಂದು ಕರ್ತನೆ ಭಾಗವಹಿಸಿ ಹೇಗಾದರೂ ನಿಮ್ಮ ಮಾತು ಒಂದು ಮಾತಾದರೂ ಕೇಳುವುದಂತೆ ಸ್ವಾಮಿ ನೀನು ಮಾರ್ಪಡಿಸು ರಾಜ, ನೀನು ಮಾರ್ಪಡಿಸು ಸ್ವಾಮಿ. ಅವರ ತಡೆಗಳ ಎಲ್ಲವನ್ನು ನೀಗಿಸು ಸ್ವಾಮಿ. ವಿಶೇಷವಾಗಿ ನಿಮ್ಮ ಮಕ್ಕಳು ಕರ್ತನೆ ನಿಮಗೆ ಎಂಬುದಾಗಿ ಹೇಳಿ ಕೊಟ್ಟಿರುವ ಕಾಣಿಕೆಯನ್ನು ಸ್ವಾಮಿ ನೀನು ಅವರು ಕರ್ತನೆ ಎರಡರಷ್ಟಾಗಿ ನೀನು ಆಶೀರ್ವದಿಸು ಸ್ವಾಮಿ. ಹೌದು ಕರ್ತನೆ, ಅವರು ಯಾವುದರಲ್ಲೂ ಕೊರತೆ ಇಲ್ಲದಂತೆ ಸ್ವಾಮಿ, ಎಲ್ಲದರಲ್ಲೂ ಅಭಿವೃದ್ಧಿ ಹೊಂದುವಂತೆ ಸ್ವಾಮಿ. ನಾನು ಕರ್ತನಿಗೆ ಕೊಟ್ಟನು, ಕರ್ತನು ನನಗೆ ಮತ್ತೆ ಅದನ್ನು ಆಶೀರ್ವಾದವಾಗಿ ಮಾರ್ಪಡಿಸಿದ್ರು ಅಂತ ಹೇಳಿ ಸ್ವಾಮಿ ಅವರು ಕರ್ತನೆ ಸಾಕ್ಷಿ ಹೇಳುವಂತೆ ರಾಜ. ನೀನು ಆ ರೀತಿಯಾದ ಒಂದು ಆಶೀರ್ವಾದದಿಂದ
ಅವರನ್ನ ನೀವು ತುಂಬಿಸಬೇಕಾಗಿ ಬೇಡುತ್ತಾ ಇದೀಯಪ್ಪ. ಒಬ್ಬೊಬ್ಬರು ನೀನು ಆಶೀರ್ವಿಸು, ಕೊಡದೇ ಇರುವ ಮಕ್ಕಳನ್ನು ಕರ್ತನೆ ಕೊಡುವಂತೆ ನೀನು ಮಾರ್ಪಡಿಸು ಸ್ವಾಮಿ, ನಿನ್ನ ಬಲಪಡಿಸು. ಈ ಪ್ರಾರ್ಥನೆ ಸ್ವಾಮಿ ನೀವು ಕೇಳಿ ನಮಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನೀವು ಆಶೀರ್ವಿಸಿದ್ದಕ್ಕಾಗಿ ಸ್ತೋತ್ರ. ಈ ಆರಾಧನೆ ಆರಂಭದಲ್ಲೂ ಸ್ವಾಮಿ ಮುಗಿಯುವವರೆಗೂ ಕರ್ತನೆ ನೀವಿದ್ದು ನಡೆಸಿಕೊಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತೇನೆ ನನ್ನ ತಂದೆಯೇ, ಆಮೇನ್. ದೇವರ ಸಂದೇಶಕ್ಕಾಗಿ ನಾವು ಕರಗಳನ್ನು ತಟ್ಟಿ ನಾವು ಬರಮಾಡೋಣ. ஆண்டவராகிய இயேசு கிறிஸ்து நாமத்தாலே உங்களை யாவரையும் நாங்கள் வாழ்த்தி வரவேற்கிறோம். கர்த்தனாத இயேசு கிறிஸ்துவின் நாமத்தில் நான் எல்லாரையும் வந்திசி பரமாடி கொள்ளுத்தேவே. இந்த பரிசுத்த ஓய்வு நாளிலே எங்களை ஒவ்வொருவரும் கூட வாஞ்சியோடு கூட நீங்கள் தேவ சன்னிதானத்தில் வந்துக்கிறபடி நாளை தேவன் நிச்சயமாக உங்களை ஆசீர்வதிப்பாராக. பரிசுத்தவாத சப தினதலி கூடி வந்திருந்த நிமெல்லரன்னு தேவன் நிச்சயமாக ஆசீர்வதிஸ்தானே. அவருடைய பிரசன்னத்தால் உங்களை மூடுவாராக. அத்தனை பிரசன்னத்தையிலே நிமனை தும்பிஸ்தானே. அவருடைய பிரசன்னத்தின் பலனை நீங்கள் பெற்றுக் கொள்வீர்களா? ನಾವು ಸಂದೇಶಕ್ಕೋಸ್ಕರ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಕೃಪೆ ಎಲ್ಲ ಚಿರುಮಲ್ಲ ನನ್ನ ಪಿತಾಪ ಇಂದ ಅರ್ಮಿಯಾನಂದ ವೇಳೆ ಕಾಮಕ್ಕೆ ನಂದಿ ಯೇಸಪ್ಪ. ಕೃಪೆ ಲೈಶ್ವರ್ ಸಂಪನ್ನ ಆಗಿರ್ತಕ್ಕಂಥ ದೇವರೇ, ಸುಂದರವಾದ ಜಾವಕ್ಕೋಸ್ಕರ ಸ್ತೋತ್ರ ಯೇಸುವೆ. ಇಪ್ಪುಡ ಸ್ವಾಮಿ ಇಂದ ಅರ್ಮಿಯಾನಂದ ಪರಿಶುದ್ಧ ಓಯ್ವು ನಾಳೆಯಲ್ಲ ರಜಾ ಎಂಬುದು ಪ್ರಸನ್ನತೆ ಕೊಂಡು ಬಂದಿರ್ಕ್ರಿ ಕಾಮಕ್ಕೆ ನನ್ರಿ. ಈ ಪರಿಶುದ್ಧವಾದ ಸಬ್ಬ ದಿನದಲ್ಲಿ ಕೂಡ ನಿನ್ನ ಪ್ರಸನ್ನತೆ ಹೇಳಿಕೊಂಡು ತಂದಿದ್ಯಲ್ಲ, ನಿನಗೆ ಸ್ತೋತ್ರ. ಇಪ್ಪ ಕೂಡ ಸ್ವಾಮಿ ಉಡ ಪಿಳ್ಳೆಗಳ ವಾಂಜಿಯೋಡು ಕೂಡ ಬಂದಿರ್ಕ್ರಾಗಲ್ ರಜಾ. ಈಗಲೂ ಕೂಡ ನಿನ್ನ ಮಕ್ಕಳು ಬಹಳ ಬೈಕಿಂದ ಇಲ್ಲಿ ಕೂಡಿ ಬಂದಿದ್ದಾರೆ ದೇವರೇ. ಎಂಗಳ ಮೂಡಿ ಬರ್ತೀನಿ ಮಾತ್ರ ವೆಳಿಪಡು, ನಮ್ಮನ್ನ ಮುಚ್ಚುವರೆ ಮಾಡಿ ನೀನು ಮಾತ್ರ ಪ್ರಕಟಗೊಳ್ಳು. ಯೇಸುನ ಜಬಿಗಳು ಪಿದಾವೆ, ಯೇಸುನ ನಾಮದಲ್ಲಿ ಪ್ರಾರ್ಥನೆ ಕೇಳ್ತಂದಿ, ಆಮೆನ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಿಯಮಾನವರೇ, ಪ್ರೀತಿ ಉಳ್ಳವರೇ, ವೇದದಲ್ಲಿಂದು ಸಲ ಕಾರ್ಯಗಳನ್ನು ಪಾರ್ಪೋಂ, ಸತ್ಯವೇದದಿಂದ ಕೆಲವೊಂದು ಕಾರ್ಯಗಳನ್ನು ಗಮನಿಸೋಣ. ನಾಂ ಒಬ್ಬರೊಬ್ಬರು ಕೂಡ ವಿಡುದಲೆಯೋಡು ಕೂಡ ವಾಳ ವೇಂಡು ಎಂದು ನಾವು ವಿರುಂಬುಗರು. ನಾವೆಲ್ಲರೂ ಬಿಡುಗಡೆಯಿಂದ ಜೀವಿಸಬೇಕೆಂಬುದಾಗಿ ಹೇಳಿ ಬಯಸುತ್ತೇವೆ. ನಾವು ರಕ್ಷಿಕ ಪಡೆದಿರೋ, ನಾವು ರಕ್ಷಣೆಯನ್ನು ಹೊಂದುತ್ತೇವೆ, ದೇವರ ಪಿಳ್ಳೆಗಳಾಗ ಮಾರುಗಿರೋ, ದೇವರ ಮಕ್ಕಳಾಗಿ ಮಾರ್ಪಡ್ತೇವೆ, ನಮ್ಮ ಕುಟುಂಬವೂ ಮಾರುಗಿರುತ್ತದೆ, ನಮ್ಮ ಕುಟುಂಬವೂ ಮಾರಲ್ಪಡುತ್ತದೆ. ಅಲ್ಲ ನಾಳಡಿವೆಲ್ಲ ಪಾರ್ಕಬಹುದು, ಆದ್ರೆ ಮಧ್ಯದಲ್ಲಿ ನಾವು ಗಮನಿಸುವಾಗ பெரிய ಮಾತ್ರಗಳೇ ನಾವು ಕಣ್ಗೂಡ ಪಾರ್ಕ ಮುಡಿಗಿರುತ್ತೆ. ಅನೇಕ ಬದಲಾವಣೆಗಳನ್ನು ನಮ್ಮ ಕಣ್ಣಾರೆ ನೋಡೋದಕ್ಕೆ ಸಾಧ್ಯ. ಮೊದಲಾಗಿ ಇರುವ ಒಂದು ಭಯಭಕ್ತಿ ನಮ್ಮ ಗಿಡದಲ್ಲಿ ಕಾಣಪಡುವುದಿಲ್ಲ. ಪ್ರಾರಂಭದಲ್ಲಿ ಇದ್ದಂತ ಭಯಭಕ್ತಿ ನಮ್ಮ ಮಧ್ಯದಲ್ಲಿ ಕಾಣಲ್ಪಡುವುದಿಲ್ಲ. ವೇದ ವಾಸಿಪ್ಪು ಕೊರೆಂದುಕೊಂಡೇ ಬರುತ್ತದೆ, ಸತ್ಯವೇದದ ಪಠನೆ ಕೂಡ ಕಡಿಮೆ ಆಗುತ್ತಾ ಬರುತ್ತದೆ. ಪಲ ವಿಧಮಾನ ಹಿನ್ನೆಲೆಗಳ ಮನುಷ್ಯನ್ ಉಟ್ಪಡುತ್ತಪಡುಗ್ರಾನ್, ಅನೇಕ ವಿಧವಾದ ರೀತಿಗಳಲ್ಲಿ ಮನುಷ್ಯನು ಒಳಪಡುತ್ತಾನೆ. ಅವನುಡಿಯ வேண்டுமென்றே செய்வதில்லை, ஆತನು ಬೇಕು ಎಂಬುದಾಗಿ ಮಾಡೋದಿಲ್ಲ. ಎದೋ ஒரு ಕಾರ್ಯಂ ಅವನೇ ಅಬಡಿ செய்ய வைக்கின்றது, ಯಾವುದೋ ಒಂದು ಕಾರ್ಯ ಅವನನ್ನು ಆ ರೀತಿಯಾಗಿ ಮಾಡುವಂತೆ ಪ್ರೇರೇಪಿಸುತ್ತದೆ. ಅಲ್ಲ ஆண்டவர் நம்மை ಅದರಿಂದ ಬಿಡುಗಡೆ ಆಕ ವಲ್ಲವರಾಗಿ ಇರ್ತಾರೆ, ಆದರೆ ದೇವರು ನಮ್ಮನ್ನು ಅದರಿಂದ ಬಿಡುಗಡೆ ಮಾಡಲು ಶಕ್ತನಾಗಿದ್ದಾನೆ. ಅಬಡಿ ಬಿಟ್ಟು ಬಿಡುವುದಿಲ್ಲ, ಆ ರೀತಿಯಾಗಿ ಆತನು ಬಿಟ್ಟು ಬಿಡೋದಿಲ್ಲ. ಲೂಕಾ ಎಳೆದ 13:16 ಇಬಡಿಯಾಗಿ சொல்லுகிறது. ಲೂಕಾ 13:16 ಲೂಕನು ಬರೆದ ಸುವಾರ್ತೆ 13:16 ವಚನ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಹಾಗಾದರೆ 18 ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡುಗಡೆ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು. ಇಲ್ಲಿ ದೇವರು ಹೇಳ್ತಾರೆ, ಇದೋ ಸಾತಾನ್ 18 ಕಟ್ಟಿರುವ ಅಬ್ರಹಾಮಿನ ಕುಮಾರ್ತಿಯಾಗಿ ಇವಳೆ ಓಯ್ವು ನಾಳಿಲ್ ಇಂದ ಕಟ್ಟುಗಳಿಂದ ಅವಿಳ್ತು ವಿಡ ವೇಂಡಿದ್ದು ಇಲ್ಲಯಾ ಎಂದು ಕೇಳ್ತೀರಾ. 18 ಸೈತಾನ ಕಟ್ಟಿನಿಂದ ಕಟ್ಟಲ್ಪಟ್ಟಿದಂತ ಅಬ್ರಹಾಮನ ವಂಶದಾಗಿರುವಂತ ಈಕೆಯನ್ನು ಸಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂಬುದಾಗಿ ಅಲ್ಲಿ ಕೇಳ್ತಾರೆ. ಅಬ್ರಹಾಮಿನ ವಾಳ್ಕೆ ಹೆಂಗೆ, ಅಬ್ರಹಾಮನ ಜೀವಿತವಲ್ಲಿ ಅಬ್ರಹಾಮಿನ ಕುಮಾರ್ತಿ ಸ್ತ್ರೀಯ ನೆಲಮೆ ಎನ್ನ, ಇಲ್ಲಿ ಅಬ್ರಹಾಮನ ವಂಶಸ್ಥೆ ಎಂಬುದಾಗಿ ಹೇಳತಕ್ಕಂತ ಈ ಸ್ತ್ರೀಯ ಪರಿಸ್ಥಿತಿ ಏನು. ಅಬ್ರಹಾಮ್ ದೇವನಾಳ ಅಳೆಕಪಟ್ಟವನು, ಅಬ್ರಹಾಮನು ದೇವರಿಂದ ಕರೆಯಲ್ಪಟ್ಟವನು. ಆದಿಯಾಗಮ 12:1-3 ವಾಸಿಕ್ಕೋದು ಅಲ್ಲಿ ತಿಳಿದುಕೊಳ್ಳಲ್ಲ. ಆದಿಕಾಂಡ 12:1-3 ವಾಕ್ಯದವರೆಗೂ ನಾವು ಓದಿಕೊಳ್ಳುವಾಗ 12:1 படிக்கும்போது நீங்க அவர் எப்படி அழைத்தார், அவனை எப்படி அவனை தன்னுடைய
ಅಲ್ಲಿ ಸತ್ಯವೇದ ವಾಕ್ಯ ಹೇಳುತ್ತದೆ ಆತನನ್ನು ನೋಡೋದಕ್ಕೋಸ್ಕರವಾಗಿ ದೇವರು ಅಲ್ಲಿ ಆದು ಹೋಗುತ್ತಾನೆ ಎಂಬುದಾಗಿ ದೇವನ ಅವನಿ ಸಂದಿತ್ತಾರೆ ಎಂದು ವೇದದಲ್ಲಿ ವಾಸಿಸಿರೋ ದೇವರು ಆತನನ್ನು ಸಂದಿಸಿದನು ಎಂಬುದಾಗಿ ಸತ್ಯವೇದ ವಾಕ್ಯದಲ್ಲಿ ಕ್ವಾಲಿಟಿ ಆಫ್ ದ ಅಬ್ರಹಾಮ್ ಲೈಫ್ ವಾಸ್ ವೆರಿ ಮಚ್ ಹೈ ಅಲ್ಲಿ ಅಬ್ರಹಾಮನ ಜೀವಿತದ ಯೋಗ್ಯತೆ ನೋಡಬೇಕಾದ್ರೆ ಬಹಳ ಉತ್ತಮವಾಗಿತ್ತು ದೇವನೇ ಅವನ ತೇಡಿರುವ ಅಳವಕ್ಕೆ ಅವನೇ ವಾಳ್ಕೆಯ ತರ ಉಯರ್ಂದಿರುತ್ತದೆ ದೇವರೇ ಆತನನ್ನು ಹುಡುಕಿಕೊಂಡು ಬರುವವಷ್ಟರ ಮಟ್ಟಿಗೆ ಆತನ ಜೀವಿತ ಎತ್ತಲ್ಪಟ್ಟಿತು ಬಹಳ ನೆನಪಾಗತ್ತಕ್ಕೆ ತುಂಬಾ ಸಂತೋಷವಾಗಿದೆ ನೋಡ್ರಿ ಅದನ್ನ ನೆನೆಸಿ ನೋಡೋದಕ್ಕೆ ಬಹಳ ಸಂತೋಷವಾಗಿದೆ ಅವನು ವಿಶ್ವಾಸಿಗಳಿಗೆ ತಗಪ್ಪನ ನೆನಪಟ್ಟಾನೆ ಎಂದು ವೇದ ಆತನು ನಂಬಿಕೆಗೆ ಮೂಲ ಪುರುಷನ ಎಂಬುದಾಗಿ ವಿಶ್ವಾಸ ನಂಬಿಕೆಯ ಮೂಲ ತಂದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಅವರಿಂದ ಅವನು ದೇವನು ಅವನು ಜೀವಿಸಿದಂತ ಜೀವಿತ ಅವನು ಮತ್ತು ದೇವರೊಟ್ಟಿಗೆ ಜೀವಿತ ಅದು ಬಹಳ ಹತ್ತಿರವಾದಂತ ಸಂಬಂಧವಾಗಿತ್ತು ದೇವನೇ ಅವಟ್ಟು ಪ್ರಿಂದದೇ ಇಲ್ಲ ಆತನು ದೇವರನ್ನು ಬಿಟ್ಟು ಅಗಲದ್ದೇ ಇಲ್ಲ ಎಪ್ಪಳೊಂದು ದೇವನೇ ನೋಕಿಕೊಂಡಿರೋದು ಮಾಡಿದನು ಯಾವಾಗಲೂ ದೇವರನ್ನೇ ನೋಡುತ್ತಾ ಇದ್ದಂತ ಮನುಷ್ಯ ಸಕಲ ಸಂಪತ್ತು ಒಡೆಯ ಮಾಡಿದನು ಸಕಲ ಸಂಪತ್ತನ್ನು ಹೊಂದಿದಂತ ಮನುಷ್ಯ ಅವನಿಗೆ ಪೆರುತ್ತ ಆಸ್ತಿಗಳು ಇರುತ್ತದೆ ವೇದಂ ಹೇಳುತ್ತದೆ ಆತನಿಗೆ ಅತ್ಯಧಿಕವಾದ ಆಸ್ತಿಗಳು ಇತ್ತು ಎಂಬುದಾಗಿ ಸತ್ಯವೇದ ಹೇಳುತ್ತದೆ ಪರಿಯ ಪಣಕಾರನ ಆತನು ಬಹಳ ಧನಿಕನಾಗಿದ್ದನು ವೇಲೆಕಾರರು ಇರಂದಾರ್ಗಳು ಎಂದು ವೇದಂ ಹೇಳುತ್ತದೆ ಆತನಿಗೆ ಸೇವಕರು ಸೇವಕಿಯರು ಇದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ ಇವಗಳ ಮಧ್ಯದಲ್ಲೂ ಅವನು ದೇವನೇ ಪಾರ್ಕ ತವರಿಯದಿಲ್ಲ ಇವುಗಳ ಮಧ್ಯದಲ್ಲೂ ಆತನು ದೇವರನ್ನು ನೋಡುವುದನ್ನು ತಪ್ಪಲಿಲ್ಲ ಅವನು ವಾಳ್ದ ವಾಳ್ಕೆ ಪೋದು ಪಾರ್ಕಬಹುದು ಒಂದು ಹೆಲ್ತಿ ಲೈಫ್ ನಲ್ಲ ಒಂದು ಆರೋಗ್ಯಮಾನ ಒಂದು ವಾಳ್ಕೆ ವಾಳ್ದಿರ್ತ ಅವನ ಜೀವಿತವನ್ನು ನಾವು ಗಮನಿಸಬೇಕಾದ್ರೆ ಅವನು ಬಾಳಿದಂತ ಜೀವಿತ ಕಾಲಘಟ್ಟವು ಅದು ಬಹಳ ಆರೋಗ್ಯಕರವಾಗಿ ಜೀವಿಸಿದನು ಅದು ಮಾತ್ರ ಮಿಗಂದ ಆಸ್ತಿ ಒಡೆಯವನಾಗಿ ಇರ್ತಾನೆ ಎಂದು ವೇದ ಹೇಳುತ್ತೆ ಅಷ್ಟು ಮಾತ್ರವಲ್ಲ ಅವನು ಬಹಳ ಐಶ್ವರ್ಯವಂತನಾಗಿದ್ದನು ಎಂಬುದಾಗಿ ಸತ್ಯವೇದ ಹೇಳುತ್ತೆ ಲಾಟ್ ಆಫ್ ವೆಲ್ತ್ ತುಂಬಾ ವೆಲ್ತ್ ಇರಂದಿಚ ಅವನು ಆತನ ಬಳಿಯಲ್ಲಿ ಬಹಳ ಐಶ್ವರ್ಯವಿತ್ತು ಇವೆಗಳ ರೆಂಡಂ ಅವನು ವಾಳ್ದ ವಾಳ್ಕೆ ಇವೆರಡು ಆತನು ಬಾಳಿದಂತ ಜೀವಿತ ದೇವನೋಡು ಉರವಾಡುಗಿರೋ ಒಂದು ವಾಳ್ಕೆ ದೇವರೊಂದಿಗೆ ಸಂಚರಿಸುವಂತ ಜೀವಿತ ದೇವನೋಡು ಪೇಸಿಗಿರೋ ಒಂದು ವಾಳ್ಕೆ ದೇವರೊಟ್ಟಿಗೆ ಮಾತನಾಡುವಂತ ಜೀವಿತ ಅದನ್ನ ಅಬ್ರಹಾಮ್ ಸೇತ ಅದನ್ನೇ ಅಬ್ರಹಾಮನು ಮಾಡಿದನು ಅಬ್ರಹಾಮಗೆ ಅಪ್ರಂ ಈಸಾಕಂ ಅದ ಸೇತ ಅಬ್ರಹಾಮನ ನಂತರ ಆತನ ಮಗನಾದ ಈಸಾಕನು ಮಾಡಿದನು ಈಸಾಕ ಅಡುತ್ತದೆ ಯಾಕೋಬ ಸೇಗ್ರ ಈಸಾಕನ ನಂತರ ಆತನ ಮಗನಾದ ಯಾಕೋಬನ ಆ ರೀತಿಯಾಗಿ ಮಾಡಿದನು ಪಡಿಪಡಿಯಾಗ ಹಂತ ಹಂತವಾಗಿ இந்த சந்ததியானது அப்படியே கொஞ்சம் கொஞ்சமாக கீழே போகிறது நாம் பார்க்கிறோம் ஸ்வல்ப ஸ்வல்பமாக அந்த அந்தமாக ஆதன சந்ததி கிழகே ஹோகிதன்னு நாம் கவனிச்சுத்தேவ தேவனோடு கூட உறவை அவர்கள் விட்டு விட்டார்கள் தேவரொட்டிக்கு இந்த சம்பந்தவன்னு அவரு விட்டு விட்டுரு ராஜாக்கள் என்னென்ன ಅನ್ಯಾಯತೆ ಎಲ್ಲಾವಟ್ಟಿ ಸೇದಾರೆ ಅರಸರು ಯಾವ ಯಾವ ರೀತಿಯಾದ ಅನ್ಯಾಯಗಳನ್ನು ಮಾಡಬಹುದು ಎಂಬುದಾಗಿ ಹೇಳಿದ್ರು ಅದನ್ನೆಲ್ಲ ಮಾಡಿದ್ರು ಜೀವನುಳ್ಳ ದೇವನೇ ಇವರ್ಗಳ ತಗಪ್ಪನ್ ಮುಖಮವಾಗಿ ದರ್ಶಿತವನ್ ಅವನೇ ಬೋಲ ಇವರ್ಗಳು ಇಲ್ಲ ಜೀವವುಳ್ಳ ದೇವರನ್ನು ಇವರ ಈತನ ತಂದೆಯವರು ಮುಖಮುಖವಾಗಿ ನೋಡಿದವರು ಆ ರೀತಿಯಾದ ಜೀವಿತ ಇವಾಗ ಇವರಿಗಿಲ್ಲ ಮಾತ್ರ ಜನರೇಷನ್ ಗ್ಯಾಪ್ ಬಂದಿರ್ಚು ಅಲ್ಲಿ ನೋಡ್ಬೇಕಾದ್ರೆ ಒಂದು ಬಹಳ ದೊಡ್ಡದಾದಂತ ಅಂತರ ವಯಸ್ಕರ ಅಂತರ ಅಲ್ಲಿ ಆದ ಬಂದಿತ್ತು ನಾವು ಭಯಭಕ್ತರಲ್ಲಾಗಿ ಇರೋ ನಲ್ಲದು ನಾವು ಭಯಭಕ್ತರಲ್ಲಾಗಿ ಇರೋ ನಲ್ಲದು ನಾವು ಭಯಭಕ್ತಿ ಉಳ್ಳವರಾಗಿದ್ದೇವೆ ಅದು ಒಳ್ಳೆಯದು ದೇವನ ಊಳಿ ಸೇಗಿರೋ ದೇವನ ಪಿಳಿಗಳು ದೇವರ ಚಿತ್ರದ ಬಿಡಿ ಸೇಗಿರೋ ನಲ್ಲದು ದೇವರ ಸೇವೆ ಮಾಡ್ತೇವೆ ದೇವರ ಚಿತ್ರದ ಪ್ರಕಾರವಾಗಿ ಮಾಡ್ತೇವೆ ಅದು ಒಳ್ಳೆಯದು ಆನಾ ನಮ್ಮ ಸಂತತಿಗಳು ಅಪ್ಪ ಇರ್ಕಾರಲ್ಲ ಪಾತಾ ಅಲ್ಲ ಅಪ್ಪ ಇರ್ಪದಿಲ್ಲ ಆದ್ರೆ ನಮ್ಮ ಸಂತತಿಗಳು ಆ ರೀತಿಯಾಗಿ ಕಾಣಲ್ಪಡ್ತದೆ ಎಂಬುದಾಗಿ ಹೇಳುವುದಾದ್ರೆ ಆ ರೀತಿಯಾಗಿ ಇರೋದಿಲ್ಲ ದೇವನ್ ಅವನೋಡು ಇರ್ಕರವರೆಗೂ ಅಬ್ರಹಾಮನ್ ವಾಳ್ಕೆ ನಿವೃತ್ತಿಯಾ ಇರ್ಂದದು ಪಾರುಂಗ ದೇವರು ದೇವರು ಅಬ್ರಹಾಮರೊಟ್ಟಿಗೆ ಇರುವವರೆಗೂ ಆತನ ಜೀವಿತ ಸಂತೃಪ್ತಿಯಾಗಿತ್ತು ನೋಡ್ರಿ ದೇವನೇ ಮರಂದ ಸಂತತಿಗಳು ಅವನಲ್ಲಿ ಉತ್ಪತ್ತಿಯಾಗ ಆರಂಭಿತ್ತದೆ ದೇವರನ್ನು ಮರೆತು ಬಿಟ್ಟಂತ ಸಂತತಿಗಳು ಆತನ ಮುಖಾಂತರವಾಗಿ ಅಲ್ಲಿ ಉತ್ಪತ್ತಿ ಆಯಿತು ಕೊಂಚ ಕೊಂಚವಾಗಿ ಅವುಗಳ ಎಲ್ಲಾ ಆರಾಧನೆಗಳು
உலகத்தின் வழக்கத்தின்படி வர ஆரம்பித்தது எல்லா ஆராதனை அவர் கிரமங்களும் வந்து லோகத ஆச்சரணைக்கு பிரகாரமாக அது பிரారంభவாயிற்று அது ட்ரெடிஷனல் னு சொல்வாங்க தெரியுமா அது சாம்பிரதாயிகமாக அது சாங்கியத்துக்காக செய்தும் சொல்வாங்க சம்பிரதாயபத்தவாக அது மாடல்பட்டது அந்த மாதிரி ஒரு ஆராதனைகளை செய்ய ஜனங்கள் ஆரம்பித்தார் ஆ ரீதியாதந்த ஆராதனைகளை மாடுவதற்கு ஜனர் அது பிராரம்பித்தரு வியாபாரங்கள் வர ஆரம்பித்தது அது வியாபாரங்கள் வந்து தேவனுடைய ஆலயத்தை கள்ளர் குகைகளாக மாற்றுகிற அனுபவத்தில் இந்த மக்கள் தள்ளப்பட்டார் அல்லி தேவர ஆலயவன் கள்ளர கவிகளாக மாறுபடுத்த ஈ ஜனரு காபர்காமன் குமாரத்தி இப்படி ஒரு பலவீனப்படுத்துகிற ஒரு ஆவி உடையவளாக இருந்தாள் யாக்கே அப்ரஹாமன வம்சஸ்து ஈ ஸ்திரீயு ஈ ரீதியாத பலஹீனவாத பரிஸ்தியில ஆது ஹோகிதாள் ஏதோ ஒரு நாள் ஒரு அட்டாக்னால வருவதில்லை இவைகள் ஏனோ ஒன்று தினத்தில் பந்தந்த முகாந்திரவாகி இது பந்ததல்ல கொஞ்சம் கொஞ்சமாக பிசாசின் ஆதிக்கம் இவர்கள் மேல் வர வர அநேக ஆவிகள் ஒரு மனுஷனுடைய வாழ்க்கை பிடித்து அவர்களை வாட்டி உதைக்க ஆரம்பிக்கின்றது அல்லி சொல்ப சொல்பவாகி சைதானன் ஆழ்விக்கு அவர சரீரத்தின் மேலே வருவாக அத்தனை ஜீவித சம்பூர்ணவாகி அதனை இன்றுவதற்கு பிரார்பிஸ்தது ஆம் பிரியமானவர்களே ஹவுது பிரீத்தி உள்ள நம்முடைய வாழ்க்கை கூட யோசித்து பார்க்க வேண்டும் நம்ம ஜீவிதம் நாம் யோசிச்சு நோடபேக்கு முதல்படி இருக்கிறோமா இல்லை கீழ்த்தரமாக இறங்கி விட்டு இருக்கிறோமா பிராரம்பத்தில் இத்த ரீதியில் கிழக்கில் பட்டித்தேவை பாருங்க ஆரோக்கியமாக ஆஸ்தி உடையவனாய் வரந்த ஆபிரகாமி இங்கே நோட்ரி ஆரோக்கியவந்தனாகியும் ஐஸ்வர்யவந்தனாகி ஜீவிச்சதந்த அப்ரஹாமனில்லி தன் சுகத்திலிருந்து பலவீனப்படுத்துகிற ஆவியை விழுந்து கூனியா இருக்கிற ஆபிரகாமன் குமார்த்தி எங்கே தன் சரீரத்தில் இருக்கின்ற பலஹீனத்தேனோ ஆக்கி ஒத்துக்கொண்டாகி கூனியாகி பாதிசல்படுத்தா இருக்கின்ற அப்ரஹாமன் வம்சஸ்தி எல்லி ஆபிரகாமன் ஆபிரகாமன் சந்ததி அவனுடைய குடும்பம் முழுவதுமாக தேவனுடைய ஆதிக்கத்தில் இருந்தது அப்ரஹாமன குடும்ப சம்பூர்த்திவாகி தேவர ஆதித்தல் இத்து ஆனால் ஜெனரேஷன் வர வர என்ன நடக்கிறது என்றால் பிசாசின் ஆதிக்கத்துக்குள்ள ஜனங்கள் தள்ளப்பட்டார்கள் அல்லி அந்தாந்தவாகி அவர் வம்சஸ்தரை நோடபேக்காத சைத்தானன் ஆழ்விக்கு அது ஒழப்பட்டரு அவள் கூனியாய் பலவீனப்படுத்துகிற ஆவியாய் உலாவி கொண்டு வந்தாள் ஆக்கி அவள் நடுபகிதவளாகி சைத்தானன பாதையில் ஒழப்பட்டவள் காணப்பட்டு ஒருவேளை அவளை பார்த்தவங்க வழி விலகி போயிருக்கலாம் நோடுவாக ஆக்கேனு கண்டந்த ஜனரு முகம் மோரை மாடிக்கொண்டு போகிறார் இதுதான் மனிதனுடைய நிலைமை இதே ஜனர பரிஸ்தி என்றைக்கு நாம் விசுவாசத்தை விட்டு பரிசுத்தத்தை விட்டு தேவனை விட்டு தேவனுக்கோடு இருக்கிற ஒரு வாழ்க்கை விட்டு இது போதும் என்று சொல்லி நம்முடைய அப்படியே விலகி போகிறோமோ அன்றைக்கு எல்லா உலகத்தின் எல்லா காரியங்களும் ஆவரித்துக் கொள்கிறார் நாம் யாவாக தேவரன்னு விட்டு தேவர நம்பிக்கையை விட்டு விசுவாசவன்னு விட்டு தேவர கிரமங்களை விட்டு நாம் தூர ஹோகுத்தீவோ ஆக லோகத எல்லா காரியங்களும் நம்ம இடுதுகொள்ளுத்ததே இப்படி எத்தனை பேர் இருந்தார்களோ தெரியவில்லை ஈ ரீதியாக எஷ்டு ஜனர் இதரோ கொத்தில்ல ஆனால் இவள் மாத்திரம் அந்த நேரத்தில் இருக்கிறாள் ஆதரே ஈக்கே மாத்திரம் அல்லி ஞாபகத்தில் இதாளே பிரியமானவர்களே பிரீத்தி உள்ளவரே நினைத்து பார்க்க வேண்டும் அதான் வேதம் சொல்கிறது நினைச்சு நோட்ரி அதேனே சத்தியவேத வாக்கு எழுத்தது இந்த காரியத்தை உன் பிள்ளைகளுக்கு நீ போதி என்று சொல்லப்பட்டிருக்கிறது ஈ ரீதியாத காரியங்களும் நீ மக்களுக்கு போதிசு என்பதாக தேவன் உனக்கு செய்த நன்மைகளை தேவன் உன்னை ரட்சித்த விதத்தை தேவன் உன்னை சுகமாக்கிற விதத்தை தேவன் உன்னை ஆசீர்வதித்த விதத்தை உன் பிள்ளைகளுக்கு நீ போதி என்று சொல்லுகிறது தேவரு நீ ரட்சித்த ரீதியனு தேவரனுக்கு சௌக்கிய கொட்டித ரீதியனு தேவரனுக்கு அற்புத மாடித ரீதியனு நீனு நின் மக்களுக்கு போதிசு என்பதாக ஏற்பட்டதே அதாவது அந்த உறவு அந்த மேனமான உறவை பற்றி நீ உன் பிள்ளைகளுக்கு சொல்லிக்கொண்டே வா என்று சொல்லுகிறது ஆ ரீதியாதந்த ஒரு சம்பந்தம் வந்து நிரந்தரவாகி நம் மக்களுக்கு எழுத்தலை இரு என்பதாக சத்தியவேதம் எழுத்ததே இல்லை என்றால் இந்த மாதிரி சம்பவங்கள் தான் நடைபெறும் என்று வேதம் நமக்கு எச்சரிக்கை கொடுக்கிறது இல்லவாதல் ஈ ரீதியாத பரிசுத்திகளை நம்ம ஆது பருத்தது என்பதாக சத்தியவேதம் எச்சரிசுவந்த அல்லேலூயா 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 பாருங்க ஆபிரகாம் அவனுடைய வாழ்ந்த ஒரு ஹை குவாலிட்டி ஆஃப் லைஃப் கொஞ்ச நாள்லயே அது தேய்ந்து போக ஆரம்பிக்கிறது அல்லி நோட்ரி அப்ரஹாமன் ஜீவித்த ஒரு உத்தமவாத ஜீவிதவன் சொல்ப தினங்களில் கலந்து போகுத்தது இதுதான் மனிதனுடைய நிலைமை இதே மனுஷன பரிஸ்தி அப்ரஹாமன் குமாரத்தின் குமாரர்களுக்கு பலவீனம் உண்டு சுகவீனம் எல்லாவற்றிலும் மூழ்கடிக்கப்படுகிறார்கள் அல்லி அப்ரஹாமன வம்சஸ்தரிக்கும் கூட அல்லி பலஹீனத்தைகளும் பாதைகளும் அல்லி உண்டாகுத்தது ஏனென்றால் அப்ரஹாமை போல ஒரு ஜீவனம் அவர் பண்ணுவதில்லை யாக்கெந்திர அப்ரஹாமன ரீதியில் ஜீவித்த ஜீவித்த அவர் ஜீவிசலில்ல ஒரு வாடிக்கையாக நாம் ஆராதனைகளை செய்ய ஆரம்பிக்கும் வாடிக்கையாக ஒரு பிரேயர் பண்றது வாடிக்கையாக ஒரு ஜெபம் பைபிள் படிக்கிற காரியங்கள் நம்மை
நாளுக்கு நாள் தேவனை விட்டு தூரம் போகிற அளவுக்கு மாற்றி விடும் ஏனோ சாம்பிரதாயிக பத்தவாகி நாம் பிரார்த்தனை மாடுது சாம்பிரதாயிக பத்தவாகி சத்தியவேதವನ್ನು ஓதுவಂತದ್ದು ಈ ರೀತಿಯಾದ ಕಾರ್ಯಗಳು ಏನು ಮಾಡುತ್ತದೆ ಸಾಂಪ್ರದಾಯಿಕ ಬದ್ಧವಾದದ್ದು ಅಂತಾಂತವಾಗಿ ನಮ್ಮನ್ನು ದೇವರಿಂದ ದೂರ ಮಾಡಿ ಬಿಡುತ್ತದೆ ದೇವನಿಗೆ ಉರವೆ ಬಿಟ್ಟು ಮಾರಾಣ ಒಂದು ವಾಳ್ಕೆ ವಾಳುವುದುದಾನ್ ಉಲಗ ವಾಳ್ಕೆ ಅಲ್ಲಿ ದೇವರೊಟ್ಟಿಗೆ ಇದ್ದಂತ ಸಂಬಂಧವನ್ನು ಬಿಟ್ಟು ಅದರ ಬದಲಾಗಿ ಬೇರೆ ರೀತಿಯಾದ ಜೀವಿತವನ್ನು ಜೀವಿಸುವಂತದ್ದು ಅದು ಲೌಕಿಕವಾದ ಜೀವಿತವಾಗಿದೆ ಎಲ್ಲ ದೇವನೊಡೆಯದು ಪ್ರಿಯ ಮಾನವರೇ ಎಲ್ಲವೂ ದೇವರತೆ ಅವರು ಇಷ್ಟಮಾನವರಿಗೆ ಅದು ಕೊಡುಕರಾ ಅದು ಇಷ್ಟವಾದನ್ನು ಕೊಡುತ್ತಾನೆ ಅದಕ್ಕೆ ಬದಲಾಗಿ ಇದು ದೇವರು ನನಗೆ ಕೊಟ್ಟಂತ ಮನೆ ಎಂಬುದಾಗಿ ಹೇಳುವಂತದ್ದು ಯಾವುದು ಚೆನ್ನಾಗಿದೆ ಇದು ನಾನು ಕಷ್ಟಪಟ್ಟು ಕಟ್ಟಿದ ವೀಡಿ ಸೊಲ್ಲಿ ಪಾರ್ಗ ಇದು ನಾನು ಕಷ್ಟಪಟ್ಟು ಕಟ್ಟಿದಂತ ಮನೆ ಎಂಬುದಾಗಿ ಹೇಳಿ ನೋಡ್ರಿ ಪೆರುಮೆ ಅಹಂಕಾರತೋಡು ನಾವು ಸೊಲ್ಗಿರೋಮ ಎಂದ ಅರ್ಥಂ ಅದು ನಮ್ಮ ಎಮ್ಮೆತನದಿಂದಲೂ ಅಹಂಕಾರದಿಂದಲೂ ನಾವು ಹೇಳುತ್ತೇವೆ ನಮ್ಮ ಭಾವನೆಯೇ ಅದೇ ಕಾಟಿ ಕೊಡ್ದು ಬಿಡೋ ಅದು ನಮ್ಮ ಮುಖದ ಅಹಂಭಾವವೇ ಅದನ್ನು ತೋರಿಸ್ಕೊಟ್ಟು ಬಿಡುತ್ತದೆ ಅದಕ್ಕೆ ಬಾರಾಗ ಅದಕ್ಕೆ ಬದಲಾಗಿ ಇದು ದೇವನ್ ಕೊಡ್ತು ವೀಡ್ಗೆ ಇದು ದೇವರು ನನಗೆ ಅನುಗ್ರಹಿಸಿದಂತ ಮನೆ ಅವರದಾಂಗ ಅವರೇ ಪಾರ್ಗ ಫೇಷಿಯಲ್ ಎಕ್ಸ್‌ಪ್ರೆಷನ್ ಎಬಡಿ ಮಾರ್ದು ಪಾರ್ ಅಲ್ಲಿ ನಮ್ಮ ಮುಖದ ಆವಭಾವಗಳೇ ಬದಲಾಗುತ್ತದೆ ಫೇಷಿಯಲ್ ಎಕ್ಸ್‌ಪ್ರೆಷನ್ ಮಾರಿರ್ತದೆ ಅಲ್ಲಿ ಮುಖದ ಭಾವನೆಗಳೇ ಅಲ್ಲಿ ಬದಲಾಗುತ್ತೆ ನಾನೆಡು ಸೊಲ್ಲುವುದು ಪೆರುಮೆಯೋಡು ಪಾರ್ತಿರು ಪೆರುಮೆ ಉಳ್ಳವನಾಗಿ ನಾನು ಎನ್ನೆ ವೆಲಿಪಡುತ್ತಿರೇನೆ ಅಲ್ಲಿ ನಾನು ಎಂಬುದಾಗಿ ಹೇಳುವಾಗ ಒಂದು ಎಮ್ಮೆತನದಲ್ಲಿ ನನ್ನನ್ನು ನಾನು ಪ್ರಕಟಗೊಳಿಸುತ್ತೇನೆ ಅವರೇ ಕೊಡ್ತಾರ ಅವರೇ ಎನಿಕೆ ಸೇದಾರ ಎಂದು ಸೊಲ್ಲುವುದು ಎನ್ನಡಿಯ ಉಳ್ಳದ ಮುಖದಲ್ಲಿ ಒಂದು ಸಂತೋಷತೆ ಕಾಣಬಹುದು ಆತನೇ ಮಾಡಿದನು ಆತನೇ ಕೊಟ್ಟನು ಎಂಬುದಾಗಿ ಹೇಳುವಾಗ ನಮ್ಮ ಮುಖದಲ್ಲಿ ಒಂದು ಸಂತೋಷ ಕಾಣಲ್ಪಡುತ್ತದೆ ಈ ಕನ್ನಡಿಯಲ್ಲಿ ಪೋ ಏನಾ ಟೆಸ್ಟ್ ಮಾಡಿ ಪಾರ್ ನೀವು ಬೇಕಾದ್ರೆ ಕನ್ನಡಿಯಲ್ಲಿ ನೋಡಿಕೊಂಡು ಆ ರೀತಿಯಾಗಿ ಮಾತನಾಡಿ ನೋಡಿ ಇಲ್ಲಿ ಪೋ ಟೆಸ್ಟ್ ಮಾಡಿ ಪಾರ್ ಮನೆಯಲ್ಲಿ ಹೋಗಿ ಪರೀಕ್ಷೆ ಮಾಡಿ ನೋಡಿ ನಾನು ಸೊಲಿ ಸೊಪ್ಪ ನಾನು ಕಟ್ಟಿದ ವೀಡಿ ನಾನು ಕಟ್ಟಿದ ಮನೆ ಎಂಬುದಾಗಿ ಹೇಳಿ ನೋಡ್ರಿ ಇವನ ಮುಖ ಎಬಡಿ ಇದೆ ಪಾರ್ಗ ನಿಮ್ಮ ಮುಖ ಯಾವ ರೀತಿಯಾಗಿರುತ್ತದೆ ದೇವನು ಏನು ಕೊಡುತ್ತದೆ ದೇವರು ನನಗೆ ಕೊಟ್ಟದ್ದು ಅವರ ತಾಂಗ ಎಲ್ಲಮೇ ಏನಕ್ಕೆ ಆತನೇ ನನಗೆ ಎಲ್ಲ ಅದು ಸೊಲ್ಲುವನೆ ಆ ರೀತಿಯಾಗಿ ಹೇಳಿದ ತಕ್ಷಣ ಮುಖದಲ್ಲಿ ಅವರ ಪ್ರಕಾಶ ಬರೆ ಆರಂಭಿಸಿ ಮುಖದಲ್ಲಿ ಒಂದು ಪ್ರಕಾಶತೆ ಬರುತ್ತದೆ ಹಲ್ಲೆಲೂಯಾ 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 ಪಾರ್ಗ ಅಬ್ರಹಾಮನ ಕುಮಾರತಿಗೆ ಏನ ನೆನಪು ಪಾರ್ಗ ನೋಡ್ರಿ ಅಬ್ರಹಾಮನ ವಂಶಸ್ಥೆಗೆ ಯಾವ ರೀತಿಯಾದ ಪರಿಸ್ಥಿತಿ ಪ್ರಿಯಮಾನವರೇ ಇಂದ ಪಾರಂಪರ್ಯವಾಗಿ ಸೇಗಿರ ವಳಕಂಗಳ ನಾಮ ದೇವನಿಗೆ ಪ್ರಿಯಮಾನದಲ್ಲ ಉಲಗತ್ತಿಗೆ ಪ್ರಿಯಮಾನದೇ ಸೇಯ ನಾವು ಆರಂಭಿಕೊಂಡೋ ನಾವು ಪಾರಂಪರಿಕವಾಗಿ ಮಾಡತಕ್ಕಂತ ಕಾರ್ಯಗಳು ದೇವರಿಗೆ ಪ್ರಿಯವಾದದ್ದಲ್ಲ ಅದು ಲೌಕಿಕವಾಗಿ ಸಂಬಂಧವಾಗಿರುತ್ತದೆ ದೇವನೇ ಮರಂದವರುಗಳಾಗ ಪಾರಂಪರ್ಯತಿನ ಮುರಮೆಗಳಿಗೆ ಮುಖ್ಯಂತ ಕೊಡುತ್ತೆ ನಾವು ದೇವರನ್ನು ಮರೆತು ಬಿಟ್ಟು ಪಾರಂಪರಿಕವಾಗಿ ಬದ್ಧವಾಗಿ ಬಂದಂತ ಕಾರ್ಯಗಳಿಗೆ ನಾವು ಮುಖ್ಯತ್ವವನ್ನು ಕೊಡುವವರಾಗಿ ಅನೇಕ ಜನರೇಷನ್ ಏನಾಗುತ್ತೆ ಪಾರಂಪರ್ಯತಿನಲ್ಲೇ ಅಳಿದು ಹೋಗ್ರಾರ್ಗಳು ಅನೇಕ ವಂಶಗಳು ಏನಾಗುತ್ತದೆ ಎಂಬುದಾಗಿ ಹೇಳುವುದಾದ್ರೆ ಅದು ಸಾಂಪ್ರದಾಯಿಕ ಬದ್ಧವಾಗಿ ಅದರಲ್ಲೇ ಇದ್ದು ಅದರಲ್ಲೇ ನಾಶವಾಗಿ ಹೋಗುತ್ತದೆ ಪಾರಂಪರ್ಯಂ ತನ್ನೇ ವೆಳಿಪಡುತ್ತಿರೋದಾಗಿರುತ್ತೆ ಆ ಸಂಪ್ರದಾಯ ಎಂಬುದಾಗಿ ಹೇಳುವಂತದ್ದು ಅದು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವಂತದ್ದು ಪರಿಶುದ್ಧ ಅಲಂಕಾರದ ತೊಳೆದುಕೊಳ್ಳುವುದು ದೇವನಿಗೆ ವೆಳಿಪಡುತ್ತಿರೋದಾಗಿರುತ್ತೆ ಅಲ್ಲಿ ಆತ್ಮನಿಂದಲೂ ನೀವು ದೇವರನ್ನು ಆರಾಧಿಸುವುದಾದ್ರೆ ದೇವರನ್ನು ಆರಾಧಿಸುವಂತದ್ದಾಗಿರ್ತದೆ ಅಪ್ಪ ನಾನು ವೀಟಾರು ದೇವರೋಡು ಕೂಡ ಎಪ್ಪಳದ ವಾಳ್ಕೊಂಡೇ ಇರ್ಕರೋ ಹಾಗೆ ನಾನು ನನ್ನ ಮನೆಯವರು ಯಾವಾಗಲೂ ದೇವರೊಟ್ಟಿಗೆ ಜೀವಿಸುವರಾಗಿ ಕಾಣಲ್ಪಡ ಹಲ್ಲೆಲೂಯ ಅದನ್ನ ಅಡಗಿದೀಗ ಪಾರಂಗ ಅದೇ ಹೇಳಲ್ಪಟ್ಟಿದೆ ನೋಡ್ರಿ ಇಸ್ರ ಅಬ್ರಹಾಮಕ್ಕೆ ಅಪ್ರಮ ಎನ್ನ ನಡೆಯುತ್ತೆ ಇಸ್ರಾಯೇಲ್ ಜನಗಳಿಗೆ ನಮ್ಮ ಕಣ್ ಕೂಡ ಪಾರ್ಕ ಪಡಿಕಿರೋ ವೇತಲ ಅಲ್ಲಿ ಅಬ್ರಹಾಮನ ನಂತರವಾಗಿ ಇಸ್ರಾಯೇಲ್ ಜನರಿಗೆ ಏನೇನು ಸಂಭವಿಸಿತು ಎಂಬುದಾಗಿ ಹೇಳಿ ನಾವು ಕಣ್ಣಾರೆ ಅದನ್ನು ನೋಡಬಹುದು ಇಸ್ರಾಯೇಲ್ ಜನಗಳು ಬಲಹೀನಪಟ್ಟವರುಗಳಾಗಿ ಕಾಣಪಟ್ಟಾರೆ ಅಲ್ಲಿ ಇಸ್ರಾಯೇಲ್ ಜನರು ಬಲಹೀನತರಾಗಿ ಕಾಣಲ್ಪಟ್ಟರು ಇನ್ನೂ ನರ್ಸೆ ದಿನ ಇನ್ನೂ ಒಂದು ಒಳ್ಳೆ ಸಂದೇಶ ಎಂಬುದಾಗಿ ಹೇಳೋದಾದ್ರೆ ಆಂಡವರು ಇಂದ ನಮ್ಮ ಪಾಕರ ದೇವರು ಆ ಸಹೋದರಿಯನ್ನು ನೋಡ್ತಾರೆ ಮನಮುಗಿದು ಮನ ತುಂಬ ಕಂಪ್ಯಾಷನೇಟ್ ಆಟೋಡ ಪಾಕರ ಬಹಳ ಕರುಣೆಯ ಮುಖಾಂತರವಾಗಿ ಆತನ ಆಕೆಯನ್ನು ನೋಡ್ತಾರೆ ಪ್ರಿಯ ಮಾನವಿಲ್ಲ ಒಂದ್ವೇಳೆ ನಾಮ ತೇರ್ಲನ ಕೂಡ ಅವರು ತೇಡಿ ಬಂದು ಸುಗಮಾಕರ ದೇವ ಆಮೇನ್ ಒಂದು ವೇಳೆ ನಾವು ಆತನ ನೋಡಲಿಲ್ಲ ಎಂಬುದಾಗಿ ಹೇಳೋದ್ರು ಕೂಡ ಆತನು ಹುಡುಕಿಕೊಂಡು ಬಂದು ನಮ್ಮನ್ನು ನೋಡಿ ಸ್ವಸ್ಥಪಡಿಸುವಂತ ದೇವರಾಗಿದ್ದಾನೆ ಕೂಡ ನಮ್ಮ ಇರ್ಕರಂಗ ಕೂಟ ಮಧ್ಯದಲ್ಲಿ ಆಕೆ ಇದ್ದಾಳೆ ಪದನವರ ವಸಂತ ವಾಸಿಪು ಅಲ್ಲಿ ವಾಕ್ಯವನ್ನು ನಾವು ಓದಿಕೊಳ್ಳೋಣ
ಹತ್ತನೇ ವಾಕ್ಯದಲ್ಲಿ ಒಂದಾನೊಂದು ಸಬತ್ ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಆಕೆಯು ನಡುಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. இந்த இதுல தான் ஆபிரகாமின் சந்ததி எனப்பட்டு இந்த மகளுக்கு ஒரு அற்புதத்தை செய்ய ஆண்டவர் அந்த இடத்துல கடந்து போறார். ನೋಡ್ರಿ, ಅಬ್ರಹಾಮನ ವಂಶಸ್ಥೆಯಾಗಿರ್ತಕ್ಕಂಥ ಸ್ತ್ರೀಗೆ ಆ ಸ್ಥಳದಲ್ಲಿ ಅದ್ಭುತಗಳನ್ನು ಮಾಡೋದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನ ಅಲ್ಲಿ ಆ ಸ್ಥಳದಲ್ಲಿ ಆದು ಹೋಗ್ತಾನೆ. ಆಂಡವರೇ ಅವಳ ಅಳಕಿರಾರ, ಅಲ್ಲಿ ದೇವರೇ ಆಕೆಯನ್ನು ಕರೆಯುತ್ತಾರೆ. ನೀ ಉನ್ನಡಿಯ ಬಲವೀನತಿಲಿಂದ ವಿಡುದಲ ಯಾಕಪಟ್ಟಾಯ್, ನೀನು ನಿನ್ನ ರೋಗದಿಂದ ಬಿಡುಗಡೆಯನ್ನು ಹೊಂದಿದ್ದಿ ಎಂದು ಸೊನ್ನ ಉಡನೆ ಎಂಬುದಾಗಿ ಹೇಳಿದ ತಕ್ಷಣ ಅವಳು ನಿಮಿರ್ಂದು ಕೂಣಿಯಾಗಿರುವಳ ನಿಮಿರ್ಂದು ನಿಕ್ಕ ಆರಂಭಿಕಿರಾ. ಆಕೆಯು ನಡುಬಗ್ಗಿ ಹೋಗಿದಂತ ಆ ಸ್ತ್ರೀ ನೆಟ್ಟಗೆ ನಿಂತುಕೊಂಡಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂದ ಗೂಡು ಪೋರದು ಏನ ತಪ್ಪ, ಏನ್ ಪೋರಾ ಗೂಡು, ಏನಕ್ಕೆ ಅಲ್ಲಿ ನಡುಬಗ್ಗಿ ಹೋಗುತ್ತದೆ, ಏನೋ ಅದು ಬೆಂಡ ಇಟ್ಕೊಂಡ್ಬಿಡಿ, ಆ ಬೆನ್ನಿನ ಮೂಳೆ ಅಲ್ಲಿ ಬೆಂಡಾಗಿ ಹೋಗುತ್ತದೆ. ನೀವು ಪಾಕಲಾಂ ಸರ್ ಕೇಳೋದೇ ಪಾತ್ರಪ್ಪ, ಅವ್ರು ಲಟ್ಟರೆ ನಿಮಿರು ಕೂಡ ಮುಡಿಯಾದು. ಈಗ ಅನೇಕ ಜನ ನೀವು ನೋಡಬಹುದು ಆ ರೀತಿಯಾಗಿ ಬಗ್ಗಿದವರಾಗೆ ಇರ್ತಾರೆ, ಅವರು ಮೇಲೆ ಎದ್ದು ನಿಲ್ಲೋದಕ್ಕೆ ಆವಿಕುರಿ ನಾವು ಸೀರ್ ತೂಕಿ ಪಾರ್ಕೊಬಹುದು. ಆವಿಕುರಿ ವಾಳ್ಕಲ್ಲಿ ಸೀರ್ ತೂಕಿ ಪಾರ್ಕೊಬಹುದು. ನಾವು ಆತ್ಮಿಕವಾದ ಜೀವಿತವನ್ನು ಮೇಲೆತ್ತಿ ನೋಡುವಾಗ ಎನ್ರಿಕ್ಕಿ ಬಲವೀನಮ ಪಿಸಾಸಿನ ಆಧಿಕಮೋ ಪಾಪಮಂ ಅಕ್ರಮ ಅವರ ಮನಸ್ಸಿನ ಪೆರುಗಬಹುದು. ಯಾವಾಗ ಬಲಹೀನತೆಯು ಸೈತಾನ ಕ್ರಿಯೆಗಳು ಪಾಪಗಳು ಮನುಷ್ಯರ ಅಧಿಕವಾಗುವಾಗ ಅಂತ ಮನುಷ್ಯನು ಎಪ್ಪಳದು ನಿಮಿರ್ಂದು ನಿಕ್ಕ ಮಾಟ, ಆ ಮನುಷ್ಯನು ಯಾವಾಗಲೂ ತಲೆ ಎತ್ತಿ ನಿಲ್ಲೋದಿಲ್ಲ. ಅವನ ಕೂಟದೋಡು ಏನಾದ್ರು ಇರ್ತಲ್ಲ ಒದಗಿ ಒದಗಿ ಪೋಯ್ಕೊಂಡಿರ್ಪಾರೆ. ಆತನು ಗುಂಪಿನಲ್ಲಿ ಎಲ್ಲೋ ಅಡಗಿಕೊಂಡು ಹೋಗ್ತಾ ಇರ್ತಾನೆ. ಮುನ್ನೆ ವರವೇ ಮಾಟಾರ್ಗ, ಆತನು ಮುಂದೆ ಬರೋದೇ ಇಲ್ಲ. ಏನಂದ್ರೆ ಎನ್ನ ಪಾತಿ ಎಲ್ಲ ಗೇಲಿ ಸೇವಾರ್ಗಳು ಸೊಲ್ಲಿ, ಯಾಕೆಂದ್ರೆ ನನ್ನ ನೋಡುವವರು ನನ್ನನ್ನು ಪರಿಹಾಸ್ಯ ಮಾಡುತ್ತಾರೆ ಎಂಬುದಾಗಿ ಹೇಳಿ, ಎನ್ನ ಕೇವಲವಾಗಿ ಪೇಸುವಾರ್ಗಳು ಸೊಲ್ಲಿ, ನನ್ನನ್ನು ಕೇವಲವಾಗಿ ಮಾತನಾಡುತ್ತಾರೆ ಎಂಬುದಾಗಿ ಹೇಳಿ ಮರೆವಾನ ಇಡತೆಯೇ ತೇಡಿಕೊಂಡಿರ್ಪಾರೆ. ಆತರು ಅಡಗಿಕೊಳ್ಳುವಂತ ಸ್ಥಳಗಳನ್ನೇ ಹುಡುಕಿಕೊಂಡು ಅಲ್ಲಿ ಅಡಗಿಕೊಳ್ತಾರೆ. ಹಲ್ಲೆಲೂಯಾ, ನೀ ಕೂಡ ನಡಗಿದ್ಲ ಇಲ್ಲಿಯಾ, ಈ ದಿನದಲ್ಲಿ ನಡೆಯುತ್ತದೆ ಇಲ್ವಾ? ಪಸಂಗ ಮಕ್ಕಳು ಏನ್ ಮಾಡ್ತಾರೆ, ಏ ಚಾಕ್ಲೇಟ್ ಇರ್ತದೆ ನೀ ಸಾಪಿಡಕೂಡಾದ ನೀ ಸೊಲ್ಲಿ ಪಾರ್ಗ, ಈಗ ಅಲ್ಲಿ ಚಾಕ್ಲೇಟ್ ಇದೆ ಅದನ್ನು ತಿನ್ಬೇಡ ಎಂಬುದಾಗಿ ಹೇಳಿ ನೋಡ್ರಿ ಏನ ಪಡ್ರಂಗ ಏನ್ ಮಾಡ್ತಾರೆ. ಎತ್ತು ಚಾಕ್ಲೇಟ್ ಸಾಪಿಟ್ಟು ಅದನ್ನ ತೆಗೆದುಕೊಂಡು ಚಾಕ್ಲೇಟ್ ಅನ್ನು ತಿಂದು ಬಿಟ್ಟು ಹೆಂಗಾನೇ ತೆರೆಯದು ಹೆಂಗಾನೆ ತೆರೆಯದು ಅಲ್ಲಿ ಎಲ್ಲಿದ್ದಾನೆ ಎಂಬುದಾಗಿ ಗೊತ್ತಾಗೋದಿಲ್ಲ. ಹೆಂಗ ಮರಂಜಿನಪ್ಪ ಅಲ್ಲಿ ಎಲ್ಲೋ ಹೋಗಿ ಅಡಕಿಕೊಂಡಿರ್ತಾನೆ. ಏನಾ ನಾವು ಬುನ್ನಾಡಿ ಪೋನ ಕುಟ್ಟು ವೆಲಿಪಡ್ತಿರೋ, ನಾ ಸಂಜೆ ಕಾರ್ಯ ವೆಲಿ ಬಂದ್ರು ಅಲ್ಲಿ ನಾನು ಎದುರುಗಡೆ ಹೋದ್ರೆ ಅದು ನಾನು ಮಾಡಿರ್ತಕ್ಕಂಥ ಕಾರ್ಯ ಅಲ್ಲಿ ಗೊತ್ತಾಗಿ ಬಿಡತ್ತೆ. ಪಂಡ್ರಂಗ್ಲ ಇಲ್ಲಿಂಗ್ಲ ಮಾಡ್ತೇವ ಇಲ್ವಾ? ಇದುದಾ ನಮ್ಗ ಇದೇ ಸಂಭವಿಸೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲ ನಡಗಿದೀಂಗ ಪಾರುಂಗ ಇಲ್ಲಿ ಏನ್ ನಡೀತದೆ ನೋಡ್ರಿ. ಅಣ್ಣ ಇಂದಮ್ಮ ಏನ ಪಂಡ್ರಂಗ ಧೈರ್ಯಮಾ ಅಂತ ಕೂಟದಕ್ಕೆ ಬಂದಿರ್ಕಾಳ ಅಲ್ಲಿ, ಆಕೆ ಧೈರ್ಯವಾಗಿ ಆ ಕೂಟದಲ್ಲಿ ಆದು ಬಂದಿದ್ದಾಳೆ. ಎದುರುಪಾರ್ ಪೋಡ ಬಂದಿರ್ಕಾಳ, ಒಂದು ಎದುರು ನೋಟದಿಂದ ಆಕೆ ಬಂದಿದ್ದಾಳೆ. ಇಂದ ಯೇಸು ಏನ್ ನೆಲಮೆ ಮಾತುವ, ಈ ಯೇಸು ನನ್ನ ಪರಿಸ್ಥಿತಿಯನ್ನು ಬದಲಾಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಿ ವಿಸಿಟೇಷನ್ ಆಫ್ ಜೀಸಸ್ ಕ್ರೈಸ್ಟ್ ಮೇಡ್ ಎವ್ರಿಥಿಂಗ್ ಪಾಸಿಬಲ್. ದೇವರುಡೆ ವರ್ಗ ಅಂತ ವಿಸಿಟೇಷನ್ ಅಂತ ಒಂದ್ ಇಡತ್ತಲ್ಲ ಬಂದದು, ಅವಳ ವಾಲ್ಕಿಯ ಮಾಟಿ ಪೋಟದ ಪಾರ್. ಅಲ್ಲಿ ದೇವರ ಕಾರ್ಯ ಅಲ್ಲಿ ಆದು ಬಂತು, ಅಲ್ಲಿ ಆಕೆಯ ಜೀವಿತವನ್ನೇ ಅಲ್ಲಿ ಅಲ್ಲಿದ್ದಂತ ಪರಿಸ್ಥಿತಿಯನ್ನೇ ಆತನು ಬದಲಾಯಿಸಿಬಿಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದುವರೆಗೂ ರಕ್ಷಕರ ಪಾತ್ರರಾದವರು ಜನ ಅಲ್ಲಿ, ಅಲ್ಲಿಯವರೆಗೂ ರಕ್ಷಕನನ್ನು ನೋಡಿದಂತ ಜನರು, ಮೆಸ್ಸಯ ವರುವಾರನೆ ಎದುರು ನೋಡ್ತಿದ್ದಂತ ಜನ, ಅಲ್ಲಿ ಮೆಸ್ಸಿಯನ್ನು ಬರುತ್ತಾನೆ ಎಂಬುದಾಗಿ ಎದುರುಗೊಂಡಿದ್ದಂತ ಜನರು, ಅವರೇ ಬಂದು ಅಂತ ನಿಂತುಕೊಂಡಿದ್ರ, ಆತನೇ ಅಲ್ಲಿ ಬಂದು ನಿಂತುಕೊಂಡಿದ್ದಾನೆ. ಹಲ್ಲೆಲೂಯಾ, ಪ್ರಿಯಮಾನವಳೇ, ಪ್ರೀತಿ ಉಳ್ಳವರೇ, ಪಾರಂಗ ಅವಗಿಟ್ಟ ಪೋರಾರ ಆಂಡವರೇ. ಅಲ್ಲಿ ಆತನ ಬಳಿಯಲ್ಲಿ ಆಕೆ ಹೋಗ್ತಾಳೆ. ಅವಳ ಪಾತ್ರ ಮನೋಗ್ರಹತೋಡು ಪಾತ್ರಪಾರ ನನಗಿರ, ಬಹಳ ಕನಿಕರದಿಂದ ಆಕೆ ನೋಡಿರ್ತಾರೆ. ಅವಳಿ ಕಂಡು ತಮ್ಮಿಡತಿಲ್ಲ ಆಳಿತ್ತು, ಆಕೆಯನ್ನು ಹತ್ತಿರಕ್ಕೆ ಕರೆದು ಅವಳು ಏನ ಸೊಲ್ರ ಆಂಡವರೇ, ಉನ್ ಬಲವೀನತ್ತಿಂದ ಬಿಡುಗಡೆ ಹಾಕಪಟ್ಟಾ ಎಂದು ಸೊನ್ನಾರು. ನಿನಗೆ ರೋಗದಿಂದ ಬಿಡುಗಡೆ ಆಯ್ತು ಎಂಬುದಾಗಿ ಇಲ್ಲಿ ಕರ್ತನಾದ ಯೇಸು ಹೇಳ್ತಾರೆ. ಜೀವನುಳ್ಳ ವಾರ್ತೆ ಅದು ಅವಳು ಒಳ್ಳೆ ಪುರಪೆ ಪ್ರವೇಶಿಸುತ್ತದೆ. ಅವಳು ಗೂಣಿಯಾಗಿರುವ ನಿಮಿರ್ಂದು ಉಕ್ಕಾರ ನಿನಕ ಆರಂಭಿತಾಳ. ಅಲ್ಲಿ ಜೀವಳ ಮಾತು ಆಕೆ ಒಳಗಡೆ ಪ್ರವೇಶಿಸಿತ್ತು. ಅಲ್ಲಿ ನಡುಬಗ್ಗಿ ಹೋಗಿದಂತ ಆ ಸ್ತ್ರೀ ತಲೆ ಎತ್ತಿ ಅಲ್ಲಿ ನಿಂತಿದಳು. ಹಲ್ಲೆಲೂಯಾ, ಪ್ರಿಯಮಾನವರ್ಗಳೇ, ನೀವು ಎಂದ ವ್ಯಾಧಿಯಲ್ಲೂ ಎದುರವರ ಕಷ್ಟದ ಇರ್ಕಲಾಂ. ಪ್ರಿಯಮಾನವರ್ಗಳೇ, ಪ್ರೀತಿ ಉಳ್ಳವರೇ, ನೀವು ಯಾವ ವ್ಯಾಧಿಯಲ್ಲಾಗಿರ್ಬೋದು, ಯಾವುದೇ ರೀತಿಯಾದ ಕಷ್ಟದಲ್ಲಿ ಇರಬಹುದು, ಏನೋ ಅವ್ರ ವಯಸ್ಸಿನ ಬಲವೀನ ಪಟ್ಟಿರ್ಕಲಾಂ, ನಿಮ್ಗೆ ಸರಿಯಿರುತ್ತಲ್ಲ, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಶರೀರದಲ್ಲಿ ನೀವು ಬಲಹೀನತೆಗೆ ಒಳಗಾಗಿರಬಹುದು. ಸರಿ ಇರುತ್ತೆ ಬಲವೀನ ಪಡ್ತಿರೋ ಆವಿಗಳು ಎಂದು ದಿನ ಬೇದ ಚೆಲುವಾಗ ಚೊಲ್ಗಿರೋದು.
ಅಲ್ಲಿ ಶರೀರವನ್ನು ಬಲಹೀನತೆ ಪಡಿಸುವಂತ ಆತ್ಮಗಳು ಎಂಬುದಾಗಿ ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಿಯ ಮಾನವರೇ, ಇಂದ ಬಲಹೀನತೆಯಿಂದ ನಾವು ಬಿಡುಗಡೆ ಆಗಬೇಕೆಂದರೆ ಆಂಡವರಾದ ಯೇಸುಕ್ರಿಸ್ತ ನಮಗೆ ಅವಶ್ಯಂ. ಈ ಬಲಹೀನತೆಯಿಂದ ನಮಗೆ ಬಿಡುಗಡೆ ಬೇಕಾದರೆ ಕರ್ತನಾದ ಯೇಸುಕ್ರಿಸ್ತ ನಮಗೆ ಅವಶ್ಯಕ. ಅವರು ಹೇಳುವ ವಾರ್ತೆ ಮಿಗ ಅವಶ್ಯಂ. ಆತನು ಹೇಳತಕ್ಕಂತ ಮಾತುಗಳು ನಮಗೆ ಅವಶ್ಯಕ. ಅಂದ ವಾರ್ತೆಯಲ್ಲಿ ತಾನ ಜೀವನ ಇರುತ್ತದೆ, ಅಂದ ವಾರ್ತೆಯಲ್ಲಿ ತಾನ ಸುಖಂ ಇರುತ್ತದೆ. ಆತನ ಮಾತಿನಲ್ಲಿ ಜೀವವಿದೆ, ಆತನ ಮಾತಿನಲ್ಲಿ ಸೌಖ್ಯವಿದೆ. ಅಂದ ವಾರ್ತೆಯಲ್ಲಿ ಆರೋಗ್ಯಂ ಇರುತ್ತದೆ, ಆತನ ಮಾತುಗಳಲ್ಲಿ ಆರೋಗ್ಯವಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಪಾರ್ಗೆ ನೆನಚಿ ಪಾಕಾದ ಒಂದು ಅದ್ಭುತಂ. ನೋಡ್ರಿ, ನೆನೆಸಿ ನೋಡೋದಕ್ಕೆ ಸಾಧ್ಯವಾಗದೆ ಇರತಕ್ಕಂತ ರೀತಿಯಲ್ಲಿ ಅದ್ಭುತ. ಏನ ಮೆಡಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್. ಮೆಡಿಕಲ್ ಮರುತುವ ರೀತಿಯಲ್ಲ ಎಂತ ವಿಧಮಾನ ಒಂದು ಸೈವಂ ಒಂದು ಗೂಣಿಯ ನಿಮರ್ತವೇ ಮುಡಿಯಾದು. ಅಲ್ಲಿ ವೈದ್ಯಕೀಯ ರೀತಿಯಲ್ಲಿ ನೋಡಬೇಕಾದ್ರೆ ಒಂದು ನಡುಬಗ್ಗು ಹೋಗಿದ್ದವರನ್ನು ಮತ್ತೆ ಹಿಂದಿರಿಸಿ ನಿಲ್ಲಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಏರ್ಕೆ ಅಪಾರ್ಪಟ್ಟ ಅವರ ಅದ್ಭುತಂ. ಅದು ಪ್ರಕೃತಿಗೆ ಮಿಗಿಲಾದ ರೀತಿಯಲ್ಲಿ ನಡೆದಂತ ಅದ್ಭುತ. ಅಲ್ಲಿ ಆಕೆಗೆ ನಡೆಯಿತು. ಪ್ರಿಯ ಮಾಡೋರೆ, ನಮ್ಮ ಕೂಡ ಒರವೇಳೆ ಶರೀರ ಪ್ರಕಾರವಾಗಿ ಆರೋಗ್ಯವಾಗಿ ಇರಂದಾಲೂ ಕೂಡ ಸಲ ಆವಿಕ್ಕುರಿಯ ವಾಳ್ಕಿಲ ಗುಣ ಕೂಣಿ ಕುಂಡ್ರಾಗೆ ಪೋಯಿರ್ಕಲಾಂ. ಪ್ರಿಯಮಾನ, ನಾವು ಶರೀರ ನಾವು ನೋಡಬೇಕಾದ್ರೆ ಶಾರೀರಿಕ ರೀತಿಯಲ್ಲಿ ಆರೋಗ್ಯವಾಗಿದ್ದರೂ ಕೂಡ ಆತ್ಮಿಕವಾದ ರೀತಿಯಲ್ಲಿ ನಾವು ನಡುಬಗ್ಗಿ ಹೋಗಿರಬಹುದು. ನಮ್ಮ ಎಳೆದು ನಿಲ್ಕ ಮುಡಿಯಾದ ಅಳವಿಗೆ ಏದೋ ಒಂದು ಬಾಧಿಪನ್ನ ವಾಳ್ಕಿಲ ಏರ್ಪಡುತ್ತಿರ್ಕಲಾಂ. ನಾವು ಮತ್ತೆ ಹಿಂದಿರುಗಿ ಎದ್ದಿ ನಿಲ್ಲದ ರೀತಿಯಲ್ಲಿ ಯಾವುದೋ ಒಂದು ಭಾರ ನಮ್ಮನ್ನು ಆವರಿಸಿಕೊಂಡಿರಬಹುದು. ಅಲ್ಲ, ಗುಡ್ ನ್ಯೂಸ್, ನಲ್ಲ ಸೈದಿ ಏನಂದ್ರೆ ದೇವ ನಮ್ಮ ನಿಮಿರ್ಂದು ಸೈಯ ನಿಮಿರ್ಂದು ನಿಲ್ಕ ವಲ್ಲವರಾಗಿರ್ಕರ. ಅಲ್ಲಿ ಒಂದು ಒಳ್ಳೆ ಸಂದೇಶ ಎಂಬುದಾಗಿ ಹೇಳುವುದಾದ್ರೆ ಮತ್ತೆ ದೇವರು ನಮ್ಮನ್ನು ಹಿಂದಿರುಗಿ ಎಬ್ಬರಿಸಿ ನಿಲ್ಲಿಸುವವನಾಗಿದ್ದಾನೆ. ನಮ್ಮ ಎಲ್ಲ ಬಲಹೀನತೆಗಳನ್ನು ನೀಗಿಸಿ ಆತನು ರಕ್ಷಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕುರಿತು ನನಿತು ಪುಳಂಗಿಕೊಂಡಿರಕಾದಬಡಿ ನಾವು ನಡುಬೊಗ್ಗಿದವರಾಗಿ ಮತ್ತೆ ಗುಣಗುಟ್ಟ ನಮ್ಮ ವಾಳ್ಕೆಯಲ್ಲಿ ನಡೆದ ಸೋಗಗಳೆಯಂ ವೇದನೆಗಳ ನೆನೆತು ಪುಳುಮಿಕೊಂಡಿರಕಾದ ನಾವು ನಮ್ಮ ಜೀವಿತದಲ್ಲಿ ನಡೆದಕ್ಕಂತ ಕಾರ್ಯಗಳನ್ನು ನೆನೆಸಿಕೊಂಡು ಅದ್ರ ಬಗ್ಗೆ ಗುಣಗುಟ್ಟುತ್ತಾ ವಲ್ಲವರಾಗಿ ಆಂಡವರಾಗಿ ಯೇಸು ಕ್ರಿಸ್ತು ನೋಕಿ ನಾವು ಪಾರ್ಕಬಹುದು. ಅವರ ವಾರ್ತೆಗಳೇ ನಮಗೆ ಸರಿಪಡುತ್ತದೆ. ಅಲ್ಲಿ ನಮ್ಮನ್ನು ನೋಡಿ ನಮ್ಮನ್ನು ಬಿಡುಗಡೆ ಮಾಡತಕ್ಕಂತ ಯೇಸು ಕ್ರಿಸ್ತನನ್ನು ನೋಡುವಾಗ ನಮ್ಮ ಜೀವಿತವನ್ನು ಆತನು ಸರಿಪಡಿಸ್ತಾನೆ. ಯಾಕೆ ಅದು ಬಂತು? ಎಬಿಡಿ ಇಬ್ಬಿಡಿ ಆಚೆ ಏನಕ್ಕೆ? ಹೇಗೆ ಈ ರೀತಿಯಾಗಿ ಸಂಭವಿಸ್ತು? ನಾನು ಇಬ್ಬಿಡಿ ಎಲ್ಲ ಇರ್ದೇನೆ, ನಾನು ಈ ರೀತಿಯಾಗಿ ಎಲ್ಲ ಇದ್ನಲ್ಲ, ನಾನು ಈ ರೀತಿಯಾಗಿ ಎಲ್ಲ ಇದ್ನಲ್ಲ, ನಾನು ರೊಂಬ ಹುಡುಗ ಬೈಲ್ ಪಡ್ಕೇನೆ, ನಾನು ಬಹಳ ಕ್ರಮವಾಗಿ ಸತ್ಯವೇದ ಓದ್ತೇನೆ, ಏನಕ್ಕೆ ಇಬ್ಬಿಡಿ ಬಂದಿಚ್ಚಿ? ಯಾಕೆ ನನಗೆ ಇದು ಬಂತು? ಏನ್ ಕುಟುಂಬದ ಪ್ರಶ್ನೆ? ಯಾಕೆ ನನ್ನ ಕುಟುಂಬದಲ್ಲಿ ಈ ರೀತಿಯಾದ ಸಮಸ್ಯೆ? ಎಲ್ಲದಕ್ಕೂ ಬದಲು ಆಂಡವರಾಗಿ ಯೇಸು ಕ್ರಿಸ್ತ. ಆಮೇನ್. ಎಲ್ಲದಕ್ಕೂ ಉತ್ತರ ಕರ್ತನಾದ ಯೇಸು ಕ್ರಿಸ್ತ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಬಾರ್ಗ ಅಂದೇ ಒಂದು ವಾರ್ತೆ ಅವಳಿ ಕೂಣಿಯಾ ಎಂದು ನಿಮ್ಮ ಅದೇ ಮಾತು ಆ ನಡುಬಗ್ಗಿ ಹೋಗಿದ್ದಂತ ಸ್ತ್ರೀಯನ್ನು ಮತ್ತೆ ಎಬ್ಬಿಸಿ ನಿಲ್ಲಿಸಿತು. ಇನ್ನೂ ನಡೆದಿದೆ ಹಿಂಗೆ ಅಲ್ಲಿ ಏನು ಸಂಭವಿಸಿತು ಎಂಬುದಾಗಿ ಹೇಳುವುದಾದ್ರೆ ಮುಖ್ಯಮಾನ ಕಾರ್ಯ, ಬಹಳ ಮುಖ್ಯವಾದ ಕಾರ್ಯ. ಅಬ್ರಹಾಮನ್ ಕುಮಾರ್ತಿ ಎನ್ನಪ್ಪಟ್ಟ ಅಂದ ಸ್ತ್ರೀ, ಅಬ್ರಹಾಮನ ವಂಶಸ್ಥಳು ಎಂಬುದಾಗಿ ಹೇಳಲ್ಪಟ್ಟಂತ ಆ ಸ್ತ್ರೀ, ಎನ್ರಕ್ಕೆ ಯೇಸು ಕ್ರಿಸ್ತು ಅವಳಿ ಸಂಧಿತಾರೋ, ಯಾವತ್ತು ಕರ್ತನಾದ ಯೇಸು ಕ್ರಿಸ್ತನು ಆಕೆಯನ್ನು ಸಂಧಿಸಿದನೋ, ಅವಳು ಮಾರಿ ಆಕೆಯ ಬದಲಾಗಿ ಅವಳ ನೆಲಮೆ ಮೊದಲಾದ ಶರೀರದಲ್ಲಿ ಅವರು ಮಾತ್ರ ಬರುದು, ಆಕೆಯ ಪರಿಸ್ಥಿತಿ ಆಕೆಯ ಶರೀರದಲ್ಲಿ ಮೊದಲನೇದಾಗಿ ಬದಲಾವಣೆ ಉಂಟಾಯ್ತು. ಅಬ್ರಹಾಮನ್ ಕುಮಾರತಿ ಎನ್ನು ಪಡೆಗಿರ ಕಾರ್ಯ ಪೋಯ್ ದೇವನುಡಿಯ ಪಿಲ್ಲೆ ಎನ್ನುವ ಸ್ಥಾನತೆ ಅಲ್ಲಿ ಪೆಟ್ಟಿಕೊಳ್ಳಿರ. ಅಲ್ಲಿ ಅಬ್ರಹಾಮನ ವಂಶಸ್ಥೆ ಎಂಬುದಾಗಿ ಹೇಳತಕ್ಕಂತ ಹೆಸರು ಹೋಗಿ ದೇವರ ಮಗಳು ಎಂಬುದಾಗಿ ಹೇಳಿದಂತ ಹೆಸರನ್ನು ಆಕೆ ಒಂದು ಅವರು ಪುದಿಯ ಮಾತೃತೆ ಅಂತ ಸ್ತ್ರೀ ಕಾಣಿದ್ರ. ನೋಡ್ರಿ, ಆ ದಿನದಿಂದ ಮೊದಲುಗೊಂಡು ಒಂದು ದೊಡ್ಡ ಬದಲಾವಣೆ ಆಕೆ ಜೀವಿತದಲ್ಲಿ ಕಾಣಲ್ಪಟ್ಟಿತ್ತು. ಇದಂಗ ಅಂಡರಾಗಿ ಸಿಕ್ಕಿತ್ತು ನಮ್ಮ ವಾಳ್ಕಲೆ ಸೇರಿತು. ಇದೇ ಕರ್ತನಾದ ಯೇಸು ಕ್ರಿಸ್ತನು ಮಾಡುವಂತ ಕಾರ್ಯ. ನಮ್ಮ ಅಬ್ರಹಾಮಿ ಕುರಿತು ಏನಾ ಅಂತ ಇಸ್ರೇಲ್ ಜನರು ಪಾತ್ರಗಳಂಗೆ ಎಂಗಳ ಅಬ್ರಹಾಮನ್ನು ಸೊಲ್ಲಿ ಕುರುಪಾಂಗ. ಇಸ್ರಾಯೇಲ್ ಜನರನ್ನು ನೋಡಬೇಕಾದ್ರೆ ನಾವು ಅಬ್ರಹಾಮನ ವಂಶಸ್ಥರು ಅಬ್ರಹಾಮನ ವಂಶಸ್ಥರು ಎಂಬುದಾಗಿ ಹೇಳ್ತಾರೆ. ತಾತ ಎಬಿಡಿ ಜೋಮನ್ನು ತೆರಿಮಾ, ನಮ್ಮ ತಾತ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ? ತಾತ ಎಬಿಡಿ ಊಳಿ ಪಣ್ಣುವಾರ ತೆರಿಮಾ, ನನ್ನ ತಾತ ಯಾವ ರೀತಿಯಾಗಿ ಸೇವೆ ಮಾಡ್ತಿದ್ರು ಗೊತ್ತಾ? ನೀ ಎಬಿಡಿಗ್ರ ಅಯ್ಯ, ನೀನ್ ಹೇಗಿದ್ಯಾ? ಅದ ಬಿಟ್ಟು ಯೋಚಿಸ್ ದಯಮ ಇಲ್ಲಪ್ಪ. ಅದ್ ದಯಮಾಡಿ ಅದರ ಕುರಿತಾಗಿ ನೀನ್ ಯೋಚನೆ ಮಾಡು. ತಾತ ಬಿಟ್ಟು ಪೇಸರಿ ಏನ ನೀ ಗೂಣಿಗ್ರಿಯ? ನೀದಾ ನೀನು ತಾತನ ಬಗ್ಗೆ ಮಾತಾಡ್ತಿ, ಯಾಕಂದ್ರೆ ನೀನು ಆಗಲೇ ನಡುಬಗ್ಗಿ ಹೋಗಿದ್ಯಲ್ಲ. ಅಲ್ಲೆಲೂಯಾ ಅಲ್ಲೆಲೂಯಾ ಎಲ್ಲ ಒಟ್ಟಿಗೆ ಆಂಡವರಾಗಿ ಯೇಸು ಕ್ರಿಸ್ತನ.
எல்லாவும் கர்த்தனாத இயேசு கிறிஸ்துவே அவரால தான் நம்ம வாழ்க்கை சரிப்படுத்த முடியும் அவர் இந்த மாத்திரவே ஜீவித சரியோகதக்கே சாத்தியம் ஒருவேளை நம்ம செய்கிற தவறுகள் நிமித்த நம்ம வாழ்க்கை கூனி குறிகா போயிருக்கலாம் பிரியமானவர் ஒருவேளை நாம் மாடித தப்பித நிமித்தவாகி நம்ம ஜீவிதாலி நடுபகி ஹோகிரபஹது பரவால ஆண்டவர் சொல்றாரு பரவாயில்லை இப்பொழுது கூட வாழ்க்கையை நான் சரிப்படுத்துவேன் என்று சொல்றாரு பரவாயில்ல ஈகலு கூட நான் என் ஜீவிதத்தை சரிப்படுத்துவேன் என்று சொல்றாரு ரைட் நவ ஐ கேன் மேக் இட் பெர்ஃபெக்ட் நான் இந்த க்ஷணத்திலே என் ஜீவிதத்தை பரிபூரண மாடுத்தேனே ஹalleluya ஹalleluya இதுதாங்க நற்செய்தி இதே சுப சந்தேஷம் பாருங்க ஆபிரகாமின் குமாரத்தி இருக்கிற வரைக்கும் அவளுக்கு கூணும் கூணியா இருந்தாள் ஆக்கியோ ஆபிரகாமின் வம்சஸ்தி ஆகிறவ வரைக்கும் ஆக்கியோ நடுபகி ஹோகித்தளு என்றைக்கு தேவன் ஆண்டவராகிய இயேசு கிறிஸ்து அவரை சந்தித்தாளோ அவள் நிலைமை மாறுகிறது அது யாவாக கர்த்தனாத இயேசு கிறிஸ்துன ஆக்கியன சந்தித்ததோ ஆக்கிய பரிஸ்தியாலி பதிலாயிற்று அந்த கூணான நிலைமை போய் நேராக நிற்கிறார் அவள் ಅಲ್ಲಿ ಆ ನಡುಬೊಗ್ಗಿ ಹೋಗಿದಂತ ಪರಿಸ್ಥಿತಿ ಹೋಗಿ ಆಕೆ ನೆಟ್ಟಗೆ ನಿಂತುಕೊಂಡಳು ಹalleluya 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 ಒಂದು பெரிய ಮಾತ್ರತೆಯ ನಮ್ಮ ವಾಳ್ಕೆಲ ಆಂಡರ್ ಕೊಳ್ಸೊಳ್ಕರಾ ಅಲ್ಲಿ ದೊಡ್ಡ ಬದಲಾವಣೆಯನ್ನು ಕರ್ತನಾದ ಯೇಸು ಕ್ರಿಸ್ತನ ನಮ್ಮ ಜೀವಿತದಲ್ಲಿ ಅನುಗ್ರಹಿಸುತ್ತಾನೆ ನಾವು ಅನುಭವಿಕರೋ ಆಂಡರ್ ಪಿಳ್ಳೆಗಳಾಗರೋ ರಚಿಕಪಡರೋ ಎಲ್ಲಾ ನಲ್ಲದಾ ನಾವು ದೇವರ ಮಕ್ಕಳಾಗುತ್ತೇವೆ ರಕ್ಷಣೆ ಹೊಂದುತ್ತೇವೆ ಎಲ್ಲವೂ ಒಳ್ಳೆಯದೇ ಇಟ್ ಇಸ್ ಇಟ್ ಶುಡ್ ಬಿ ಪಾಸ್ಡ್ ಆನ್ ಟು ಅವರ್ ಜನರೇಷನ್ ನಮ್ಮದೇ சந்ததிகளுக்கு அவை எடுத்து சொல்லப்பட வேண்டும் என்று வேதம் நமக்கு கூறுகின்றது முந்தின நம்ம சந்ததியவர்கே நம்ம வம்சஸ்தரியே அதனை ஏளிக்கொண்டு ஹோகபேக்கு என்பதாக எழி சத்தியவேதம் நமக்கு பால ஸ்பஷ்டமாக தெளிசுத்தது ஒரு காலத்துல இங்கிலாந்து தேசத்திலிருந்து சுவிசேஷம் மற்ற நாடுகளுக்கு சென்றது ಒಂದು ಕಾಲದಲ್ಲಿ ಇಂಗ್ಲೆಂಡ್ ದೇಶದಿಂದ ಸುವಾರ್ತೆ ಎಂಬುದು ಇತರ ದೇಶಗಳಿಗೆ ಆದು ಹೋಯಿತು ಇಂದ್ರಕ್ಕೆ ಅವರಿಗೆ ಸುವಿಶೇಷ ಸೊಲ್ಲಪಡಬೇಕು ನೆಲಮೇಲೆ ಅವರು ಇರುತ್ತಾರೆ ಈ ದಿನದಲ್ಲಿ ಆ ಇಂಗ್ಲೆಂಡ್ ದೇಶಕ್ಕೆ ಸುವಾರ್ತೆಯು ಹೋಗಬೇಕಾದಂತ ಪರಿಸ್ಥಿತಿಗಳಲ್ಲಿ ಆ ದೇಶ ಕಾಣಲ್ಪಡುತ್ತಾ ಇದೆ ಅವರ ಮುನ್ನೋರ್ಗಳು ದೇವನೇ ಪಟ್ಟು ವಿಶ್ವಾಸದ ಊಳ್ಯಕಾರರು ಅಬ್ರಹಾಮೈ ಪೋಲ್ ಇರುತ್ತಾರೆ ಅವರ ಹಿರಿಯರು ನೋಡಬೇಕಾದ್ರೆ ದೇವರ ಮೇಲೆ ಇಟ್ಟಂತ ವಿಶ್ವಾಸ ಮಾಡುವಂತ ಕಾರ್ಯಗಳು ಅಬ್ರಹಾಮನ ರೀತಿಯಲ್ಲಿ ಇತ್ತು ಅಲ್ಲ ಇಂದ್ರಕ್ಕೆ ಎಲ್ಲಾ போய் என்ன பண்ணுகிறாங்க ಪರಿತಾಪಕಾರಣ ನೆಲಮೇಲೆ ಮಾಟಪಟ್ಟಿರುತ್ತಾರೆ ಈ ರೀತಿ ದಿನಗಳಲ್ಲಿ ಗಮನಿಸಿ ನೋಡಬೇಕಾದ್ರೆ ಎಲ್ಲಾ ಕಾರ್ಯಗಳು ಹೋಗಿ ಅದು ಪರಿತಪಿಸುವಂತ ಪರಿಸ್ಥಿತಿಯಲ್ಲಿ ಅವರು ಆದು ಬಂದಿದ್ದಾರೆ ಇಂಗ್ಲೆಂಡ್ ದೇಶದಿನ ವಾಳ್ಕೆ ಮಟ್ಟ ಇಲ್ಲ ಅನೇಕ ಯುರೋಪಿಯನ್ ದೇಶದ ವಾಳ್ಕೆ ಕೂಡ ಅಂತ ಮರದಾ ಇರುತ್ತೆ ಈ ಬರಿ ಕೇವಲ ಇಂಗ್ಲೆಂಡ್ ದೇಶದ ಪರಿಸ್ಥಿತಿ ಆ ರೀತಿಯಾಗಿಲ್ಲ ಅನೇಕ ಯುರೋಪ್ ಕಾಂಡದಲ್ಲಿ ಇರತಕ್ಕಂತ ದೇಶದ ಎಲ್ಲಾ ಪರಿಸ್ಥಿತಿಗಳು ಆ ರೀತಿಯಾಗಿ ಕಾಣಲ್ಪಟ್ಟಿದೆ ಅವರಿಗೆ ದೇವಿ ಆಂಡವರಾಗಿ ಯೇಸು ಕ್ರಿಸ್ತ ಅವರಿಗೆ ದೇವಿ ಆಂಡವರಾಗಿ ಯೇಸು ಕೊಡುಕಿರ ಬಿಡುದಲೈ ಅವರಿಗೆ ಗೊತ್ತು ಏ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಬಿಡುಗಡೆ ನಮ್ಮ ಜಾಗೃತಿ ಉಳ್ಳಾಗಿರ್ಕೋ ಆದ್ದರಿಂದ ಪ್ರೀತಿ ಉಳ್ಳ ನಾವು ಬಹಳ ಜಾಗೃತೆ ಉಳ್ಳವರಾಗಿರಬೇಕು ಎಂದ್ರಕ್ಕೆ ನಾವು ಒಬ್ಬರ ವಾರ್ತೆಯಲ್ಲಿ ಒಬ್ಬರು ಪೇಸುಗಿರ ಒಬ್ಬರ ವಾರ್ತೆಯಲ್ಲಿ ಆಂಡವರೇ ಗಣಪಡ್ತುವಂದ್ರೆ ದೇವೇ ನಮ್ಮೋಡು ಕೂಡ ಇರುಪ ಯಾವಾಗ ನಾವು ಮಾತನಾಡುವಂತ ಒಂದೊಂದು ಮಾತುಗಳನ್ನು ಮುಖಾಂತರವಾಗಿ ನಾವು ದೇವರನ್ನು ಗಣಪಡಿಸುವುದಾದ್ರೆ ದೇವರು ನಮ್ಮ ಸಂಗಡವಾಗಿದ್ದಾನೆ ಗಣಪಡಿಸುವನ ಗಣಪಡಿಸುವೆ ಎಂದು ಆಂಡವರು ಹೇಳುಗರ ನನ್ನನ್ನು ಗಣಪಡಿಸುವನು ನಾನು ಗಣಪಡಿಸುತ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ ನಮ್ಮ ನಾಮೇ ಗಣಪಡಿಸಿಕೊಳ್ಳುವಂದ್ರೆ ಅವರು ಪ್ರಯೋಜನವೇ ಇಲ್ಲ ನಮ್ಮನ್ನು ನಾವೇ ನಾವು ಗಣಪಡಿಸಿಕೊಳ್ಳುವುದಾದ್ರೆ ಅದರಿಂದ ನಮಗೆ ಏನು ಪ್ರಯೋಜನವಿಲ್ಲ ಸಂತತಿಗಳು ಬಾಧಿಕಪಡೋ ಎಂದು ವೇದನೆ ನಮಗೆ ಎಚ್ಚರಿಕೆಂಡದು ನಮ್ಮ ಸಂತತಿಗಳು ಬಾಧಿಗೆ ಒಳಪಡುತ್ತದೆ ಎಂಬುದಾಗಿ ಸತ್ಯವೇದ ನಮ್ಮನ್ನು ಎಚ್ಚರಿಸುತ್ತದೆ ಮೇಲೆ ಕೈಯ ವೈಕಿರಾರ್ ಮನದುರುಕತೋಡು ದೇವನ್ ಸ್ತ್ರೀ ಮೇಲೆ ಕೈಯ ವೈಚಿ ಗುಣಮಾಕ ಬಹಳ ಮನಮರುಗುವಿಕೆಯಿಂದ ಕರ್ತನಾದ ಯೇಸು ಕ್ರಿಸ್ತನು ಆಕೆಯ ಮೇಲೆ ಕೈಯನ್ನು ಇಡುತ್ತಾರೆ ಅವ್ರು ತೊಟ್ಟ ಉಡನೆ ಸುಗಮಾಕರ ವಲ್ಲಮೈ ಉರುವಾಕರ ವಲ್ಲಮೆ ಅವಳ ಮೇಲೆ ಪಾಯಿಂದು ಸೆಂಡು ಸರಿಯಾಗಿ ಮಾರಿಪಣ ಅಲ್ಲಿ ಆಕೆಯನ್ನು ಮುಟ್ಟಿದ ತಕ್ಷಣದಲ್ಲೇ ಒಂದು ಸೌಖ್ಯ ಪಡಿಸುವಂತ ಬಲ ಮತ್ತು ಹೊಸದಾಗಿ ರೂಪಿಸುವಂತ ಬಲ ಆಕೆಯಲ್ಲಿ ಸಂಚರಿಸುತ್ತದೆ ಅಬ್ರಹಾಮ ಸ್ತ್ರೀಕೆ ದೇವನ್ ಕೊಡುತ್ತದೆ ಒಂದು ಶರೀರತ್ಲ ಒಂದು ಪೆರಿಯ ಒಂದು ಬಿಡುದಲೈ ಅಲ್ಲಿ ಅಬ್ರಹಾಮನ ವಂಶಸ್ಥೆಗೆ ದೇವರು ಕೊಟ್ಟಂತ ಒಂದು ದೊಡ್ಡ ಬಿಡುಗಡೆ ಇನ್ನೊಂದು ಮನುಷ್ಯನ ಕುರಿತು ಕೇಳಪಟ್ಟಿರೋ ಇನ್ನ ಒಬ್ಬ ಮನುಷ್ಯನ ಕುರಿತಾಗಿ ನಾವು ಲೂಕ 19:9 ಸೊಲ್ಲಪಟ್ಟಿರುತ್ತದೆ ಲೂಕನು ಬರೆದ ಸುವಾರ್ತೆ 19:9 ಹೇಳಲ್ಪಟ್ಟಿದೆ ಯೇಸು ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ಇವನು ಸಹ ಅಬ್ರಹಾಮನ ವಂಶಕನಲ್ಲವೇ ಯೇಸು ಅವನನ್ನು ನೋಕಿ ಯೇಸು ಆತನನ್ನು ನೋಡಿ ಇಂದ್ರಕ್ಕಿಂತ ವೀಟಿಗೆ ರಕ್ಷಿಪು ಬಂದದೆ ಇವತ್ತು ಈ ಮನೆಗೆ ರಕ್ಷಣೆ ಆಯ್ತು ಇವನು ಅಬ್ರಹಾಮನ ಕುಮಾರನ ಇರ್ಕರಾರೆ ಇವನು ಸಹ ಅಬ್ರಹಾಮನ ವಂಶಕನಲ್ಲವೇ ಅವಳು ಅಬ್ರಹಾಮನ ಕುಮಾರತಿ ಆಕೆಯು ಅಬ್ರಹಾಮನ ವಂಶಸ್ಥೆ ಅವಳು ಗೂಣಿಯಾಗಿದ್ದಾಳ ಅವಳ ಆಂಡವರು ಸರಿಪಡ್ತಿನಾರ ಅಲ್ಲಿ ಆಕೆಯು ಗೂಣಿಯಾಗಿದ್ದಳು ದೇವರು ಆಕೆಯನ್ನು ಸರಿ ಮಾಡಿದರು ಇವನು ಅಬ್ರಹಾಮನ ಕುಮಾರನ್ ಇವನು ಅಬ್ರಹಾಮನ ವಂಶಸ್ಥನು ಹಣ ಬಡ್ಡಿಗೆ ವಾಗಿರೋ ಆದ್ರೆ ಬಡ್ಡಿಗೆ ತೆಗೆದುಕೊಳ್ಳುವವನು ಪಾರ್ಗ ಎಪ್ಪಳು ಇನ್ನೂ ನಡಕದು ಪಾರ್ಗ ನೋಡ್ರಿ ಏನೇ ನಡೆಯುತ್ತದೆ ಎಂಬುದಾಗಿ The generation gap spoiled everything. ಅಲ್ಲಿ ಜನರೇಷನ್ ಗ್ಯಾಪ್ ಇಂದ ಹೇಳುವುದು ಎಲ್ಲವನ್ನು ಅಲ್ಲಿ ನಾಶ ಮಾಡಿಬಿಡುತ್ತದೆ ಎಲ್ಲವಟ್ಟು ಪಿಶಾಚಿ ತನಕ್ಕೆ ಸಾಧವಾಗಿ ಏನಪ್ಪಾ ಇಷ್ಟಪಡಿ ಸೈದು ಬಂದಾರ್ಗಳು ಎಂದು ವೇದ ಅಲ್ಲಿ ಸೈತಾನನ ಸಾಧಕವಾಗಿ ಅವರು ಇಷ್ಟ ಬಂದ ರೀತಿಯಲ್ಲಿ ಅವರು ಅಲ್ಲಿ ಮಾರ್ಪಡ್ತಾರೆ ವೇದ ತೆಲಿವಾಗಿ ಅವನ್ ತನ್ ತನ್ ಇಷ್ಟ
ಇಷ್ಟಪಡಿ ನಡೆದಾನೆ ಎಂದು ಅಲ್ಲಿ ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಅವರವರು ತನ್ನ ಇಚ್ಛೆಗೆ ಒಳಪಟ್ಟು ಅಲ್ಲಿ ನಡೆಯಲ್ಪಟ್ಟರು ಎಂಬುದಾಗಿ ಹೇಳಿ எல்லாவற்றையும் இது ஒன்றும் இல்லை பரவாயில்லை இதெல்லாம் ஒன்றும் ரொம்ப மோசம் இல்லைன்ற அளவுக்கு நம்ம காரியங்களை செய்ய ஆரம்பிக்கிறோம் இதெல்லாம் பரவாயில்ல இதேன் மோசம் இல்லை என்பதாக ஹேளி நமக்கு இஷ்ட வந்த ரீதியில நாம் மாடுவதற்கு பிராரம்பிஸ்தேவே ஐ டோன்ட் திங்க் எனி மிஸ்டேக் இந்த நான் ஒன்றும் ஒரு தப்பு இதில் இதை பார்க்கல கரெக்ட் தான் பரவாயில்ல நீ செய் இதரில் தப்பு ஏனோ என்பதை நான் காணத்தா இல்லை இது சரியாகிதே மாடு என்பதாக ஹேள்தாரு சொல்றாங்களா இல்லைங்களா ஹேள்தாரா இல்லவா நம்மளுக்கு நாமே நம்ம திருப்தி படுத்திக்கிறோம்ல நம்மனு நாவே திருப்தி படுத்திக்கொள்தேவ அல்வா இதெல்லாம் ஒண்ணு அப்படி ஒண்ணு இல்ல அப்படி ஒண்ணு பாவம்லாம் ஒண்ணு கிடையாது இது இதெல்லாம் ஏன்னா ஆ ரீதியாகி அஷ்டு தொட்டதாத பாப்பவாகி அது காணல்படுவதில்லை பாருங்க அப்படிதான் இந்த இவன் என்ன பண்றான் வட்டிக்கு வாங்குறது ரொம்ப ரைட்டுன்னு சொல்லி வட்டிக்கு வாங்கினுறான் பாருங்க அள்ளி வட்டிக்கு தகுதிக்கொள்வது அது சரி என்பதாக எழுதி அத்தனை வட்டிக்கு தகுதிக்கொள்தானே ஆனா பிரச்சனை என்னன்னா என்டையர் பாப்புலேஷன் ஹேட் இம் ஹோல் ஹார்ட்லி ಅಲ್ಲಿ ಪರಿಪೂರ್ಣ ಅಲ್ಲಿ ಸಮಸ್ಯೆ ಎಂಬುದಾಗಿ ಹೇಳುವುದಾದ್ರೆ ಪರಿಪೂರ್ಣ ಅಲ್ಲಿ ಸಂಪೂರ್ಣವಾದಂತಹ ಅವರ ವಂಶವೇ ಅಲ್ಲಿ ಅದರಿಂದ ಒಡೆತವನ್ನು ತಿನ್ನುತ್ತದೆ ಅವನ ಪಾತ ಜನಗಳು ವೆರುತ್ತಾರ್ಗಳು ಅವರನ್ನು ನೋಡಬೇಕಾದ್ರೆ ಜನರು ಅವರನ್ನು ತಿರಸ್ಕರಿಸಿದ್ರು ಈ ವಾಸ್ ಐಸೋಲೇಟೆಡ್ ಅವನು ತನಿಮೆಪಡಿಸಲ್ಪಟ್ಟ ಆತನನ್ನು ಪ್ರತ್ಯೇಕಿಸಲ್ಪಟ್ಟರು ಪಟಾಲ ಆತನು ಆ ರೀತಿಯಾಗಿ ಒಳಪಟ್ಟನ ಇಲ್ವಾ ಯಾರನ್ನ ವಡ್ಡಿಗೆ ವಾಗ್ರನ್ನು ಕೂಪ್ಟೆ ಸೆಂಟ್ರಲ್ ವಿಷಯ ಅಯ್ಯಾ ನೀವು ಬಡ್ಡಿ ಕುಡುಗಿರಿ ಉಂಗಳಾರ್ದ ನಾವೆಲ್ಲ ಪಡಿಸಿದ್ವಿ ಯಾರ ಸೊಲ್ರಾಮ ಈಗ ಬಡ್ಡಿಗೆ ಕೊಡುವಂತವ್ರನ್ನ ಯಾರು ಕರೆದು ನಿನ್ನಿಂದನೇ ನಾನು ಬದುಕೊಂಡಿದ್ದೇನೆ ಎಂಬುದಾಗಿ ಹೇಳಿ ಅವರನ್ನು ಯಾರನ್ನು ವಂದಿಸ್ತಾರ ಪಡುಬಾವಿ ಎತ್ತಿನ ಪೇರ ವಾಯ ಅಡ್ಸಿ ಅವನ ವೈತ ಅಡ್ಸಿ ಪಳಚಿದ್ರಾಮ್ ಬಾರ್ಗನ್ ಕಡು ಪಾಪಿ ಇವನು ಎಷ್ಟು ಜನರು ಹೊಟ್ಟೆ ಮೇಲೆ ಹೊಡೆದು ಇವನು ಬಾಳ್ತಾ ಇದ್ದಾನೆ ನೋಡಿ ಎಂಬುದಾಗಿ ಹೇಳಿ ಬೈತಾರೆ ಸೊಲ್ರಾಂಗ್ಲಾ ಇಲ್ಲಿಂಗ್ಲಾ ಹೇಳ್ತಾರಾ ಇಲ್ವಾ ಶಾಪ ಹೊಡ್ರಾಂಗ ಶಾಪವನ್ನು ಬಿಡ್ತಾರೆ ಎಲ್ಲಾ ಶಾಪತಿಯಂ ಎಲ್ಲಾ ಪಾವತಿಯು ಸುಮಂದು ಸಿಗರ ಮನುಷ್ಯವೇ ಎಲ್ಲಾ ಪಾಪವನ್ನು ಎಲ್ಲಾ ಶಾಪವನ್ನು ಒತ್ತುಕೊಂಡು ಇರತಕ್ಕಂತ ಮನುಷ್ಯನಿ ತನಿಮೆ ಪಡಿತಪಟ್ಟ ಮನುಷ್ಯನಿ ಟೋಟಲಿ ಲಿಟ್ರಲಿ ವಾಸ್ ಐಸೋಲೇಟೆಡ್ ತನಿಮೆ ಪಡಿತಪಟ್ಟ ಅಲ್ಲಿ ಸಂಪೂರ್ಣವಾಗಿ ಆತನು ಪ್ರತ್ಯೇಕಿಸಲ್ಪಟ್ಟವನಾಗಿ ಒಬ್ಬಂಟಿಗನಾಗಿದ್ದಂತ ಮನುಷ್ಯನು ಅವನಿಗೆ ಪಾರ್ಗ ಅವರು ಕೂಡ ಅವನು ಕುರಿತಿದ್ರೆ ಕೂಡ ಅವರು ವಾಂಜರಿಗೆ ಪಾರ್ಗ ಅವನ ಹೃದಯದಲ್ಲಿ ಒಂದು ಬಯಕೆ ಇದೆ ನೋಡ್ರಿ ಏನ ಮಾಡ್ರಾ ಅವನು ಏನ್ ಮಾಡ್ತಾನೆ ಕೇಳಿ ಬರ್ರಾ ಅದಕ್ಕೆ ಕೇಳಲ್ಪಡ್ತಾನೆ ಯೇಸು ಕ್ರಿಸ್ತು ಎಪ್ಪಟ್ಟವರು ಯೇಸು ಕ್ರಿಸ್ತನು ಇಂಥವನು பாருங்க ஆண்டவர் பாருங்க ஏன் அந்த இடத்துல போனவரு அல்லி தேவரு யாக்கே அஸ்தலத்தில் யாரு ஹோகபேக்கு ஆண்டவர் ஒரு இடத்துக்கு போனார்னா தெரிஞ்ச மீனிங் இந்த ஒரு அர்த்தம் இருக்கும் கண்டிப்பா அல்லி தேவரு ஒரு ஸ்தலக்கு யாரு ஹோகுத்தாரு என்பதாக எழுதாதே அல்லி ஒரு அர்த்தம் இது நம்ம அர்த்தம் இல்லாத எங்கன்னா போயிருப்போம் அது விஷயம் வேற நாம் அர்த்தம் இல்லாத எந்த இடத்துக்குனா போவோம் ನಾವು ಅರ್ಥವಿಲ್ಲದೆ ಯಾವ್ಯಾವ ಸ್ಥಳಗಳಿಗೆ ಹೋಗ್ತೇವೆ ಅದು ಬೇರೆ ವಿಷಯ ಅಲ್ಲ ಆದ್ರೆ ದೇವರು ಬರುವಿಕೆ ಎಂಬುದಾಗಿ ಹೇಳುವುದಾದ್ರೆ ಅದು ಆ ರೀತಿ ಆದದ್ದಲ್ಲ இந்த ஆபிரகாமின் சுமந்து இந்த ஆபிரகாமின் குமாரப்படுகிற இந்த சகேயின் வாழ்க்கையை மாற்ற அவனை ரட்சிக்க தேவன் அந்த இடத்துக்கு கடந்து செல்ல அல்லி அப்ரஹாமின் வம்சஸ்தனாகிருத்தக்கந்த ஜக்காயின ஜீவிதவன்னு அல்லி பதலாயிசுவதற்கோஸ்கரவாகி தேவர் ஆஸ்தலத்தில் யாது ஹோக்தாரு அல்லேலூயா 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 பாருங்க நம்ம ஒருவேளை நம்ம நினைச்சுக்கலாம் இவ்வளவு வட்டிக்கு வாங்குறான் இவ்வளவு பாவத்தை பண்றான் ஐ டோன்ட் திங்க் காட் வில் சேவ் ஹிம் இவன் ஆண்டவன் ரட்சிக்க முடியாதுன்னு தான் நம்ம நினைப்போம் நாவ் நினைச்சுக்கொள்த்தேவே இவனு பட்டிகை தகுதிக்கொள்ளுத்தானே பாப்பியாதந்த மனுஷனு தேவரு இவனு ரட்சிசுவதில்லை என்பதாக நான் நினைச்சேன் என்பதாக நாவ் தெரிந்துகொள்த்தேவே ஆனால் ஆண்டவர் அப்படி பார்ப்பதில்லை அது தேவர் ஆரித்தியாக நோடுவனல்ல அவள் இரக்கத்தில் ஐஸ்வர்யம் உள்ளவர் ஆத்தனு கருணையிலே ஐஸ்வர்யவந்தனு அவர் மனதுருக்கத்தோடு ஒரு மனுஷனை பார்க்கிறார் ஆத்தனு பகல மனமருகிக்கின்ற ஒரு மனுஷனை நோடுறார் ஆண்டவர் அவனை பார்க்கிறாரு தேவர் ஆத்தனை நோடுத்தாரு ஒரு மனதுருக்கத்தோடு பாக்குறாரு ஆத்தனு மனமருகுவிக்கையிருந்து ஆத்தனை நோடுத்தாரு பாவம் இவன் ஏதோ தவறு செஞ்சுட்டு இப்படி மாட்டி முழிக்கிறானே ஐயோ ஏனோ பாப்ப மாடிபிட்டு அவன் ரீதியாகி அல்ல நின்று கொண்டிருந்தானே இவனை ஏற்றுக்கொள்வார் யாரும் இல்லை ஈத்தனை அங்கீகரிச்சுக்கொள்வர் யாரும் இல்ல இவன் வீட்டுக்கு யாரும் போக மாட்டார்கள் ஈத்தனை மனைக்கு கூட யாரும் போகுதில்ல என்ன போவாங்களா வட்டி வாங்குற வீட்டுக்கு எல்லாம் போக பண்ணப்போ வட்டி ஏனோ தகுதிக்கொள்வன்தவர் மனைக்கு யாராவது ஹோக்தாரா கட்டாயம் போக மாட்டோம் கடாகண்டித்தவாகி ஹோகுது அவன் கொடுக்கறது எல்லாமே சாபம் நம்ம நினைக்குவோம் ಅವನ ಹತ್ರ ಇರೋದ್ರದೆಲ್ಲ ಬರೀ ಎಲ್ಲ ಶಾಪವಾದದ್ದು ಎಂಬುದಾಗಿ ನೆನೆಸ್ತೇವೆ ಅಪ್ಪದಾ ನನಗೋ ಆ ರೀತಿಯಾಗಿ ನೆನೆಸ್ಕೊಳ್ತೇವೆ ಪಾರ್ಗ ಆಂಡವರ್ ಪಾರ್ಕರ ಪಾರ್ವೇ ಬೇರೆ ಆದ್ರೆ ದೇವರು ನೋಡತಕ್ಕಂತ ನೋಟವೇ ಅಲ್ಲಿ ಬೇರೆ ಅಬ್ರಹಾಮಿನ ಕುಮಾರನೇ ಮಾಂಡವ ರಕ್ಷಿಕ ಅಂತ ಇಡತ್ತಿ ಕಡಿದು ಬರಪ್ಪ ಅಲ್ಲಿ ಅಬ್ರಹಾಮನ ವಂಶಸ್ಥನಾಗಿರ್ತಕ್ಕಂತ ಆ ಮಗನನ್ನು ರಕ್ಷಿಸೋಕ್ಕೋಸ್ಕರ ದೇವರ ಆಸ್ರದಲ್ಲಿ ಯಾದು ಹೋಗ್ತಾರೆ ರೆಂಡು ಪೇರ್ಗೆ ತೇವೆ ಬಿಡುದಲೈ ಇಬ್ಬರಿಗೂ ದೇವರು ಕೊಡತಕ್ಕಂತ ಬಿಡುಗಡೆ ಅವಳಿಗೆ ಶರೀರ ಪ್ರಕಾರಮಾನ ಬಿಡುದಲೈ ಆಕೆಗೆ ಶಾರೀರಿಕ ಪ್ರಕಾರವಾದಂತ ಬಿಡುಗಡೆ ಇವನ್ ಆತ್ಮತ್ಲೇ ಬಿಡುದಲೈ ಈತನಿಗೆ ಆತ್ಮದಲ್ಲಿ ಬಿಡುಗಡೆ ಹಲ್ಲೆಲೂಯಾ ಹಲ್ಲೆಲೂಯಾ ಆಂಡವರ ಪಾಕರಾರ ಅವನೇ ದೇವರು ಆತನನ್ನು ನೋಡ್ತಾರೆ ಅಂದ ಜಕೇ ಪಾಕರಾ ರೊಂಬ ಆಶ್ಚರ್ಯಮಾ ಪಾಕರಾ ಪಾಕನ ಆಂಡವರ ಪಾಕತ್ತಿ ಕಾಟತ್ತಿ ಮರ್ತಲೇ ಏರ್ರಾ
ಆತನು ಬಹಳ ಆಶ್ಚರ್ಯವಾಗಿ ದೇವರನ್ನು ನೋಡುವಂತ ಬಯಕೆಯಿಂದಾಗಿ ಆತನು ಆಲದ ಮರವನ್ನು ಹತ್ತಿಕೊಳ್ಳುತ್ತಿದ್ದಾನೆ ಮೂರನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ಯೇಸು ಎಪಡಿ ಪಟ್ಟರೋ ಎಂದು ಅವರಿ ಪಾರ್ಕ ವಾಗಿ ತೇಡಿ ನಾನು ಅವನ ಕುಲನಾನಬಡಿ ನಾ ಜನಕೂಟದಲ್ಲಿ ಅವನ ಕಾಣಕೂಡಾಮಲ್ ಅವನು ಯೇಸು ಎಂತವನೆಂದು ನೋಡಲ್ಪಟ್ಟ ಅಪೇಕ್ಷಿಸಿದರು ತಾನು ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು ಈ ಶೋನ್ ಸಮ ಈಗರ್ನೆಸ್ ವರ್ ವರ್ ಎದುರು ಪಾರ್ಕ ಅವನು ಇರಿಂಚ ಪಾರ್ಕ ಅವನಿಗೆ ಒಂದು ಎದುರು ನೋಡಿಕೆ ಇತ್ತು ನೋಡ್ರಿ ಅಲ್ಲಿ ಈಗರ್ನೆಸ್ ಒಂಪ ಆಂಡರ್ ಅದು ವಿರುಮರಾರ ಅದು ಆ ರೀತಿಯಾದ ಎದುರು ನೋಡಿಕೆ ದೇವರು ಬಹಳವಾಗಿ ಬಯಸ್ತಾರೆ ನಾವು ಗುಡುಗರ ಪಣಮೋ ಪುಣ್ಯೋ ಪರಲ ಆಂಡರ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್ ನಾವು ಕೊಡತಕ್ಕಂತ ಹಣವೋ ಆಸ್ತಿಯೋ ದೇವರು ಅದರ ಮೇಲೆ ಬಯಕೆ ಉಳ್ಳವನಲ್ಲ ಉನ್ನಡೆ ಎದುರುಪಾರ್ಪು ಉನ್ನಡೆ ಮನ ವಾಂಜಿ ಎಬಡಿ ಇದು ಆಂಡರ್ ಪಾಕರಾ ನಿನ್ನ ಎದುರು ನೋಡಿಕೆ ನಿನ್ನ ಭಯ ಮನ ಬಯಕೆ ಯಾವ ರೀತಿ ಆಗಿದೆ ಎಂಬುದಾಗಲಿ ದೇವರು ಎದುರು ನೋಡ್ತಾರೆ ಹಲ್ಲೆಲೂಯಾ ಹಲ್ಲೆಲೂಯಾ ಪಾರು ಹಂಗೆ ಹಿಂಗೆ ತೇಡ್ರ ಅಲ್ಲಿ ನೋಡ್ರಿ ಅಲ್ಲಿ ಇಲ್ಲಿ ಹುಡುಕ್ತಾನೆ ಕುಳ್ಳ ಮಾರ್ಗನ ಅವನು ಕುಳ್ಳನಾಗಿದ್ದಾನೆ என்ன பண்ணி இந்த என்ன பண்ணுவோம் தெரியுங்களா டே பிடி பீரியட்ல என்ன பண்ணுவோம் பிடி டைம்ல ஸ்கூல்ல எல்லாம் நின்றுக்கோம் அது பிடி பீரியடனி சாலையில என்ன எல்லாம் நின்றுக்கொண்டிருக்காரு எல்லாம் யூனிஃபார்ம் கரெக்டா போடணும் டை கரெக்டா இருக்கணும் அது எல்லா யூனிஃபார்ம் சரியாக இருக்கணும் டை கூட சரியாக இருக்கு பிடி மாஸ்டர் தான் செக் பண்ணுவார் அது பிடி மாஸ்டர் என்ன மாட்டார் அது அதன் பரீட்சிஸ்தா இருக்காரு டை என்னைக்கு யார் கட்டலையோ டை யாவத்து யார் கட்டில்லவோ என்ன பண்ணுவாங்க மனுஷன் பையன் அது என்ன மாட்டாரு அப்படியே கீழே குஞ்சு ಹಾಗೆ ಆತನ ಕೆಳಗೆ ಕೂತ್ಕೊಂಡಿರ್ತಾನೆ ಏನೋ ತಪ್ಪು ಪಂಡಿಟ ಯಾಕಂದ್ರೆ ಅವನು ತಪ್ಪು ಮಾಡ್ಬಿಟ್ಟ ಪಿಟಿ ಮಾಸ್ಟರ್ ಮಾಟ್ನ ಸರಿಯಾದ ಅಡಿಗಳು ಅಲ್ಲಿ ಪಿಟಿ ಸರ್ಕಾರ ಹತ್ರ ಸಿಕ್ಕಾಕೊಂಡ್ರೆ ಸರಿಯಾಗಿ ಒದೆ ಬೀಳುತ್ತದೆ ವಾಲ್ಕೆ ಆ ರೀತಿಯಾಗಿ ಜಕಾಯನ ಜೀವಿತವಾಗಿತ್ತು ಕುಳ್ಳಮಾನ ಮನುಷ್ಯ ಅಲ್ಲಿ ಕುಳ್ಳನಾದಂತ ಮನುಷ್ಯನು ಹಣ ಮಟ್ಟಿಗೆ ಇವನಿಗೆ ವಾಂಜಿ ರೊಂಬ ಇರ್ಲಿಚ್ಚು ಆದ್ರೆ ಆತನಿಗೆ ಬಹಳ ಬೈಕ್ ಇತ್ತು ಇಬ್ಬರಾದ್ರೂ ನಾನು ಆಂಡವರ ಪಾಕನಪ್ಪ ಅಂತ ಸೊಲ್ಲಿಟ್ಟು ಹೇಗಾದ್ರೂ ನಾನು ಯೇಸು ನೋಡಬೇಕೆಂಬುದಾಗಿ ಹೇಳಿ ಹೋಗ ವಲಯಿಲ್ಲ ಮುನ್ನಾಡಿ ಓಡಿ ಅವರ ಪಾರ್ಕ ಬಿಡಿ ಅವರ ಕಾಟತ್ತಿ ಮರದಲ್ಲಿ ಏರ್ರಾಮಾರ್ ಅದನ್ನು ಹೋಗುವಂತ ಮಾರ್ಗದಲ್ಲಿ ಆತನ ನೋಡೋದಕ್ಕೋಸ್ಕರ ಆಲದ ಮರವನ್ನು ಹತ್ತಿದನು ಅವ ಎಫರ್ಟ್ ಅವನೊಡೆಯ ಮುಯರ್ಚಿ ಆತನ ಪ್ರಯತ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಆಂಡವರ ಸಂದಿಕೆವನ್ನ ಮೊದಲಾದ ಉನಿಗೆ ವಾಂಜಿ ಇರಕವೇಂಡೋಂ ದೇವರನ್ನು ಸಂಧಿಸೋದಕ್ಕೋಸ್ಕರವಾಗಿ ಮೊದಲನೇದಾಗಿ ನಿನ್ನಲ್ಲಿ ಬಯಕೆ ಇರಬೇಕು ಉನ್ನಡೆಯ ಮುಯರ್ಚಿ ಇರಕಬೇಕು ಅಲ್ಲಿ ನಿನ್ನ ಪ್ರಯತ್ನವೂ ಇರಬೇಕು ಹಲ್ಲೆಲೂಯಾ 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 ಇದನ್ನ ಆಂಡವರು ಪಾಕರಾರೆ ಇದನ್ನೇ ದೇವರು ನೋಡುತ್ತಾರೆ ಆಂಡವರೇ ನೀ ದೈವ ಮಂಡಾಲಿಯ ಮುನ್ನಾಡಿ ವಾ ದೇವರೇ ನಿನಗೆ ಧೈರ್ಯ ಇದ್ರೆ ನೀ ನನ್ನ ಮುಂದೆ ಬಾ ಅಂದ್ರವರ ಬಂದ್ಬಿಡ್ತಾರಾ ಉನಿಗೆ ವಾಂಜಿ ಇಲ್ಲ ಅದು ಕೊಳುಪು ಅದು ನಿನಗೆ ಬಯಕೆ ಇಲ್ಲ ನಿನಗೆ ಅಲ್ಲಿರ್ತಕ್ಕಂಥದ್ದು ಕೊಬ್ಬು ಇವನ್ ಬಾರಂಗ ಅಪ್ಪಿ ಇಲ್ಲ ಇವನ್ ಕಿಟ್ಟ ಅಂತ ಮಾಡಿ ನೆಲಮೆ ಇಲ್ಲ ಇವರಿಗೆ ಆ ರೀತಿಯಾದ ಪರಿಸ್ಥಿತಿ ಇಲ್ಲ ವಾಂಜಿಗ್ರಾನ್ ಅಲ್ಲಿ ಬಯಸ್ತಾನೆ ಮೊಯರ್ಚಿ ಸೇಂಜ್ ಮರತಲ ಯಾರ ಅಲ್ಲಿ ಪ್ರಯತ್ನ ಪಟ್ಟು ಮರದ ಮೇಲೆ ಹತ್ತುತ್ತಾನೆ ಅಲ್ಲೆಲೂಯಾ ತಾಳ್ಮೆ ಉಳ್ಳವರಿಗೂ ದೇವನ್ ಕಿರುಬೆ ಅಳಿಕಿರಾರ್ ಅಲ್ಲಿ ತಾಳ್ಮೆ ಉಳ್ಳವರಿಗೆ ದೇವರು ಕರುಣೆಯನ್ನು ಕೊಡುತ್ತಾನೆ ಅವ ತಾಳ್ಮೆ ಆಂಡವರು ಪಾಕರಾರ್ ಆತನ ತಾಳ್ಮೆ ಅಲ್ಲಿ ದೇವರು ನೋಡ್ತಾರೆ ಪಾವಂ ಪಾರ ಇನ್ನವರು ಇನ್ನವರು ವಾಂಜಿ ಅವನಿಗೆ ಇನ್ನವರು ಇದು ಪಾರ ತಾಳ್ಮೆ ಕಟ್ಟತಿ ಮತ್ತೆ ನಿನ್ನ ಅವನೇನ ಅವನಿಗೆ ಇನ್ನನಾ ಅವರು ಎನ್ನ ಪಾತಾಳ ಪರವಾಗಿಲ್ಲ ನಾನು ಅವರು ಪಾತಾ ಹೋದ್ರು ನಿನಗೆ ನಾವು ಪೈಟ್ ನೋಡ್ರಿ ಅವನ ಬೈಕ್ ಮತ್ತು ಅವನ ತಾಳ್ಮೆ ಯಾವ ರೀತಿ ಆಗಿರುತ್ತದ್ದು ಒಂದು ಆಲದ ಮರ ಮೇಲೆ ಹತ್ತು ಕುಳಿತುಕೊಳ್ಳುತ್ತಾನೆ ಅವರು ನನ್ನನ್ನು ನೋಡಿದರೂ ಪರವಾಗಿಲ್ಲ ನಾನು ಆತನ ನೋಡಿದರೆ ಸಾಕು ಎಂಬುದಾಗಿ ಪ್ರೈಮ್ ಮಿನಿಸ್ಟರ್ ವರಾರನ್ ಸೊನ್ನವಣ್ಣೇ ಅಲ್ಲಿ ಪ್ರಧಾನ ಮಂತ್ರಿ ಬರ್ತಾರೆ ಎಂಬುದಾಗಿ ಹೇಳಿದ ತಕ್ಷಣ ನಮ್ಮ ಊರ್ಲ ಏನ ಇರ್ಗಿದ್ಗ ಊರಲ್ಲಿ ಏನ್ ನಡೆಯುತ್ತೆ ಏನಾರ್ಗಿದ್ವೆ ಬ್ಯಾನರ್ ಅಲ್ಲಿ ಬ್ಯಾನರ್ ಗಳು ಹಾಕಲ್ಪಡುತ್ತದೆ ಪ್ರೈಮ್ ಮಿನಿಸ್ಟರ್ ಫೋಟೋ ಒಂದು ಚಿನ್ನ ಫೋಟೋವಾ ಇರ್ಕೋ ಮೇಲೆ ಅದ ಫೋಟೋ ಮನುಷ್ಯನುಡಿಯ ಪೇರು ಪೆರುಸಾ ಫೋಟೋ ವಚ್ಚಿಟ್ಕೊಂಡು ಅಲ್ಲಿ ಪ್ರಧಾನ ಮಂತ್ರಿಯ ಫೋಟೋ ಒಂದು ಚಿಕ್ಕದಾಗಿ ಆ ಸ್ಥಳದಲ್ಲಿ ಇರುತ್ತೆ ಅದ ಆ ಬ್ಯಾನರ್ ಹಾಕಿದಂತ ವ್ಯಕ್ತಿಯ ಫೋಟೋ ದೊಡ್ಡದಾಗಿ ಅಲ್ಲಿ ಹಾಕಲ್ಪಟ್ಟಿರುತ್ತದೆ ಏನಕ್ಕ ಅವನೊಡೆ ಏನ ಯೋಚನೆ ಅಲ್ಲಿ ಆತನ ಯೋಚನೆ ಏನೆಂಬುದಾಗಿ ಹೇಳೋದಾದ್ರೆ ನಾನ್ ತಾನು ಬೈತೇನೆ ಪ್ರೈಮ್ ಮಿನಿಸ್ಟರ್ ಅರಿಂದುಕೊಳ್ಳಬೇಕು ಇದನ್ನು ನಾನೇ ಹಾಕಿದ್ದೇನೆ ಎಂಬುದಾಗಿ ಹೇಳಿ ಪ್ರೈಮ್ ಮಿನಿಸ್ಟರ್ ಪ್ರಧಾನ ಮಂತ್ರಿ ತಿಳಿದುಕೊಳ್ಳಬೇಕು I'll be get notice ni naan avar paarvile viluven na idara mukantravagi naavu naanu avara notadalli avara drushtiyalli bilthene embadagi heli enage nanme kedikum aga nanage olleyadagutte seat kedikum alli seat sigutade isto utko banner vekiran isto maartare banner vekida adida banner irade adakoskara sirike illada kunda kashtapatti sirchi apdi pannu kaanne ಅಲ್ಲಿ ನಗದೇ ಇರತಕ್ಕಂತ ವ್ಯಕ್ತಿ ಕಷ್ಟಪಟ್ಟು ನಕ್ಕಿ ಆ ಫೋಟೋವನ್ನು ಹಾಕಿರ್ತಾನೆ ಸರ ಮೂಂಜಿಗಳ ಪಾತ್ರ ಸಿರಿಪ್ಗೆ ಬರಾದ ಅವನಿಗೆ ಕೆಲವೊಂದು ಮುಖಗಳನ್ನ ನೋಡಬೇಕಾದ್ರೆ ಅವ್ರ ಮುಖದಲ್ಲಿ ನಗುವೇ ಬರೋದಿಲ್ಲ ರೈಟ್ ಸ್ಮೈಲ್ ಬನ್ನಿ ಅವ್ರ ಫೋಟೋ ಕಷ್ಟಪಟ್ಟು ಅಲ್ಲಿ ಒಂದು ನಗು ಮುಖದಲ್ಲಿ ಒಂದು ಫೋಟೋ ತೆಗೆದು ಅಲ್ಲಿ ಹಾಕಿರ್ತಾರೆ ಸಖೆ ಅಬ್ಬಿ ಇಲ್ಲ ಆದ್ರೆ ಜಕಾಯಿನ ಆ ರೀತಿಯಾಗಿ ಅಲ್ಲ ಅವರ್ ಎಣ್ಣೆ ಪಾಕ ಬಿಟ್ಟಾಲ ಪರವಾಗಿಲ್ಲ ಅವರು ನನ್ನನ್ನು ನೋಡದೆ ಇದ್ರೂ ಪರವಾಗಿಲ್ಲ ಮರತ್ ಎಳೆಯ ಕೊಂಚ ಒದುಕಿನ ಅವರ ಪಾತ್ರ
ಅಲ್ಲಿ ಮರದ ಕೊಂಬೆಯಲ್ಲಿ ಅಡಗಿಕೊಂಡಾಗಿ ಆತನ ನೋಡಬೇಕು ಬಯಸ್ತಾನೆ. ಮೋಸ್ಟ್ ಹಂಬಲ್ ಮ್ಯಾನ್, ரொம்ப தாழ்மையுள்ள மனுஷன். ஆತನು ಬಹಳ ತಾಳ್ಮೆ ಉಳ್ಳಂತ ವ್ಯಕ್ತಿ. ಅದುವರೆಗೂ பெருமையா இருந்தவன். ಅಲ್ಲಿವರೆಗೂ ಎಮ್ಮೆತನದಲ್ಲಿ ಇದ್ದಂತ ವ್ಯಕ್ತಿ. தன் பணத்தினாலும் தன் அதிகாரத்தினாலும் ஜனங்களை ஆட்டி படைத்த மனிதன். ಅಲ್ಲಿ ತನ್ನ ಹಣದಿಂದಲೂ ಅಧಿಕಾರದಿಂದಲೂ ಜನರನ್ನು ಆಡಿಸಿದಂತ ಮನುಷ್ಯನು. యేసుವೈ பார்க்கவேன் என்ற வாஞ்சையில எல்லாவற்றையும் விட்டு ஓடறான் பாரு. ಅಲ್ಲಿ యేసుకృష్ణ ನೋಡಬೇಕೆಂಬುದಾಗಿರುವಂತ ಬಯಕೆಯಿಂದ ಎಲ್ಲವನ್ನು ಬಿಟ್ಟು ಆತನು ಓಡತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಇದನ್ನ ಮಾಡ್ರು ಪಾಕರಾರ್. ಇದೇ ದೇವರು ಎದುರು ನೋಡುತ್ತಾರೆ. வேற எதுவும் நமக்கிட்ட எதிர்பார்க்கல ஆண்டவர். ಬೇರೆ ಯಾವುದನ್ನು ಆತನು ನಮ್ಮಿಂದ ಎದುರು ನೋಡೋದಿಲ್ಲ. ನಲ್ಲ ತಿಳಿಸಿಕೊಳ್ಳೋ. ಚೆನ್ನಾಗಿ ತಿಳಿದುಕೊಳ್ಳಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ನೀ ಪಟ್ಟು ಪಡೋ ಕಟ್ಟನವರಿಯೋ ಕಂದ ಪಡೋ ಕಟ್ಟನವರಿಯೋ ಅದನ್ನ ಆಂಡವರಿಗೆ ಪಾಕರಿದಲ್ಲ. ನೀನು ರೇಷ್ಮೆ ಸೀರೆ ಕಟ್ಟಿಕೊಂಡು ಬರ್ತೀಯೋ ಬೇರೆ ಯಾವ ರೀತಿ ಬರ್ತೀಯೋ ಅದ್ರ ಗೊತ್ತಿಲ್ಲ. ನೀ ಎಲ್ವೇನ ವಾಣಿ, ನೀನು ಹೇಗಾದ್ರೂ ಬಾ ಅಣ್ಣ. ಸಗೇಗಿರುವ ಗುಣ ನಮಗೆ ಇರಬೇಕು. ಆದ್ರೆ ಜಕಾಯನಲ್ಲಿ ಇದ್ದಂತ ಗುಣ ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಅವನ್ ಹಂಬಲ್ ನಸ ಪೋಯಿ ನಾ ಅವರ್ ಏನಪ್ಪ ಅವನು ಏನ ಎಲೆಯ ಒದಗಿ ನೋಡಿ ಪಾತ್ರ. ಅಲ್ಲಿ ತಾಳ್ಮೆಯಿಂದ ಆತನು ಹೋಗಿ ಆತನ ಏನ್ ಮಾಡ್ತಾನೆ ಆ ಎಲೆಗಳನ್ನು ಸರಿಸಿ ಅಲ್ಲಿ ನೋಡ್ತಾನೆ. ಏನೋ ಅವನ್ ಪೋಯಿ ಮರತಲ್ ಉಕ್ಕಾಣಗಿರ್ತಿಗೆ ನೆಲ ಏನ್ ಮರತಲ್ ನಮ್ಮ ಉಕ್ಕಾರ ಈಸಿಯಾ ತೆರೆಯುವ ಉಕ್ಕಾಣಗ್ರಾನ್. ಏನಕ್ಕೆ ಅದು ಮರದ ಮೇಲೆ ಹತ್ತು ಹೋಗಿ ಕುಳಿತುಕೊಳ್ತಾನೆ, ಯಾಕೆ ದೇವರು ನನ್ನನ್ನು ನೋಡಲಿ ಎಂಬುದಾಗಿ ಹತ್ತು ಕುಳ್ಕೊಳ್ತಾನೆ. ನಾನು ಕಾಟ್ತಿದ್ವಿ ಮರತಲ್ ನರಿಯ ಎಲೆದಾರ್ಕು. ಅಲ್ಲಿ ಆಲದ ಮರವನ್ನು ಗಮನಿಸುವಾಗ ಅಲ್ಲಿ ಬರೀ ಎಲೆಗಳೇ ಅಲ್ಲಿ ತುಂಬಿಕೊಂಡಿರ್ತದೆ. ಅಲ್ಲಿ ಎಲೆಗೆ ಒದಗಿಟ್ಟು ಪಾತ್ರನ್ಗ್ರಾ ಅಡಿ ಹೋಗಿಲ್ಲ ನಾ ಅಲ್ಲಿ ಪಾತ್ರವನ್ನ ಅಲ್ಲಿ ಎಲೆಗಳನ್ನು ಸರಿಸಿ ನೋಡ್ತಾನೆ ಆತನ. ಅಲ್ಲಿ ಅದು ಹೋಗುವಾಗ ನಾನು ನೋಡ್ತೇನೆ. ಏನಂದ್ರೆ ಜಕಾಯ ಆಂಡವರು ವಿರುಮನಾರನಾ, ಯಾಕೆ ದೇವರು ಆ ಜಕಾಯನನ್ನು ಇಷ್ಟಪಟ್ರೆ ಎಂಬುದಾಗಿ ಹೇಳುದಾದ್ರೆ, ಅವನು ವರಿ ವಸಿಲಿಪುನಾಗಿರುವುದಾಗಿ ಕೂಡ ಕಡಿಮೆಯಾದ ಮನುಷ್ಯನಾಗಿರುವುದಾಗಿ ಕೂಡ ಇವನಿಗೆ ಕಾಣಪಟ್ಟ ಒಂದು ಮಾತೃತ್ವ ಆಂಡವರು ಪಾತ್ರ. ಅಲ್ಲಿ ಅವನು ದಾರಿ ತಪ್ಪಿದ ಮನುಷ್ಯನಾಗಿದ್ರು ಕೂಡ ಕೆಟ್ಟ ಮನುಷ್ಯನಾಗಿದ್ರು ಕೂಡ ಆತನಲ್ಲಿ ಇರತಕ್ಕಂತ ಬದಲಾವಣೆಯನ್ನು ಅಲ್ಲಿ ನೋಡಿದ್ರು. ಅವನು ಎದುರುಪಾರ್ಕಾದ ಒಂದು ಸಂಭವ ಅಂತ ಹೇಳ್ತಲ್ಲ, ಅವನು ಎದುರು ನೋಡದೆ ಇರತಕ್ಕಂತ ಒಂದು ಸಂಭವ ಅಲ್ಲಿ ಸಂಭವಿಸ್ತು. ಆಂಡವರು ಅಂತ ಬಂದು ಅಬಡಿ ನಿಂತಾರ. ಅಲ್ಲಿ ದೇವರು ಆ ಸ್ಥಳದಲ್ಲಿ ಬಂದು ಹಾಗೆ ನಿಂತ್ಕೊಂಡ್ರು. ಹಲ್ಲೆಲೂಯಾ ಹಲ್ಲೆಲೂಯಾ. ನಿನ್ನೆಟ್ಟು ಅಣ್ಣ ಅಂತ ಪಾಕ್ರಾರು. ಅಲ್ಲಿ ನಿಂತ್ಕೊಂಡು ಹಾಗೆ ನೋಡ್ತಾರೆ ದೇವರು. ಅವನುಡಿಯ ಮೊದಲಾದ ಏನ ಪಂಡ್ರಾ ವಾಂಜಿ ಆಂಡವರು ಪಾಕ್ರಾರು. ಅಲ್ಲಿ ಮೊದಲಾಗಿ ಆತನ ಬೈಕಿನ ಅಲ್ಲಿ ದೇವರು ನೋಡ್ತಾರೆ. ಉನಗೆ ಉನಗೆ ಸುಗಮಾಕನನ್ನ ಮೊದಲಾದ ಉನಗೆ ವಾಂಜಿ ಇರ್ಕಣು. ಮೊದಲನೇ ಸೌಖ್ಯವನ್ನು ಹೊಂದ್ಕೊಳ್ಬೇಕಾದ್ರೆ ಮೊದಲನೇದಾಗಿ ನಿಮಗೆ ಅಲ್ಲಿ ಬಯಕೆ ಇರಬೇಕು. ಅಡ್ತದೆ ಉನ್ನುಡಿಯ ಮುಯರ್ಚಿ ಇರ್ಕಣು. ಅಲ್ಲಿ ನಿನ್ನ ಪ್ರಯತ್ನವಿರಬೇಕು. ಅಡ್ತದೆ ಉನ್ನುಡಿಯ ತಾಳ್ಮೆ ಆಂಡವರು ಪಾಕ್ರಾರ್. ನಂತರವಾಗಿ ನಿನ್ನ ತಾಳ್ಮೆ ಆತನ ನೋಡ್ತಾನೆ. ಇಂದ ಮೂರು ಕಾರ್ಯಗಳನ್ನು ದೇವನ ಎಡುತ್ತು ಬಿಟ್ಟು ಕಡಂದು ಹೋಗಾದಬಡಿ ಅವ್ರಿಗೆ ನಿರ್ಕಸಿದ್ದು ಬಿಟ್ಟು. ಅಲ್ಲಿ ಆ ಮೂರು ಕಾರ್ಯಗಳು ದೇವರು ನಿನ್ನ ಬಿಟ್ಟು ದೂರ ಹೋಗದ ರೀತಿಯಲ್ಲಿ ಆತನ ತಡೆ ಮಾಡಿ ಅಲ್ಲೇ ನಿಲ್ಲಿಸುತ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಅವರು ದೇವನ ಮನಸ್ಸು ಇನ್ನ ಅಂದ ಮೂರು ಕಾರ್ಯಗಳನ್ನು ದೇವನ ಇವನಕ್ಕೂ ಪಾತ್ರ ಮಾತ್ರತೆ ದೇವನ್ ಪಾರ್ತು ಅವರು ಯು ಕನಾಟ್ ಮೂವ್. ಅವರು ಅಂತ ಇಡತಲ್ಲಿ ಹೋಗ ಮುಡಿಯಲ್ಲ ಹಂಗೆ ನಿಂತಿರಪ್ಪ. ಅಲ್ಲಿ ಇದ್ದಂತ ಮೂರು ಕಾರ್ಯಗಳು ಗುಣಗಳು ಅದನ್ನಲ್ಲಿ ಕಂಡಂತ ನಿಮಿತವಾಗಿ ದೇವರು ಅಲ್ಲಿಂದ ಮುಂದೆ ಹಾದು ಹೋಗದ ರೀತಿಯಲ್ಲಿ ಅಲ್ಲಿ ಆತನನ್ನು ತಡೆದು ನಿಲ್ಲಿಸಿತು. ಹಲ್ಲೆಲೂಯಾ ಹಲ್ಲೆಲೂಯಾ. ಇದದಾಂಗ ಆಂಡವರು ಇದೇ ದೇವರು ಅಂತ ಹೇಳ್ತಾರೆ. ಪಾಕ್ರಾರು ಆ ಸ್ಥಳದಲ್ಲಿ ನೋಡ್ತಾರೆ. ನಮಗೆ ತಿಳಿದ ವಿಷಯದ ನಮಗೆ ತಿಳಿದಂತ ವಿಷಯವೇ ಸಗೈವೇ ಶೀಘ್ರ ಇರಂಗಿ ವಾಪ ಜಕಾಯನಿ ನೀನು ತಟ್ಟನೆ ಇಳಿದು ಬಾ. ನಾವು ವೀಟಿಗೆ ವರ್ಣು. ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳ್ಕೊಳ್ಬೇಕು. ವೀಟಿಲ್ಲ ತಂಗ ವೇಂಡ. ನಾನು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು. ಒರ್ವನ್ ಇದೋ ನಾ ಕದವಿ ವಾಸಪಡಿ ಕದವಿ ತಟ್ಟುಗ್ರೆ. ಈಗೋ ನಾನು ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ. ಓರ್ವನ್ ತನ್ ಎನ್ನುಡಿ ಸತ್ಯತೆ ಕೇಟಿ ಕದವಿ ತಿರುಪಾನೆ. ಅವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆಯುವುದಾದ್ರೆ ನಾನು ಅದು ಅವನು ವೀಟಿಲೇ ಹೋಗಿ ನಾನು ಆತನ ಮನೆಯಲ್ಲಿ ಹೋಗಿ ಅವನೋಡು ಕೂಡ ಭೋಜನ ಪಡುವೆ. ಆತನೊಟ್ಟಿಗೆ ನಾನು ಊಟವನ್ನು ಅವನೋ ನಿನ್ನೋಡು ಕೂಡ ಭೋಜನ ಪಡುವ. ಆತನು ನನ್ನ ಸಂಗಡ ಊಟ ಮಾಡ್ತಾನೆ. ಸಂಬಂಧಗಳೇ ಆಂಡವರು ಮಾತಾಡ್ರಪ್ಪ. ಸಂಬಂಧಗಳೇ ಮಾತಾಡ. ಅಲ್ಲಿ ಸಂಬಂಧಗಳನ್ನೇ ದೇವರು ಬದಲಾಯಿಸ. ಚೇಂಜ್ ರಿಲೇಶನ್ಶಿಪ್. ನಮ್ಮಡಿ ರಿಲೇಶನ್ಶಿಪ್ ಮಾತಿ ಪೋರ. ಅಲ್ಲಿ ಸಂಬಂಧಗಳನ್ನೇ ದೇವರು ಅಲ್ಲಿ ಬದಲಾಯಿಸೋದಕ್ಕೆ. ಹಲ್ಲೆಲೂಯಾ ಹಲ್ಲೆಲೂಯಾ. ವೀಟಲ್ಲ ವರ್ಣು ಸೊನ್ನ ಉಡನೆ ಅಲ್ಲಿ ಮನೆಗೆ ಬರ್ತಾನೆ ಎಂಬುದಾಗಿ ಹೇಳಿದ ತಕ್ಷಣ ಸರ್ವನ ಇರಂಗಿ ವರ ತಟ್ಟನೆ ಇಳಿದು ಬರ್ತಾನೆ. ಮತ್ತೊಮ್ಮೆ ಮುರುಮುರುಕರಾಂಗ. ಅಲ್ಲಿ ಬೇರೊಬ್ಬರು ಜನಗಳು ಅಲ್ಲಿ ಗುಣಗುಡ್ತಾರೆ. ಇವರು ಪಾವಿಯಾನ ಮನಸ್ಸು ಇವರು ಇನ್ನ ಇವರು ಪೋರಾರೆ ಅಪ್ಪಿನೆಲ್ಲಾ ಮುರುಮುರುಕರಾಂಗ. ಈತನ ಪಾಪಿ ಆಗಿರೋನ ಬಳಿಯಲ್ಲಿ ಇಳ್ಕೊಳ್ಳೋದಕ್ಕೆ ಹೋಗುತ್ತಾನೆ ಎಂಬುದಾಗಿ ಹೇಳಿ ಗುಣಗುಡ್ತಾರೆ. ಅದು ಪಟ್ಟದ ಕವಳೆ ಪಟ್ಟದಾಗ ತೆರೆಯವಿಲ್ಲ. ಅಲ್ಲಿ ದೇವರು ಅಲ್ಲಿ ಇರ್ತಕ್ಕಂಥ ಜನರ ಮಾತಿನ ಬಗ್ಗೆ ಚಿಂತೆ ಮಾಡಲಿಲ್ಲ. ಆಂಡವರು ಸೊನ್ನ ಒಡನೆ ಅವರು ಪೆರಿಯ ಮಾತ ಅವನಗಳು ಉಂಟಾದ್ರು ಪಾರ. ಅಲ್ಲಿ ಆ ದೇವರು ಆ ರೀತಿಯಾಗಿ ಹೇಳಿದ ತಕ್ಷಣವೇ ಆತನಲ್ಲಿ ಕ್ರಿಸ್ತುವಿನ ಅಳಿಪು ಅವ ಪೇಸ ಆರಂಭಿಕ್ರಾಂಪಾರ. ಅಲ್ಲಿ ಯೇಸು ಕ್ರಿಸ್ತನ ಕರಿವಿಕೆ ಆತನು ಮಾತನಾಡುವಂತೆ ಮಾಡುತ್ತದೆ. ಯೇಸು ಕ್ರಿಸ್ತು ಉಣ್ಣ ನಿಜವಾಗ ಉಣ್ಮೆಯಾಗ ಅಳಿತಿರ್ಪಾರೆಂದ್ರೆ ಉನ್ ವಾಲ್ಕೆಯಲ್ಲಿ ನಿಶ್ಚಯವಾಗ ಮಾತು ವರುಮೆಂದ್ರೆ
வேதம் தெளிவாக சொல்கிறது இயேசு கிறிஸ்துவன் நின்னு நிஜமாய் கரைத்தாரே என்பதாக ஏழுவதாதல என் ஜீவிதத்தில் ஒரு பதலாவணை ஆது பரத்தது என்பதாக சத்தியவேத பரிபூர்ணமாக நமக்கு போதிஸ்து யாரோ சொல்ல சொல்ல ஜெபத்தை சொல்லுவதனால் உன் வாழ்க்கையில மாற்றங்கள் வர போவதில்லை என்று வேதம் சொல்கிறது யாரோ ஏழுத்த ஏழுத்த பிரார்த்தனை மாடுதா மாடுதா நின் ஜீவிதத்தில் பதலாவணை பரத்தது என்பதாக ஏழல்பட்டilla சில பேருக்கு சம்பவித்திருக்கலாம் இல்லை என்று சொல்லவில்லை கேளோ பேருக்கு சம்பவிசிற போது இல்லை என்பதாக எழுதilla அதுவே போனது போதுமானதா இருந்திருக்கும் ஆனால் இங்க பாருங்க ஆண்டவர் அழைத்த உடனே ஆதர இல்லி நோடி தேவர் கரத தக்ஷண என்ன சொல்றான் தகே நிக்கிறா ஜகாயின் எது நின்று கொண்டு கர்த்தரை நோக்கி ஆண்டவரே என் ஆஸ்திகளில் பாதி ஏழைகளுக்கு கொடுக்கிறேன் ஆதர ஜகாயின் நின்று கொண்டு சுவாமிக்கு சுவாமி நோடு நான் ஆஸ்தியிலே அர்த்தவன்னு படவருக்கு கொடுத்தேன் நான் ஒருவனத்தில் எதையாயிலும் அநியாயமாய் வாங்கி கொண்டுதான் நாலத்தனையாக திருப்பி செலுத்துகிறேன் என்றான் மத்து நான் அநியாயவாகி யாரிந்த ஏனாதரும் எழுக்கொண்டதே ஆதர நாலுக்கிரஸ்டு இந்தக்கு கொடுத்தேனே என்பதாக எழுத்தானே கன்ஃபஸ் பண்றான் முதலாவது கன்ஃபஸ் அறிக்கை செய்யறான் அல்லி அறிக்கை மாடுதானே அறிக்கை செய்யறான் ஆதர் மாடுதந்த காரியங்களை அறிக்கை மாடுதானே ஒரு கமிட்மெண்ட் கொடுக்கறான் அல்லி வந்து ஒப்பந்தம் கொடுத்தானே யார்கிட்ட அநியாயமா வாங்கிதா அது நான் திருப்பி நாலத்திலே திருப்பி கொடுத்துறான் ನನ್ನ ಯಾರಿಂದಾದರೂ ಅನ್ಯಾಯವಾಗಿ ತೆಗೆದುಕೊಂಡಿದ್ದರೆ ನಾಲ್ಕು ರಷ್ಟಾಗಿ ಹಿಂದಿರುಗಿಸಿ ಕೊಡ್ತೇನೆ ಎಲ್ಲ ಪುತ್ರ ಆಂಡವರೇ ನಾನು ಎಲ್ಲವನ್ನು ಕೊಡ್ತೇನೆ ಏನಂದ್ರೆ ನೀರು ಯಾ ವೀಟಿಗೆ ಬರಪೋರಿ ಯಾಕಂದ್ರೆ ನೀನು ನನ್ನ ಮನೆಗೆ ಬರಲಿಕ್ಕೆ ಹೋಗ್ತೀನಿ ನೀನು ನನ್ನ ರಕ್ಷಿಗೆ ಹೋಗ್ರಿ ನೀನು ನನ್ನ ರಕ್ಷಿಸ್ಲಿಕ್ಕೆ ಹೋಗ್ತೀನಿ ಇದು ಮೊದಲು ನಾನು ಅಬ್ರಹಾಮಿನ ಮಗನಲ್ಲ ನಾನು ಉಮ್ಮಡಿ ಪಿಳ್ಳೆ ಇದಕ್ಕೆ ಮೇಲೆ ನಾನು ಅಬ್ರಹಾಮಿನ ವಂಶಕನಲ್ಲ ನಿನ್ನ ಮಗನಾಗಿ ಹಲ್ಲೆಲೂಯಾ ಹಲ್ಲೆಲೂಯಾ ಬಾರಂಗ ಇಂದ ಕಾರ್ಯಮೇ ಮಾತಿ ಪೋಟಿಚ್ಚು ಬಾರಂಗ ಲೈಫ್ ಅಲ್ಲಿ ನೋಡಿ ಆತನ ಆ ಕಾರ್ಯಗಳೇ ಆತನ ಜೀವನ ಅಲ್ಲಿ ಬದಲಾಯಿಸ್ತು ಇದನ್ನ ಆಂಡವರು ಪಾಕರಾಂಗ ಇದನ್ನೇ ದೇವರು ಎದುರು ನೋಡ್ತಾರೆ ಬಾರಂಗ ಅಬ್ರಹಾಮಿನ ಕುಮಾರ್ತಿರ್ವೆ ಅವರು ಗುಣಿಯಾಗಿ ಇದ್ದಾಳ ಅಬ್ರಹಾಮನ ವಂಶಸ್ಥರಿಗೆ ಈ ರೀತಿಯಾದ ಪರಿಸ್ಥಿತಿ ಆದರೆ ಅಂದ ಸ್ತ್ರೀ ಅಬ್ರಹಾಮಿನ ಕುಮಾರತಿ ಗುಣಿಯಾಗಿ ಇದ್ದಾಳ ಅಲ್ಲಿ ಅಬ್ರಹಾಮನ ವಂಶಸ್ಥೆ ಆಗಿರತಕ್ಕಂತ ಆ ಸ್ತ್ರೀ ಗುಣಿಯಾಗಿದ್ದಳು ದೇವನ ಅವಳಿಗೆ ಗುಣಮಾಕಿ ಅವಳಿಗೆ ರಕ್ಷಿತ ಅವರ ಪಿಳೆಯಾಗ ಮಾಡಿದ ದೇವರು ಆಕೆಯನ್ನು ಸೌಖ್ಯಪಡಿಸಿ ಆತನ ಮಗಳಾಗಿ ಆತನ ಆಕೆಯನ್ನು ರಕ್ಷಿಸಿದರು ಅಬ್ರಹಾಮಿನ ಕುಮಾರನ್ ಎನ್ನಪಟ್ಟಂತ ಸಗೆಯು ಕೂಡ ಪಾವ ವಾಳ್ಕೆ ಇರುತ್ತದೆ ಅಬ್ರಹಾಮನ ವಂಶಕನಾಗಿದ್ದಂತ ಜಕಾಯನಲ್ಲಿ ಕೂಡ ಆ ಪಾಪ ಒಂದು ಪಾಪವಿತ್ತು ಅವನು ಅರಿವಸರಿಕರವನಾಗಿದ್ದಾನೆ ಆತನ ಮಾರ್ಗ ತಪ್ಪಿದವನಾಗಿದ್ದನು ಆನಾಲ್ ಆಂಡವರಾಗಿ ಯೇಸು ಕ್ರಿಸ್ತುವೈ ಕಾಣವೇಂಡ ಅವರ ಪಾರ್ಕ ವೇಂಡ ವಾಂಜೈ ಅವನು ಏರ್ಪಟ್ಟ ಒಂದು ಮಾಟತೆ ಕಂಡು ಆಂಡವರ ಅವನೇ ರಕ್ಷಿಕರಾನ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ನೋಡಬೇಕೆಂಬುದಾಗಿ ಹೇಳುವಂತ ಒಂದು ಭಯಕ್ಕೆ ಆತನ ಚೇತನಲ್ಲಿ ಬದಲಾಯಿಸಿತು ಅಂದ ಮನ ಮಾತ್ರತೆ ಆಂಡವರು ವಿರುಂಬುಗಿರಾರ ಆ ಮನಸಾಂತರವನ್ನು ದೇವರು ಬಯಸ್ತಾನೆ ಹಲ್ಲೆಲೂಯಾ ಹಲ್ಲೆಲೂಯಾ ಬಾರ್ಗ ಅಬ್ರಹಾಮಿನ ಪಿಳ್ಳೆಗಳ ಎದೆ ಸೊಲ್ ಪೆರುಮೆಯೋಡು ಕೂಡ ನಾವು ಎದೆ ಸೊಲ್ಗರೋಮೋ ಅದನಾಲ್ ಒಂದು ಪ್ರಯೋಜನವೂ ಇಲ್ಲ ಅಲ್ಲಿ ಅಬ್ರಹಾಮನ ವಂಶಕರು ಎಂಬುದಾಗಿ ಹೇಳಿ ಎಮ್ಮೆತನದಿಂದ ಹೇಳೋದ್ರಿಂದ ಅಲ್ಲಿ ಏನು ಪ್ರಯೋಜನವಿಲ್ಲ ನಾ ಯಾರು ತೆರಿಮಾ ಎಂದ ವಂಶ ತೆರಿಮಾ ನಾನೇ ನಾನು ಯಾರು ಗೊತ್ತಾ ನಮ್ಮ ವಂಶ ಎಂಥದ್ದು ಗೊತ್ತಾ ಎಂಗ ತಾತ ಎಬ್ಬಿ ಪಟ್ಟರು ತೆರಿಮಾ ನನ್ನ ತಾತ ಎಂಥವ್ರು ಗೊತ್ತಾ ಅವ್ರ ಪೆರಿಯ ಪಟೇಲ್ ಅವರು ದೊಡ್ಡ ಪಟೇಲರು ಇವಳು ಆಸ್ತಿ ಇರ್ದಿಚ್ಚು ಅವ್ರಿಗೆ ಇಷ್ಟು ಇಷ್ಟರ ಮಟ್ಟಿಗೆ ಆಸ್ತಿ ಇತ್ತು ಅದನ್ನ ಒಂದು ಪ್ರಯೋಜನವಿಲ್ಲಯೇ ಅದರಿಂದ ಏನು ಪ್ರಯೋಜನವಿಲ್ವಲ್ಲ ಅಲ್ಲ ಹಿಂಗೆ ಅಪಡಿ ಮಾತ್ರ ಪಾರು ನೆಲ್ಲ ಅವತ್ತಿಗೆ ಒಂದು ಚರಿತ್ರತೆ ಆಂಡವರು ಮಾಡ್ತಿದ್ದಾರೆ ಅಲ್ಲಿ ದೇವರು ಆ ಚರಿತ್ರೆಯನ್ನೇ ಅಲ್ಲಿ ಬದಲಾಯಿಸ್ತಾರೆ ಅವರ ಪಿಳ್ಳೆಗಳಾಗ ಮಾಡ್ತಿದ್ದಾರೆ ಆತನ ಮಕ್ಕಳಾಗಿ ಅಲ್ಲಿ ಮಾರ್ಪಡಿಸ್ತಾರೆ ಅವ್ರು ವಿಡುದಲೆ ಕೊಡ್ತಾರ ಅಲ್ಲಿ ಅವರಿಗೆ ಬಿಡುಗಡೆ ಕೊಡ್ತಾರೆ ವಿಡುದಲೆ ಎಂಬುದು ನಮ್ಮ ಮಾತ್ರತೆ ಪೊರುತ್ತೆ ಇರ್ಕೊಂಡದು ಅಲ್ಲಿ ಬಿಡುಗಡೆ ಎಂಬುದಾಗಿ ಹೇಳುವಂಥದ್ದು ನಮ್ಮಲ್ಲಿ ಆಗುವಂಥ ಬದಲಾವಣೆಯನ್ನೇ ಕುರಿತದ್ದಾಗಿದೆ ಹಲ್ಲೆಲೂಯಾ ಹಲ್ಲೆಲೂಯಾ ಅವರು ಕರುಣೆ ಇಲ್ಲ ದೇವನ ಪ್ರಿಯಮಾನವಲ್ಲ ಆತನು ಕರುಣೆ ಉಳ್ಳ ದೇವರು ಪ್ರಿಯರೇ ಅವರು ಇರಕತ್ತಕ್ಕೆ ಮುಡಿವೇ ಇಲ್ಲ ಎಂದು ವೇದ ಆತನ ಕರುಣೆಗೆ ಕೊನೆಯೇ ಇಲ್ಲ ಎಂಬುದಾಗಿ ಹೇಳ್ಪಟ್ಟಿದೆ ಎಪ್ರಿಯಪಟ್ಟ ನಮ್ಮ ನೆಲಮೇಲಿರುವಾಗ ಕೂಡ ನಮ್ಮಲ್ಲಿ ವಿಡುದಲಾಕ ವಲ್ಲವರಾ ಇರ್ಕರ ನಾವು ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಆತನು ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ ನಮ್ಮ ತೇಡಿ ವರ್ಗರ ಇರ್ಕರ ನಮ್ಮನ್ನು ಹುಡುಕಿಕೊಂಡು ಬರುವಂತವರಾಗಿದ್ದಾರೆ ನಾವು ಹುಡುಕಿ ನಾವು ತೇಡಿ ಹೋಗುತ್ತೇವೆ ಇಲ್ಲ ನಾವು ಹುಡುಕಿಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ ಅವರೇ ನಮ್ಮ ತೇಡಿ ಬರುತ್ತಾರೆ ಆತನೇ ನಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಹಲ್ಲೆಲೂಯಾ ಹಲ್ಲೆಲೂಯಾ ಎಷ್ಟೋ ಸಾಕ್ಷಿಗಳು ನಾವು ಕೇಳಿ ಬರ ಇಲ್ಲ ಎಷ್ಟೋ ಸಾಕ್ಷಿಗಳನ್ನು ನಾವು ಕೇಳ್ತೇವಲ್ವಾ ಆಂಡವರ ವೀಟಿಗೆ ಇನ್ನೂ ವೀಟಿಗೆ ಬಂದಾರ ದೇವರು ನನ್ನ ಮನೆ ಒಳಗಡೆ ಬಂದರು ಸಂಧಿತ ನನ್ನನ್ನು ಸಂಧಿಸಿದರು ಶಾಪಗಳೆಲ್ಲ ಮಾರಿಚ್ಚು ನನ್ನ ಶಾಪವೆಲ್ಲ ಮಾರ್ಪಟ್ಟಿತ್ತು ಬಿಡುದಲೆಯೋಡು ನಾವು ಇರ್ತಾರೆ ಈಗ ನಾನು ಬಿಡುಗಡೆಯಿಂದ ಕಾಣಲ್ಪಡ್ತಾ ಇದ್ದೆ ಹಲ್ಲೆಲೂಯಾ ಹಲ್ಲೆಲೂಯಾ ಸೊಲ್ರಾಗಲಿಲ್ಲ ಹೇಳ್ತಾರಾ ಇಲ್ವಾ ಇಂದ್ರಿಕೂ ವರಾರ್ ಇಂದ್ರಿಕ ವರಗಿಂದಾರ್ ಈ ದಿನದಲ್ಲೂ ಬರ್ತಾರೆ ಅವರಿಗೆ ಅವರ ಅಳೆಪದು ಉಂಗಲ್ ಕೈಲ್ ತಾನೆ ಇರ್ತದೆ ಆತನ ಕರೆಸಿಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿದೆ ಅವರ ಅಳಿಕೆ ಮೊದಲಾದ ತೇವೆ ಉನಕ್ಕೆ ವಾಂಜಿ ಆತನು ಕರೆಯುವುದಕ್ಕೆ ಮೊದಲೇ ಬೇಕಾಗಿರ್ತಕ್ಕಂಥದ್ದು ನಿನ್ನಲ್ಲಿ ಬಯಕೆ ಎಡುಕರ ಮುಯರ್ಚಿ ನೀನು ಪಡುವಂತ ಪ್ರಯಾಸ ಉನ್ನಕ್ಕೂ ಏರ್ಪಡುಗ ಮಾತ್ರ ನಿನ್ನೊಳಗೆ ಉಂಟಾಗತಕ್ಕಂತ ಬದಲಾವಣೆ ಇವೆಗಳೇ ದೇವನ್ ಉನ್ ವೀಟಿಗೆ ಬರ ಆಯ್ತಮ್ಮ ಇರ್ಕರ ಈ ಮೂರುಗಳ ನಿಮಿತ್ತವಾಗಿ ದೇವರು ನಿನ್ನ ಮನೆಯಲ್ಲಿ ಬರೋದಕ್ಕೆ ಸಿದ್ಧನಾಗಿ ವಾಳ್ಕೆಯ ಮಾತ್ರ ವಲ್ಲವರಾಗಿರ್ಕರ ನಿನ್ನ ಜೀವಿತವನ್ನು ಬದಲಾಯಿಸಕ್ಕೆ ಆತನ ಸಿದ್ಧನಾಗಿದ್ದಾನೆ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಪ್ರಿಯಮಾನವರೇ ಪ್ರೀತಿ ಉಳ್ಳವರೇ ಅಬ್ರಹಾಮನ್ ಕುಮಾರನ್ ಕುಮಾರತಿ ಎನ್ನುವರೆಗೂ
அவருக்கு மிஞ்சியிருந்தது கட்டுகள் என்று வேதம் சொல்கிறது. அப்ரஹாமின் வம்சக்காரராகி அவர் எண்ணிசல்படுவ வரைக்கும் அவரில் இது ஒரு கட்டுகள் இத்து. அவள் கூனியாக இருந்தால் ஆகே கூனியாகிதளு. இவனோ வெறுக்கப்பட்ட பாவியாக இருந்தான். ஈதனு திரஸ்கரிசல்பட்டந்த பாபி மனுஷனாகிதனு. இருவரையும் ரட்சிக்க தேவன் அந்த இடத்து கடந்து சென்றார். இப்பரன் ரட்சிக்கோஸ்கர தேவர் அல்லி ஆது ஓதுரு. அவரே கடந்து சென்றார். ஆதனே அல்லி ஆது ஓக்தானே. அந்த கூனியின் வாஞ்சை ஆண்டவர் பார்க்கிறார். ஆ நடுபொக்கி ஓதவள பைக்கேனு தேவர் அல்லி நோட்டாரே. அவளை விடுதலை ஆக்குறார். ஆக்கி விடுகடையனு வந்து கொளுத்தாளே. வாஞ்சையோடு வந்த சகையை கூட ஆண்டவர் ரட்சிக்கிறார். ಅಲ್ಲಿ ಬಯಕೆಯಿಂದ ಕೂಡಿ ಬಂದಂತ ಜಕಾಯನನ್ನು ಕೂಡ ಅಲ್ಲಿ ದೇವರು ರಕ್ಷಿಸುತ್ತಾರೆ. ಅವನನ್ನೇ ಬಿಡುಗಡೆ ಹಾಕಿದ್ರ ಅವನನ್ನು ಅಲ್ಲಿ ಬಿಡುಗಡೆ ಮಾಡ್ತಾರೆ. ಅವನು ಸೇದ ಕೊಡೂರ ತನತನ ಬಂದ ಪಾಪಗಳು ಎಲ್ಲಾವಟ್ಟಿ ನೀಕಿ ಪೋಡುಗ್ರಾರ್. ಅವನು ಮಾಡಿದಂತ ಕಾರ್ಯ ನಿಮಿತ್ತವಾಗಿ ಅವನು ಮಾಡಿದ ಕಠಿಣ ಪಾಪಗಳನ್ನು ಕೂಡ ಅಲ್ಲಿ ದೇವರು ಬಿಡುಗಡೆ ಮಾಡ್ತಾರೆ. ಒಂದು ನಾವು ಹಳೆಯ ವಿಶ್ವಾಸಿಗಳಾಗಿರಕಲಾಂ. ಒಂದು ವೇಳೆ ನಾವು ಹಳೆಯ ವಿಶ್ವಾಸಿಗಳಾಗಿರಬಹುದು. ನಾವು ಒಂದು ವೇಳೆ ಅಭಿಷೇಕಪಟ್ಟವರಾಗಿರಕಲಾಂ. ನಾವು ಒಂದು ವೇಳೆ ಅಭಿಷೇಕಿಸಲ್ಪಟ್ಟವರಾಗಿರಬಹುದು. ದೇವನಿಗೆ ಪ್ರಿಯಮಲಾದ ಕಾರ್ಯತೆ ಇದಾದ ನಾವು ಸೆಂಜಿರಂದ ದೇವರಿಗೆ ಪ್ರಿಯವಾದಂತ ಕಾರ್ಯ ಯಾವುದಾದರೂ ಮಾಡುತ್ತಾ ಇರುವುದಾದ ಅದನಾಲ ಒಂದು ಕಷ್ಟತೆ ನಾವು ಅನುಭವಿಸಿಕೊಂಡಿರಪೋಮೆಂದಾಲ್ ಅದರ ನಿಮಿತ್ತವಾಗಿ ನಾವು ಒಂದು ಕಷ್ಟವನ್ನು ಅನುಭವಿಸುತ್ತಾ ಇರುವುದಾದರೆ ಆಂಡವರೇ ದೇವರೇ ಏನ ಬಿಡದಲೇ ಆಕ್ವೇಸಪ್ಪ ನನ್ನನ್ನು ಬಿಡುಗಡೆ ಮಾಡು ಸ್ವಾಮಿ ಇದೋ ಒಂದು ಮಮದಿಲ್ಲ ಏನು ಇಂತ ಮಾರಿ ಕಾರ್ಯ ನಡೆದು ಬಿಟ್ಟಿದೆ ಸ್ವಾಮಿ ದೇವರೇ ಯಾವುದೋ ಒಂದು ಸಂದರ್ಭದಲ್ಲಿ ಈ ರೀತಿಯಾದ ಕಾರ್ಯ ನಡೆಬಿಟ್ಟಿತು ಏನು ಮನ್ನಿಯು ಯೇಸುವೆ ನನ್ನನ್ನು ಕ್ಷಮಿಸು ಸುಲ್ಲಮ್ಮ ಹೇಳೋಣವ ಅಂದವರೇ ಇದು ಎದನಾಲ ಇಂದ ಕಾರ್ಯ ನಡೆಪಟ್ಟಿದೆ ಎನಕ್ಕೆ ತಿಳಿಯಲ ಸ್ವಾಮಿ ದೇವರೇ ಯಾವುದರ ನಿಮಿತ್ತವಾಗಿ ಈ ಕಾರ್ಯ ಸಂಭವಿಸುತ್ತೆ ನನಗೆ ಗೊತ್ತಿಲ್ಲ ನಾನು ಏನು ಎಳ ಮುಡಿಯವಲ್ಲಿ ನಿಮ್ಮಿಂದ ಪಾರ್ಕ ಮುಡಿಯವಲ್ಲ ಅಂದವರೇ ದೇವರೇ ನಾನು ನಡುಬಗ್ಗೆ ಹೋಗಿದ್ದೇನೆ ಮತ್ತೆ ಮೇಲೆತ್ತಿ ನೋಡೋದಕ್ಕೆ ಆಗುತ್ತಾ ಇಲ್ಲ ಕಾರಣ ನನಗೆ ತಿಳಿಯವಲ್ಲ ಸ್ವಾಮಿ ಕಾರಣ ನನಗೆ ಗೊತ್ತಿಲ್ಲ ಮನಮರುಗು ಅಂದವರೇ ದೇವರೇ ನಿನ್ನ ಮನಮರುಗು ಏನ ಬಿಡದಲೆ ಯಾಕಂ ನನ್ನನ್ನು ಬಿಡುಗಡೆ ಮಾಡು ಏನ ಬಿಡದಲೆ ಯಾಕಂ ಅಂದವರೇ ನನ್ನನ್ನು ಬಿಡುಗಡೆ ಮಾಡು ನಾನು ನಿಮ್ಮಿಂದ ನಿರ್ಕೆ ಉದವಿ ಸೇಯಿ ಮಾಡು ನಾನು ಮತ್ತೆ ಎದ್ದು ನಿಲ್ಲೋದಕ್ಕೆ ನನಗೆ ಸಹಾಯ ಮಾಡು ನಿಮ್ಮ ನಾಮತೆ ಮಹಿಮೆ ಪಡೆದು ನನಗೆ ಉದವಿ ಸೇಯಿ ಮಾಡು ನಿಮ್ಮ ನಾಮವನ್ನು ಮಹಿಮೆ ಪಡಿಸುವಂತೆ ನನಗೆ ಮಾಡು ಸ್ತ್ರೀ ಎಪಡಿ ಮಹಿಮೆ ಪಡೆತಳಾಳೋ ನಾನು ಉಮ್ಮೆ ಮಹಿಮೆ ಪಡೆತಿಟ್ಟೋ ಮಾಡುವರೇ ಆ ಸ್ತ್ರೀ ಯಾವ ರೀತಿಯಾಗಿ ನಿನ್ನ ನಾಮವನ್ನು ಮಹಿಮೆ ಪಡಿಸಲು ಅದೇ ರೀತಿಯಾಗಿ ನಾನು ನಿನ್ನ ನಾಮವನ್ನು ಮಹಿಮೆ ಪಡಿಸಬೇಕು ಸಗೆಯ ಪೋಲು ನಾನು ಮಾರಾಟ ಮಾಡುವರೇ ಜಕ್ಕಾಯಿನ ರೀತಿಯಲ್ಲಿ ನಾನು ಕೂಡ ಮಾರ್ಪಡಬೇಕು ಎನಕ್ಕೂ ಮಾತ್ರತೆ ಉಂಟು ಪಣ್ಣ ಮೇಸಪ್ಪ ನನ್ನಲ್ಲಿ ಒಂದು ಬದಲಾವಣೆ ಉಂಟು ಮಾಡಿ ಇನ್ನು ಪಳೆಯ ಕಾರ್ಯಗಳಿಂದ ಆವರಿಸಿಕೊಂಡಿರುತ್ತದೆ ಸ್ವಾಮಿ ದೇವರೇ ಹಳೆಯ ಕಾರ್ಯಗಳು ನನ್ನ ಹೃದಯವನ್ನು ಆಳ್ವಿಕೆ ಮಾಡ್ತಾ ಇದೆ ದೇವರೇ ನನ್ನ ಕ್ಷಮಿಸು ನನ್ನ ಕ್ಷಮಿಸು ಎಂಬುದಾಗಿ ಹೇಳೋಣ ಪ್ರತಿಯೊಬ್ಬರ ಹೃದಯದ ಮೇಲೆ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾನು ವಿಶ್ವಾಸಿಸುತ್ತೇನೆ ಉಮ್ಮಡಿ ಪಿಳ್ಳೆಗಳ ಸ್ವಾಮಿ ನಿನ್ನ ಮಕ್ಕಳು ಕರ್ತನೆ ಉಮ್ಮೆ ನೇಸಿಕರವರ್ಗಳಾಂಡವರೇ ನಿನ್ನನ್ನು ಪ್ರೀತಿಸುವಂತವರು ಉಮ್ಮೆ ಅಧಿಕವಾಗಿ ನೇಸಿಕರ ಪಿಳ್ಳೆಗಳು ಕಾಂದುಕೊಂಡಿರುತ್ತಾರೆ ನಿನ್ನನ್ನು ಅಧಿಕವಾಗಿ ಪ್ರೀತಿಸುವಂತ ಮಕ್ಕಳು ಇಲ್ಲಿ ಕುಳಿತುಕೊಂಡಿದ್ದಾರೆ ಆಂಡವರೇ ಅವರು ಎಂದ ಕಾರ್ಯತಲ್ಲ ಎಂದ ಪೈದಲ ವಿಗಡ ಆ ಪೀಡಿಗೆ ಪಟ್ಟಿರುತ್ತಾರೋ ಎಂಗಳಿಗೆ ತಿಳಿಯಲ್ಲ ಸ್ವಾಮಿ ದೇವರೇ ಅವರು ಯಾವ ರೀತಿಯಾದ ಪರಿಸ್ಥಿತಿಯಲ್ಲಿ ಅವರು ಕಟ್ಟಲ್ಪಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ನೀರು ಬಿಡುಗಡೆ ಯಾಕೋ ಯೇಸುವಿನ ನಾಮತನಾಲೆ ನೀನು ಅವರನ್ನು ಬಿಡುಗಡೆ ಮಾಡಿ ಯೇಸುಕ್ರಿಸ್ತನ ನಾಮದಲ್ಲಿ ದೇವಮದ ಗೋಮಾಕರ ವಲ್ಲಮೆ ಬಿಡುಗಡೆ ಯಾಕರ ವಲ್ಲಮೆ ಅವರ ಮೇಲೆ ಶರೀರದ ಮೇಲೆ ಪಾಯುವುದಾಗಿ ಯೇಸುವಿನ ನಾಮದಲ್ಲಿ ನೀನು ಬಿಡುಗಡೆ ಮಾಡತಕ್ಕಂತ ಆ ಶಕ್ತಿ ಅವರ ಮೇಲೆ ಅವರ ಶರೀರದ ಮೇಲೆ ಆದು ಹೋಗಲಿ ಯೇಸುವಿನ ನಾಮದಲ್ಲಿ ಅಪ್ರೇ ಸೈಪರರ ಕಾಮಸ್ ಸೋತ್ರಂ ನೀನು ಆ ರೀತಿಯಾಗಿ ಮಾಡಲಿಕ್ಕೆ ಹೋಗ್ತಿಲ್ಲ ಅದಕ್ಕೋಸ್ಕರ ದಡ ಸವಲೋಡಿ ಎಡೆ ಬಿಡ ಮಾಡುವರೆ ದೇವರೇ ಅವರು ನಿರಂತರವಾಗಿ ಅವರೊಟ್ಟಿಗೆ ನೀನು ಪಟ್ಟಂತ ಸಾಕ್ಷಿಯ ನಿರ್ಕ ಉದಯಿ ಸೇಯು ನಿನಗೋಸ್ಕರ ಸಾಕ್ಷಿಯಾಗಿ ನಿಲ್ಲುವಂತೆ ಸಹಾಯ ಮಾಡು ದಡ ನೆಗಳೆ ಬಲಪಡುತ್ತೋ ದೇವರೇ ನಮ್ಮನ್ನು ಈ ರೀತಿಯಾಗಿ ನೀನು ಬಲಪಡಿಸು ಯೇಸುನ ಜಬಿಗಳ ಪಿತಾವೆ ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಕೇಳುತ್ತಂದೆ ಆಮೆನ್ ಆಮೆನ್ ನನ್ನ ಮನವೇ ಯೆಹೋವನು ನನ್ನ ಸರ್ವೇಂದ್ರಾತನ ಪವಿತ್ರ ನಾಮವನ್ನು ಕೀರ್ತಿಸಲಿ ನನ್ನ ಮನವೇ ಯೆಹೋವನು ಕೊಂಡಾಡು ಆತನು ಮಾಡಿದಂತ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ ಆಮೆನ್ ಹಲ್ಲೆಲೂಯಾ 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 ಮೇ ಗಾಡ್ ಬ್ಲೆಸ್ ಯು